व्याख्यारूढां शरसरसुजै पुस्तकं शङ्खचक्रे विभ्रद्भिन्नस्फटिकरुचिरे कुण्डलीके विषण्णः अम्लानश्रीरमतविशद्धेरं शुभिप्रावयन् माम् आविर्भूयादनकमिमा मानसे वागधीशः ध्याये बिन्दीवराभवनिचकरकमले दक्षिणे दण्डमध्यम् सव्ये पाशं दधारं जघनतरकते रूप्यपीठालयस्थम् काञ्चीग्रेवेयहाराङ्गदकटकटिलीकाङ्गुलीयाङ्घ्रिभूषा कर्णाकल्पोज्ज्वलाङ्गम् यदुकुलतिलकं कृष्णम् इष्टार्थसिद्ध्यै नमस्ते प्राणे च प्रणतविभवा यावन्मगात् नमः स्वामिन् रामप्रियतमहनूमन् गुरुगुण नमस्तुभ्यं भीमप्रवरतमकृष्णेष्टभगवन्नमः श्रीमन्मध्व प्रतिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभां पूर्णप्रबोधं च सुतत्वदीपं क्रमद्गुरुंश्च प्रणमामि मूर्ध्वाम् सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं कैश्ये कर्मचाखिलं स्वस्त्यस्तु सुताम् हरिः ओम्। ಬಡುಗಳ ತೀರದಿಂದೆದ್ದು ಬಂದು ನಮ್ಮೆದೆಯ ಬೆಣ್ಣೆಯ ಕಡೆಯಲು ಸುಖ ಕಡಗೋಲು ಬಿಡಿದ ಕೃಷ್ಣನನ್ನು ಮನಸ ಮಣಿದು ಕ್ಷೇತ್ರಸ್ವಾಮಿಯಾದ ಶ್ರೀಭೂಸಹಿತನಾದ ಲಕ್ಷ್ಮೀ ಜನಾರ್ದನನ್ನು ವಂದಿಸಿ ನೆರೆದಿರುವ ಎಲ್ಲ ಸಜ್ಜನ ವೃಂದವನ್ನು ಗೌರವದಿಂದ ಕಾಣ್ತಾ ಮಧ್ವನವಮಿಯ ಈ ಹಿಂದಿನ 8 ದಿನಗಳ ಚಿಂತನೆಯ ಗಂಟನ್ನು ಭಗವಂತನ ಮುಂದೆ ಆಚಾರ್ಯನ ನೆನಪಿನೊಂದಿಗೆ ಸಮರ್ಪಿಸುವಂತಹ ಸಮಯದಲ್ಲಿದ್ದೇವೆ. ಸ್ಮರಿಸು ಗುರುಗಳ ಮನದೇ, ಎಷ್ಟು ನೆನೆದರೂ ಗುರುಗಳ ಸ್ಮರಣೆಯಿಂದ ಆಯಿತು, ಇನ್ನೇನು ನೆನೆಯಲಿಕ್ಕೆ ಬಾಕಿ ಉಳಿದಿಲ್ಲ ಅಂತ ಅನ್ನಿಸುವ ಸ್ಥಿತಿ ಇಲ್ಲ. ಎಷ್ಟು ಚಿಂತನೆ ಮಾಡಿದರೂ ಭಗವಂತನ ಕಡೆಗೆ ಸಾಗುವ ದಾರಿಯಲ್ಲಿ ಬಗೆ ಬಗೆಯ ಗುರುಗಳ ಕೈ ದೀಪ ನಮಗೆ ದಾರಿಯಲ್ಲಿ ಬೆಳಕಾಗಿ ನಿಂತೆ ನಿಲ್ತಾ ಇದೆ. ತಿಳ್ಕೊಳ್ಬೇಕು ಅಂತ ಮನಸ್ಸಿದ್ದವರಿಗೆ ಕಾರ್ಯತಂತ್ರನು ವಿದ್ಯಾರ್ಥಿನಿ. ವಿದ್ಯಾರ್ಥಿ ಜೀವನ ಮುಗಿಯಿತು ಅಂದರೆ ವಿದ್ಯೆಗೋಸ್ಕರ ಇರುವಂಥ ಸಮಯ ಮುಗಿಯಿತು ಅಂತ ಅಷ್ಟೇ ಹೊರತು ಕಲಿತು ಮುಗಿಯಿತು ಅಂತ ಅರ್ಥ. ಪೇಜಾವರ ಶ್ರೀಗಳು ವಿದ್ಯಾಪೀಠದ ಅಧ್ಯಯನ ಎಲ್ಲ ಮುಗಿದು ಒಂದು ಮಂಗಳ ಮಾಡಿ ಕಾನ್ವೊಕೇಶನ್ ರೀತಿಯಲ್ಲಿ ಅಂದರೆ ಆಶೀರ್ವಾದ ಮಾಡಿ ಕಳಿಸುವ ಒಂದು ಪ್ರಕ್ರಿಯೆ ಇದೆ. ಆವಾಗ ಅವರು ಹೇಳ್ತಿದ್ದೀವಿ, ನೀವು ಇಲ್ಲಿ ತನಕ ಏನೇ ಕಲಿಯಲಿಕ್ಕಿದೆ ಅಂತ ಕಲ್ತಿದ್ದೀವಿ, ಹಿಂಗೆ ಕಲಿಯಿರಿ. ಇದಿಗೆಲ್ಲ ವಿದ್ಯಾಪೀಠದ 12 ವರ್ಷದ ಮುಂದೇ ಹೇಳ್ತಿದ್ದಮ್ಮ. ಯಾಕೆಂದರೆ ಎಲ್ಲರೂ ಕಾಳಿದಾಸನ ಕಾಲದಲ್ಲಿ 15 ಶ್ಲೋಕ ಎಷ್ಟು ಭಾಗಕ್ಕೆ ಅದು 1000 ಆಮೇಲೆ ಯಾವುದೋ ಮೃಚ್ಛಕಟ್ಟದ ಯಾವುದೋ ಒಂದು ಭಾಗ, ವೇದಾಂತದಲ್ಲಿ ಯಾವುದೋ ಒಂದು ಖಂಡ, ಇನ್ಯಾವುದೋ ಅಲಂಕಾರದಲ್ಲಿ ಒಂದು ಅಧ್ಯಾಯ, ಎಲ್ಲದರಲ್ಲೂ ಚೂರು 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 ನೋಡೋದು ಅಷ್ಟೇ ಹೊರತು ನಾವು ಪೂರ ಯಾವತ್ತೂ ನೋಡೋದೇ ಇಲ್ಲ. ಅದೇನಂದರೆ ಯಾರಿಗೆ ಯಾವುದರಲ್ಲಿ ಹೆಚ್ಚಿನ ಆಸಕ್ತಿ ಇದೆಯೋ ಅವನು ಅದರಲ್ಲಿ ಹೆಚ್ಚು ಇನ್ನು ತೊಡಗಿಕ್ಕಾಗಲಿ ಅನ್ನೋದು ಪರಿಚಯದ ದೃಷ್ಟಿ. ಆ ಹಂತದಲ್ಲಿ ನಮಗೆ ಕಲಿಕೆ ಅಂತ ಅನ್ನೋದು ಕಲಿಯಲಿಕ್ಕೆ ಹೇಗೆ ಪ್ರಯತ್ನಿಸಬೇಕು ನಾವು ಅನ್ನೋದಕ್ಕೆ ಗುರುಗಳ ಜೊತೆಗೆ ಸ್ವಲ್ಪ ಹೋಗುತ್ತೆ. ಯಾಕೆಂದರೆ ಆಚಾರ್ಯ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿತ್ಯ ಪಾದ ಕಾಲಕ್ರಮೇಣ. ಕಲಿಯುವುದು ಅಂತೂ ಬಾಲ್ಯದಲ್ಲಿ ಕಾಲುಭಾಗ ಅಷ್ಟೇ, ಇನ್ನು ಕಾಲುಭಾಗ ಕಲಿತ ಸಂಗತಿಗಳನ್ನು ನಾನು ಅವಲೋಕನ ಮಾಡುವಾಗ ನನಗೆ ಒಂದಿಷ್ಟು ಹೊಳಿಯತ್ತೆ ಯೋಚನೆ ಮಾಡಿದ್ದೆ, ಆಗ ಒಂದಿಷ್ಟು ತಿಳುವಳಿಕೆ ಹೋಲಿಸಿ ನೋಡಿದಾಗ ಬಂದದ್ದಿರುತ್ತೆ. ಇನ್ನು ಕೆಲವೊಮ್ಮೆ ಚರ್ಚೆ ಮಾಡಿ ನಮ್ಮ ಸಮಾನ ಸ್ಕಂಧರ ಜೊತೆಗೆ ಹೀಗೆ ಇದು ವಿಷಯ ಬರಬೇಕಿತ್ತಲ್ವಾ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವನು ಇಲ್ಲ ಇಲ್ಲ ಅದಕ್ಕೆ ಬೇರೆ ಕಡೆ ಈ ಉತ್ತರ ಇದೆ ಅಂತ ಅವ್ನು ಹೇಳ್ತಾನೆ ಅಥವಾ ನಮ್ಮ ಉತ್ತರದಿಂದ ಅವನು ತಿಳ್ಕೊಳ್ತಾನೆ. ಹೀಗೆ ಪರಸ್ಪರ ಕೊಟ್ಟುಕೊಳ್ಳುವ ಗುಣ ಅನ್ನೋದು ಸಮಾನ ಸ್ಕಂಧರ ಜೊತೆಗಿನ ಚರ್ಚೆಯಿಂದ ಬರುತ್ತೆ. ಇನ್ನು ಕಾಲಕ್ರಮೇಣ ಕೆಲವೆಲ್ಲ ಯಾರು ಹೇಳಿ ಗೊತ್ತಾಗುವುದಲ್ಲ. ನಾವು ಹೇಳೋದು ಚಿಕ್ಕ ಮಕ್ಕಳಿಗೆ ಏನಾದರೂ ಕಲಿ ಸ್ವಲ್ಪ ದೊಡ್ಡ ಪ್ರಶ್ನೆ ಕೊಡ್ತೀವಿ ನಿಮಗೆ ಗೊತ್ತಾಗ
ಆಮೇಲೆ ನಿನಗೆ ಅರ್ಥ ಆಗುತ್ತೆ, ಬಿಟ್ಬಿಡಲ್ಲ, ನೀನು ತಲೆ ಕೆಡಿಸ್ಕೋಬೇಡ. ಅಂದರೆ ಅದು ಕೆಲವರು ನಾವು ಹೇಳಿ ಗೊತ್ತಾಗೋದು ಅಲ್ಲವೇ ಅಲ್ಲ, ಅದು ಹೇಳಿದ್ರು ಅರ್ಥ ಆಗಲ್ಲ, ನೀನು ಈಗ ಹೇಳಿದ್ರು ಅರ್ಥ ಆಗೋಣ ಅಂತ ಹೇಳ್ಬೋದು ಕೆಲವರು. ಅಂದರೆ ಇದು ಕೆಲವು ಕಾಲಕ್ರಮೇಣ ಸ್ವ ಅನುಭವದಿಂದ ಗೊತ್ತಾಗಬೇಕಾದ ಸಂಗತಿ. ಹಾಗಾಗಿ ಕಲಿಯುವುದು ಅಂತೂ ಜೀವನದ ಉದ್ದಕ್ಕೂ ಮುಗಿಯದ ಸಂಗತಿ. ಹಾಗಾಗಿ ಗುರುಗಳು ಬೇರೆ ಬೇರೆ ರೀತಿಯಿಂದ ಮತ್ತೆ ಮತ್ತೆ ಸಿಗ್ತಾ ಇರ್ತಾರೆ. ಭಾಗವತದಲ್ಲಿ ಒಂದು ಸುಂದರವಾದ ಪ್ರಸಂಗ ಬರುತ್ತೆ, 11ನೇ ಸ್ಕಂಧದಲ್ಲಿ ಯದು ಒಬ್ಬ ಅವಧೂತ ನನ್ನನ್ನು ಭೇಟಿಯಾಗಿ, ನನ್ನ ಹತ್ರ ಅಧಿಕಾರ ಇದೆ, ಸಂಪತ್ತಿದೆ, ಆಳು ಕಾಳಿ ಇದೆ, ಸ್ವಾತಂತ್ರ್ಯ ಇದೆ, ನಾನೇನು ಬೇಕೋ ಅದನ್ನು ಮಾಡಬಹುದು ಅಂತ ಅವಕಾಶ ಇದೆ, ದೊಡ್ಡ ಕುಟುಂಬ ಇದೆ, ಪ್ರಜೆಗಳಿದ್ದಾರೆ, ಬೇಕಾದ ರೀತಿಯಿಂದ ನನಗೆ ಅನುಕೂಲ ಇದೆ, ಹಾಗಿದ್ದರೂ ನನ್ನ ಮೊಗದಲ್ಲಿ ನಗುವಿಲ್ಲ, ಕಷ್ಟ ಆಗುತ್ತೆ, ಟೆನ್ಷನ್ ಯಾವಾಗಲೂ ಗಂಭೀರ, ಹುಬ್ಬು ಗಂಟಾಕೊಂಡೇ ಓಡಾಡಬೇಕು, ನಾನು ನಕ್ಕು ಬಿಟ್ಟರೆ ಇವನು ಲೂಸು ಅಂತಲ್ಪ ಬೇಗ ನನ್ನ ತಲೆ ಮೇಲೆ ಹತ್ತಿ ಕೊಡ್ತಾರೆ. ಆದರೆ ನಿನ್ನ ಹತ್ರ ಅಧಿಕಾರ ಇಲ್ಲ, ಸಂಪತ್ತಿಲ್ಲ, ನಿನಗೆ ಹೇಳಿ ಕೇಳಿ ಏನಾದರೂ ಬೇಕು ಅಂದರೆ ಯಾರು ತಂದುಕೊಡೋದು ಆಳು ಕಾಳಿ ಇಲ್ಲ, ಏನಿಲ್ಲ ನಿನ್ನ ಹತ್ರ, ಬೈರಾಗಿ ಅಂದರೆ ಪರಮ ಬೈರಾಗಿ, ಹಾಗಿದ್ರೂ ಸುಖವಾಗಿದ್ದೆ, ನಿನ್ನ ಮುಖದಲ್ಲಿ ಒಂದು ಗೆರೆ ಕಾಣಿಸ್ತಾ ಇಲ್ಲ, ಬೇಸರದ ಗೆರೆ, ಅಯ್ಯೋ ನನಗೆ ಆಗಬೇಕಿತ್ತು ಆಗಿಲ್ಲ, ಟೆನ್ಷನ್ ಇಲ್ಲ, ಕೇಳಿ ಇಲ್ಲ, ಒತ್ತಾಟ ಇಲ್ಲ, ಏನಿಲ್ಲ, ಇಷ್ಟು ಒಳಗಿನಿಂದ ನಿನ್ನಲ್ಲಿ ಆನಂದ ತುಂಬಿ ತೊಡಗುವುದಕ್ಕೇನು ಕಾರಣ? ಆಗ ಅವಧೂತ ಹೇಳುವ ಮಾತು ಬಹಳ ಸುಂದರವಾದ, ಅವನು ಹೇಳ್ತಾನೆ, ನನಗೆ ಒಂದು 24 ಗುರುಗಳಿದ್ದಾರೆ, ಆ ಗುರುಗಳಿಂದ ನಾನು ಇದನ್ನೆಲ್ಲ ಕಲಿತೆ. ಅದರಲ್ಲಿ ಆಶ್ಚರ್ಯ ಅಂದರೆ ಆ ಗುರುಗಳಲ್ಲಿ ಒಬ್ಬರು ಕೂಡ ಯಾವುದೋ ಯೂನಿವರ್ಸಿಟಿಯ ಪ್ರೊಫೆಸರ್ಸ್ ಇಲ್ಲ. ಆ 24 ಗುರುಗಳು ಯಾರಂದರೆ ಪ್ರಕೃತಿಯಲ್ಲಿ ಕಾಣುವ ಪ್ರತಿಯೊಂದು ವಸ್ತು, ಸೂರ್ಯನನ್ನು ನೋಡಿದೆ, ಚಂದ್ರನನ್ನು ನೋಡಿದೆ, ಆಕಾಶ ನೋಡಿದೆ, ಭೂಮಿ ನೋಡಿದೆ, ಒಂದು ಜೇನಿನ ಹುಳ ನೋಡಿದೆ, ಒಬ್ಬಳು ಮನೆಯಲ್ಲಿ ಅಡಿಗೆ ಯಾರೋ ಅತಿಥಿಗಳು ಬಂದಾಗ ಅಡಿಗೆಗೆ ಅಂತ ಭಕ್ತವನ್ನು ಕೊಟ್ಟುವ ಹೆಣ್ಮಗಳನ್ನು ನೋಡಿದೆ, ಯಾರೋ ಒಬ್ಬರು ಮೈ ಮಾಡಿಕೊಳ್ಳುವ ವೇಷ್ಯನ್ನು ನೋಡಿದೆ, ನನ್ನ ಇವರೆಲ್ಲ ಗುರುಗಳು ಅಂತ. ನಾನು ಇವರೆಲ್ಲ ಗುರುಗಳು ಅಂತ ಕಲ್ಪನೆ ಇಲ್ಲ, ನಾನು ಇವರೆಲ್ಲರಿಂದ ಅನೇಕ ಸಂಗತಿಗಳನ್ನು ಕಲಿತು ಈಗ ಸುಖವಾಗಿದ್ದೇನೆ ಅಂತ. ಇದು ಗುರು ಅನ್ನೋದು ಎಲ್ಲಿಂದಲೋ ಮೇಲಿಂದ ಉದುರಿದಿದ್ದ ಅಥವಾ ಯಾವುದೋ ಯೂನಿವರ್ಸಿಟಿಯಿಂದ ಹಾರಿ ಬಂದ ಸಂಗತಿ ಅಲ್ಲ. ಗುರು ಅಂತಂದ್ರೆ ನಮಗೆ ಯಾವುದೋ ಒಂದು ವಿಷಯದಲ್ಲಿ, ಈಗ ಚಂದ್ರನನ್ನ ಮನಸ್ಪೂರ್ವಕವಾಗಿ ನಾವು ಆಲೋಚನೆ ಮಾಡಿದ್ರೆ ಒಂದು ಒಳ್ಳೆ ಸಂಗತಿ ಏನು ಹೇಳುತ್ತೆ ಅಂತ ಯೋಚನೆ ಮಾಡಿದರೆ, ಹುಣ್ಣಿಮೆಯ ತನಕ ಬೆಳೀತಾ ಹೋಗುತ್ತೆ, ಮತ್ತೆ ಅಮಾವಾಸ್ಯೆಯ ತನಕ ವಾಪಸ್ ಇಳಿತಾ ಬರುತ್ತೆ, ಆದರೆ ಮತ್ತೆ ಯಥಾ ಪ್ರಕಾರ ಸಾಕ ಮುಂದುವರಿಯುತ್ತೆ. ಬೆಳೆಯುವುದು ಇಳಿಯುವುದು ಅನಿವಾರ್ಯ, ಅಮಾವಾಸ್ಯೆ ಬರಬಾರದು ಅಂತ ನಾವೇನಾದರೂ ಆಬ್ಜೆಕ್ಷನ್ ಹಾಕಿದ್ರು ಅದು ಬರುವುದಿಲ್ಲ. ಹುಣ್ಣಿಮೆ ಇದೆ ಹೀಗೆ ಉಳಿದೆ ಸ್ಟೇ ಆಡುತ್ತಾ ಇರ್ತೇನೆ ಅಂದರೂ ಅದು ಇಲ್ಲ, ಅದು ಹಾಗೇ ಮುಂದುವರಿತಾನೆ ಇರುತ್ತೆ ಅನ್ನೋದು ಹೇಗೆ ಅನಿವಾರ್ಯವೋ ನಮ್ಮ ಜೀವನದಲ್ಲೂ ಏರಿಳಿತ ಅನ್ನೋದು ಅನಿವಾರ್ಯ. ಇದನ್ನು ಫಸ್ಟ್ ಒಪ್ಪಿಕೊಂಡ್ರೆ ಆಗುವ ಹೆಚ್ಚು ಕಮ್ಮಿಗಳಿಗೆಲ್ಲ ಮನಸ್ಸು ದೃಢವಾಗಿ ಒಪ್ಪಿಕೊಳ್ಳಿ, ಇದು ಆಗಬೇಕಾಗಿದ್ದು ಆಗ್ತಾಯಿದೆ ಅಂತ. ಅಂದರೆ ಈಗ ಪ್ರತಿಯೊಂದು ಒಂದು ಜೈಲನ್ನು ಕಂಡಾಗ ಒಂದು ರೂಮಿನಲ್ಲಿ ಸಾರಭೂತವಾದ ಇಷ್ಟೇ ಇಷ್ಟು ಇಷ್ಟು ಅಂತ ಅದನ್ನು ಅಳತೆ ಮಾಡಲಿಕ್ಕೂ ಕಷ್ಟ. ಒಂದು ಸ್ಪೂನ್ ಚಂದದ ಜೇನು ಸಂಗ್ರಹ ಆಗಬೇಕು ಅಂದರೆ ಸುಮಾರು 2,500 ಹೂವಿನ ತನಕ ಹೋಗಿ ಬರಬೇಕು ಒಂದು ಸ್ಪೂನು. ಅದು ದೊಡ್ಡ ಸ್ಪೂನ್ ಅಲ್ಲ, ನಿಮ್ಮ ಟೀ ಸ್ಪೂನ್ ಅಲ್ಲ, ಸಣ್ಣ ಸ್ಪೂನ್. ಅಷ್ಟು ಜೇನು ಸಂಗ್ರಹ ಆಗಲಿಕ್ಕೆ ಅದು 2,500ಕ್ಕಿಂತಲೂ ಹೆಚ್ಚು ಹೂಗಳ ಮಧ್ಯೆ ಹೋಗಿ ಆ ಅದನ್ನು ಹೀರ್ಕೊಂಡು ಬರಬೇಕು. ನೀವು ಆಮೇಲೆ ಯಾವ ಮಿಷನ್ ಕಂಡಿದ್ರು ಬರಲಿಲ್ಲ ಇಲ್ಲಿ ತನಕ, ಏನೇನೋ ಎಲ್ಲ ಬೇಕಂದ್ರೆ ಬೆಲ್ಲ ಹಾಕಿ ನಾವು ಸಂಗ್ರಹ ಮಾಡ್ತೇವೆ ಜೇನು ಅಂತ. ಆದರೆ ಜೇನಾಗಿ ನಮಗೆ ಇಲ್ಲಿ ತನಕ ಹಿಂಡಿ ತೆಗಿಲಿಕ್ಕೆ ಹೂವನ್ನು ಹೋಗಿ ಅದನ್ನು ಹೊರಗೆ ಎಳೆದು ಹಾಕಿದ್ದು ಬರಲಿಲ್ಲ. ಅಂದರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಪ್ರಕೃತಿಯಲ್ಲಿ ಪರಮಾತ್ಮ ಕೇವಲ ಜೇನುಹುಳಕ್ಕೆ ಮಾತ್ರ ಕೊಟ್ಟ ಒಂದು ಶಕ್ತಿ. ಈಗ ಅನೇಕ ಪ್ರಾಣಿಗಳಲ್ಲಿ ಅನೇಕ ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿ ಇದೆ. ಆ ರೀತಿ ಗುರುತಿಸುವವನಿಗೆ ಎಲ್ಲ ಕಡೆಯಿಂದಲೂ ಒಳ್ಳೆಯದೇನಿದೆ ಅಂತ ತಿಳಿದುಕೊಳ್ಬೇಕು ಅನ್ನೋ ಅಪೇಕ್ಷೆ ಬಂದರೆ ಆ ಜೇನೇ ಒಂದು ಅವನಿಗೆ ಗುರುವಾಗಿ ಬಿಡುತ್ತೆ. ಹೀಗೆ ಅವನು ಎಲ್ಲ ಗುರುಗಳಿಂದ ನಾನು ಕಲಿತೆ ಅಂತ. ಹಾಗಾಗಿ ಗುರುಗಳ ಸ್ಮರಣೆ ಅಂತ ಅನ್ನೋದು ಕೇವಲ ಒಂದಕ್ಷರ ಕಲಿಸಿದ ತನ್ನ ಗುರು ಅನ್ನುವ ಮಾತಂತೂ ಇನ್ನೂ ಅದು ನಮ್ಮನ್ನು ಬಹಳ ಆಳಕ್ಕೆ ಎಳೆದೊಳಿ ಒಯ್ಯುವ ಸಂಗತಿ. ಅದು ಒಂದಕ್ಷರ ಅಂದರೆ ಆ ಹೇಳಿಕೊಟ್ಟ ಅಂತ ಅಷ್ಟೇ ಅರ್ಥದಲ್ಲ, ಯಾವುದೋ ಒಂದು ದೀರ್ಘತರವಾದ ನಮ್ಮ ಪ್ರಶ್ನೆಗೆ ಬಹಳ ಕಾಲದಿಂದ ಉಂಟಾಗಿದ್ದ ಪ್ರಶ್ನೆಗೆ ಒಂದು ಸಣ್ಣ ಮಾಹಿತಿ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಇಡೀ ಬದುಕಿನ ದಿಕ್ಕೆ ಬದಲಾಗಿ ಬಿಡುವಂತಹ ಸ್ಥಿತಿ ಇರುತ್ತೆ. ಅಂತ ಅಂದರೆ ಯಾವುದೋ ಒಂದು ಸಣ್ಣ ಸೆಳವು ಒಳಗಿನಿಂದ ನಮ್ಮನ್ನು ಅಲ್ಲಾಡಿಸ್ತಾ ಇರುತ್ತೆ, ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ.
ಅವ್ರು ಕೊಟ್ಟ ಒಂದು ಸಣ್ಣ ತಿರುವಿನ ಮಾತು ನಮ್ಮ ಇಡೀ ಬದುಕಿಗೆ ಮತ್ತೆ ಮಾಂಗಲ್ಯವನ್ನು ಉಂಟು ಮಾಡುತ್ತೆ. ಹಾಗೆ ಗುರುಗಳ ಅನುಗ್ರಹ ಯಾವಾಗಲೂ ಹೇಗೆ ಬೇಕಾದರೂ ಅದು ಶಿಷ್ಯನಾಗಿ ಪ್ರಾಮಾಣಿಕನಾದವನು ಪ್ರಶ್ನೆಯನ್ನು ತಮ್ಮದು ಹೃದಯದಲ್ಲಿ ಬೇಕೇ ಬೇಕಿದೆ ಕೂತಾಗಿರುವವನು ಖಂಡಿತ ಆ ದಾರಿಯನ್ನು ಗುರುಗಳ ಆಶೀರ್ವಾದವನ್ನು ನೆರಳನ್ನು ಅವನು ಹೊಂದುತ್ತಾನೆ. ಹೀಗೆ ಆಚಾರ್ಯರು ಉತ್ತರದಿಂದ ದಕ್ಷಿಣದ ತನಕದ ಎಲ್ಲ ಮನೆ ಮಂದಿಗೆ ಪರಿಚಿತರಾಗಿಬಿಟ್ರು. ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಹಲವು ಜನ ತಿಳುವಳಿಕೆ ಉಳ್ಳವರು ನಾವು ಇನ್ನೂ ಅವರಿಂದ ಹೆಚ್ಚಿನದನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ನಾವು ತಿಳಿದಿದ್ದೇವೆ ಅಂತ ತಲೆಯಲ್ಲಿ ಆಗಾಗಲೇ ಕೋಡನ್ನು ಹುಟ್ಟಿಸಿಕೊಂಡವರು ತಮ್ಮ ಕೋಡನ್ನು ಕಳೆದುಕೊಳ್ಳಿಕ್ಕೋಸ್ಕರ ಹೋಗಿ ಹಾಲು ಕೋಡನ್ನು ಉದುರಿಸಿಕೊಳ್ತಾ ಇದ್ರು. ಇನ್ನು ಕೆಲವರು ಆಚಾರದಿಂದ ಅವರಿಗೆ ಇನ್ನು ಸಾಮಾನ್ಯ ಹೆಚ್ಚಿನ ಜನ ಈ ಪಂಗಡದಲ್ಲೇ ಇರ್ತಾರೆ. ಏನಂದ್ರೆ ಅವರ ಹತ್ರ ಹೋಗಿ ನಮ್ಮ ಮನೆ ಸಮಸ್ಯೆ ಹೇಳಿ ಮನೆಯಲ್ಲಿ ಹೀಗಾಗಿದೆ ಹಾಗಾಗಿದೆ ಅದರ ಪರಿಹಾರ ಮಾಡಿ ಇದರ ಪರಿಹಾರ ಮಾಡಿ ಒಂದು ದೊಡ್ಡ ಸಮಸ್ಯೆ ಉಂಟಾಗಿದೆ. ಇಷ್ಟರಲ್ಲೇ ನಮ್ಮ ತಾತ್ಕಾಲಿಕವಾದ ತಪ್ಪೇನಲ್ಲ ಕೇಳುವುದು, ಆದರೆ ನಾವೇನು ಅಂದರೆ ಒಬ್ಬ ದೊಡ್ಡ ರಾಜ ಸಿಕ್ಕಿ ಅವನು ಏನು ಬೇಕಾದರೂ ಕೊಡ್ತಾನೆ ಅಂತ ಹೇಳಿದಾಗ ನಮ್ಮೊಂದು ಅರ್ಧ ತುಂಡು ಬೆಲ್ಲದ ಅಚ್ಚುಕೊಡಿ ಅಂತ ಕೇಳಿದ ಹಾಗಿರುತ್ತೆ. ನಮ್ಮ ದೇವರು ಅಥವಾ ಗುರುಗಳು ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಾಗ ಅಂತ ಸಂದರ್ಭ ನಾವು ಕೇಳಬೇಕಾದದ್ದು ಏನಂದ್ರೆ ನಮ್ಮ ಜೀವನದಲ್ಲಿ ಮತ್ತೆ ಇನ್ನೊಮ್ಮೆ ಕೇಳಲಿಕ್ಕೆ ಅವಕಾಶ ಸಿಗುತ್ತಲ್ಲೋ ಗೊತ್ತಿಲ್ಲ. ಅಂಥದ್ದು ಫಲವನ್ನು ಪಡೆದ್ರೆ ಅದು ಶಾಶ್ವತವಾಗಿ ಉಳಿಯುವಂಥದ್ದನ್ನು ಹೊಂದಿದ್ರೆ ನಾವು ಗೆದ್ದೆವು ಅಂತ ಅರ್ಥ. ಆ ಗೆಲುವಿಗೆ ಕಾರಣವಾದ ಆಚಾರ್ಯರ ಬದುಕು ಅನೇಕ ಜನರ ಜೀವನಕ್ಕೆ ಬೆಳಕು ತಂದಿತು. ಮಧ್ಯದಲ್ಲಿ ಒಬ್ಬ ಪದ್ಮತೀರ್ಥ ಅನ್ನುವಂತಹ ಪೂರ್ವ ಆಚಾರ್ಯರು ಆಚಾರ್ಯರ ಅಂದರೆ ಮಧ್ವಾಚಾರ್ಯರ ಪರಿಸರದಲ್ಲಿ ಓಡಾಡ್ತಾ ಇದ್ದ ಶಿಷ್ಯರ ಕೈಯಲ್ಲಿದ್ದ ಗ್ರಂಥಗಳನ್ನು ಅಪಹರಿಸುವ ಒಂದು ಮಹಾ ಉಪಾಯವನ್ನು ಮಾಡಿದ್ರು. ಕೊನೆಯ ಅದು ಕುಂಬಳೆ ರಾಜನ ಕೈಯಿಂದ ಬಂತು ಅಂತ ಹೇಳುವ ಒಂದು ಉದಾಹರಣೆ ಕೊಡ್ತಾರೆ. ದ್ರೌಪದಿಯ ಸೀರೆಯನ್ನು ಸೆಳೆಯುವ ಪ್ರಯತ್ನ ಮಾಡಿ ಶಾಸ್ತ್ರ ಅಂದ್ರೆ ಇಷ್ಟೇ ನಾವೆಲ್ಲ ತಿಳಿದು ಬಿಡುತ್ತೇವೆ ಅಂತ ಅದರ ಅರ್ಥವನ್ನು ನಾವೇ ಹೇಳುವುದು ಅಂತ ಬೆತ್ತಲೆ ಮಾಡುವ ಪ್ರಯತ್ನ ಮಾಡಿದಷ್ಟು ಅದು ಮುಚ್ಚಿಕೊಂಡಿತು. ಅಥವಾ ಪ್ರಕೃತಿಯ ಮಧ್ಯದಲ್ಲಿ ಪ್ರಕೃತಿ ಅಂದ್ರೆ ಇಷ್ಟೇ ಇದರ ಮೇಲೆ ನಾನು ನನ್ನ ಹಿಡಿತವನ್ನು ಸಾಧಿಸ್ತೇನೆ ಯಾರೆಲ್ಲ ವಿಜ್ಞಾನಿ ಇಲ್ಲಿ ತನಕ ಕೈ ಹಾಕಿದ್ದಾನೋ ದೇವಗಣ ಅಂತಾಗಿ ಅದರ ಆಚೆಗಾಗಿ ಇದ್ರ ಈಚೆಗಾಗಿ ಏನ್ ಪ್ರಯತ್ನ ಪಟ್ಟರು ಮತ್ತೆ ಅದು ಮೊದಲಿನ ಸ್ಥಿತಿಗೇ ತಂದು ನಿಲ್ಲುತ್ತೆ, ಅಲ್ಲಿಗೆ ಬಂದು ನಿಲ್ಲುತ್ತೆ, ಎಲ್ಲಿಂದ ಶುರುವಾಗಿತ್ತು ಅಲ್ಲಿಗೆ. ಹಾಗಾಗಿ ನಾವು ಶರಣಾಗಿ ಹೋದರೆ ಮಾತ್ರ ಒಲಿಯಂತೆ ಹೊರತು ಪ್ರಕೃತಿ ಅಥವಾ ಪುರುಷ ಶಕ್ತಿ ನಾವು ಅದರ ಮೇಲೆ ಹಿಡಿತ ಸಾಧಿಸ್ತೇವೆ ಅಂತ ಬಂದಾಗ ಅದು ಸಾಧ್ಯ ಇಲ್ಲ ಅನ್ನುವ ಹಾಗೆ ಆಚಾರ್ಯರ ಶಾಸ್ತ್ರದ ಗ್ರಂಥ ಕದ್ದುಕೊಂಡು ಹೋದ ತಕ್ಷಣ ತಿಳುವಳಿಕೆ ಬರುತ್ತೆ ಅಂತಿಲ್ಲ. ನನಗೇನೇನು ಒಂದು ಪುಸ್ತಕ ಅಪಹಾರ ಮಾಡಿಬಿಟ್ಟೆ ಹೋಗೋಯ್ತು ಅಂತ ಈ ಭಗವದ್ಗೀತೆ ಸುಟ್ಟುಬಿಡ್ತೇನೆ ಅಂದ ತಕ್ಷಣ ಭಗವದ್ಗೀತೆ ಹೋಗೇ ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ನಾವು ಅದಕ್ಕೆ ರಿಯಾಕ್ಟ್ ಆಗುವಾಗ ಏನು ನೀನು ಸುಳಿದು ಅಂದರೆ ನಾನು ನೀನು ನಿನ್ನ ಪುಸ್ತಕವನ್ನು ಸುಟ್ಟು ಬಿಡ್ತೇನೆ ಅಂದರೆ ಏನು ಉಪಯೋಗ ಇಲ್ಲ, ಹಾಗಲ್ಲ ನಾವು ರಿಯಾಕ್ಟ್ ಆಗಬೇಕಾಗ್ತದೆ. ಆಯ್ತೀಯಾ ಸುಡ್ತೀರಾ ಸುಟ್ಬಿಡು, ನಿನಗೇನೇನು ಸವಾಲು ಆಗುತ್ತೋ ಎಲ್ಲ ಮಾಡು. ನಾವು ನಮ್ಮೊಳಗೆ ಯಾಕೆಂದರೆ ಪುಸ್ತಕ ಸುಡ್ಬಹುದು, ಮನಸ್ಸಿನಲ್ಲಿರುವ ಸಂಸ್ಕಾರ ಸುಟ್ಟೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆ ಶಾಸ್ತ್ರವನ್ನು ಆ ತಿಳುವಳಿಕೆಯನ್ನು ಸಂಸ್ಕಾರವಾಗಿ ಬಿಡಿಸಿದರೆ ನಮ್ಮ ಮಕ್ಕಳ ಕೈಯಲ್ಲಿ ನಮ್ಮ ಪರಿಸರದ ತಿಳುವಳಿಕೆ ಬೇಕು ಅಂತ ಅನ್ನೋರ ಕೈಗೆ ಅದನ್ನು ಸಂಸ್ಕಾರವಾಗಿ ಕೊಟ್ಟುಬಿಟ್ರೆ ಅದು ಮುಂದಿನ ಪೀಳಿಗೆಗೆ ತಾನಾಗಿ ಹಬ್ಬಿ ಬರುತ್ತೆ. ಇವ್ರು ಯಾರು ಎಲ್ಲಿ ಇಡೀ ದೇಶದಲ್ಲಿ ಬೇಕಾದ್ರೂ ಸುಟ್ಟಾಗಿ ಇನ್ಯಾವುದೋ ಒಂದು ಲೈಬ್ರರಿ ಇರುತ್ತೆ ಇನ್ಯಾರೋ ಬರ್ತಾನೆ ಅವನಿಗಿದು ಅತ್ಯಂತ ಪ್ರಾಚೀನವಾದದ್ದು ತಾವು ಕಿದ್ದಕ್ಕಿದ್ದಾಗಿ ಕೆಡುತ್ತೀನಾದ್ಯಂತ ತಂದು ನಿಲ್ಲಿಸ್ತಾನೆ. ಒಂದು ಪುಸ್ತಕವನ್ನು ಬೆಳೆಸುವುದು ಅಥವಾ ಒಂದು ಪುಸ್ತಕವನ್ನು ಅಳಿಸುವುದು ನಮ್ಮ ಕೈಯಲ್ಲಿ, ನಾವೇನು ಶಾಸ್ತ್ರವನ್ನು ಉದ್ಧಾರ ಮಾಡ್ತೇವೆ ಅಂತ ಮಾತಾಡೋರು ಮೂರ್ಖತನದ ಮಾತಾಡ್ತಾರೆ. ಶಾಸ್ತ್ರದಿಂದ ನಾವು ಬೆಳಿತೇವೆ. ಧರ್ಮವನ್ನು ಉಳಿಸುವುದು ಅಂತಂದ್ರೆ ನಾವು ಧರ್ಮ ಉಳಿಸುವುದು ಅಂತಂದು ಅಸಾಧ್ಯವಾದ ಶಬ್ದ. ಧರ್ಮವನ್ನು ನಾವು ನಡೆಸುವುದರಿಂದ ನಾವು ಉಳಿತೇವೆ, ಅದರಿಂದಾಗಿ ನಮ್ಮ ಜೊತೆಗೆ ಧರ್ಮ ಇರುತ್ತಷ್ಟೇ. ಈಗ ಧರ್ಮ ರಕ್ಷತೆ ರಕ್ಷಿತ ಅಷ್ಟು ದೊಡ್ಡ ಶಬ್ದ ಇದೆ, ನೀವೇನು ಹೇಳುದು? ಧರ್ಮ ರಕ್ಷಣೆ ಮಾಡಲಿಕ್ಕೆ ನಾವು ಅವತಾರ ಎತ್ತವೇ ಅಲ್ಲ, ಧರ್ಮ ನಮ್ಮ ಜೊತೆಗಿದ್ದಾಗ. ಈಗ ಈಜಾ ಹೋಗುವಾಗ ನಾವು ಈಜಿನ ಅಂದರೆ ನದಿ ಹೋಗುವ ಪ್ರವಾಹಕ್ಕೆ ಅನುಗುಣವಾಗಿ ಹೋಗ್ತಾ ಇದ್ರೆ ನಾವು ಸಾಕ್ತೇವೆ, ನಾವು ನದಿಯನ್ನು ತರ್ಕೊಂಡು ಹೋಗ್ತಾ ಇಲ್ಲ. ನದಿಯನ್ನು ನಾವು ಈಜ್ತಾ ಹೋಗುವಾಗ ಉಲ್ಟೆ ಈಜಿದ್ರೆ ಅದು ಹಿಂದೆ ಕೆಳ್ಕೊಂಡು ಹೋಗುತ್ತೆ. ಗೊತ್ತಿಲ್ಲದೆ ಹೇಗೋ ಕೈಕಾಬಿಟ್ರೆ ಬಂಡೆಗೆ ಹೋಗಿ ಬಡಿಯುತ್ತೆ. ಅದು ಎಲ್ಲಿ ನೀರಿನ ಹೆಚ್ಚಳ ಇದೆ ಅಂತ ಗಮನಿಸಿ ನಾವು ಅದಕ್ಕೆ ಸರಿಯಾಗಿ ನಮ್ಮ ಮಾರ್ಗವನ್ನು ಪಾತ್ರ ಹುಡುಕ್ತಾ ಹೋದ್ರೆ ನಾವು ಹೋಗ್ತೇವೆ. ಪಾತ್ ಅನ್ನೋದು ತನ್ನಿಂದ ತಾನೇ ಬಹಳ ದೂರದ ತನಕ ಹೀಗೆ ಹರಿದು ಬರ್ತಾ ಇದೆ ಅಂತ ನೋಡಿ ಮುಂದೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ತನಕ ಹರಿದು ಬರುತ್ತೆ ಮತ್ತೆ ಏನು ತಡೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಧರ್ಮದ ಪ್ರವಾಹದಲ್ಲಿ ನಾವು ಈಜುವವರಷ್ಟೇ ಹೊರಟು ಧರ್ಮವನ್ನು ಉಳಿಸುವವರು ಅನ್ನೋದು ದೊಡ್ಡ ಟೈಟಲ್ ನಾವು ತಗೊಳ್ಳುವಷ್ಟು ದೊಡ್ಡವರಲ್ಲ.
ನಮ್ಮ ಕರ್ತವ್ಯ ಮಾಡ್ತೇವೆ ಅಂತ ಅನ್ನೋದೇ ನಿಜವಾಗಿ ಧರ್ಮಕ್ಕೆ ಕೊಡುವಂತಹ ದೊಡ್ಡ ಬೆಲೆ. ಈ ಅಂಶದಲ್ಲಿ ಆಚಾರ್ಯರು ಕೂಡ ದೇವರ ಆಜ್ಞೆ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಮರಳಿ ಇಳಿದು ಬಂದವರು ಶಿಷ್ಯರ ಜಿಜ್ಞಾಸೆಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಆ ಗ್ರಂಥಗಳನ್ನೆಲ್ಲ ಮರಳಿ ರಾಜನ ವಿಶೇಷವಾದ ಕಾರಣದಿಂದ ಪಡೆದರು. ಅಂದರೆ ಅವನಿಗೆ ಅದರಲ್ಲಿ ಹಿತ ಅಂತ ಅನಿಸುತ್ತೆ, ನಾನು ಈ ಕೆಲಸ ಮಾಡುವುದರಿಂದ ರಾಜರಿಗೆ ಆಚಾರ್ಯರಿಗೆ ಗೌರವ ಸಲ್ಲಿಸಿದ ಹಾಗಾಗುತ್ತೆ ಅಂತ ಮರಳಿ ಪುಸ್ತಕ ಬಂತು. ಬಂದಾಗ ತೆಜತ್ತಾಯ ಕುಲದ ತ್ರಿವಿಕ್ರಮ ಪಂಡಿತರು ಆಚಾರ್ಯರನ್ನ ಎದುರಿಸುವಂತಹ ಪ್ರಸಂಗ ಬಂತು. ಆಚಾರ್ಯರು ಸೋತರೂ ಕೂಡ, ಆಚಾರ್ಯರು ಎದುರುಗಡೆ ನಿಂತು ನನ್ನನ್ನು ಸೋಲಿಸಿದ್ರು ಕೂಡ ನಾನು ಸೋತಿದ್ದೇನೆ ಅಂತ ಬೇಸರಕ್ಕೊಳಗಾಗದೆ ಇದು ನನ್ನ ನಿಜವಾದ ಗೆಲುವು ಅಂತ ಭಾವಿಸಿ ಸತ್ಯ ಗೊತ್ತಾಯಿತು, ತಿಳುವಳಿಕೆ ಸ್ಪಷ್ಟವಾಯಿತು, ಹಾಗಾಗಿ ನಾನು ಸೋತದ್ದೂ ಕೂಡ ನನಗೆ ಗೆಲುವೇ ಆಯಿತು ಅಂತ ಭಾವಿಸಿ ಆನಂದ ತೀರ್ಥರ ಚಿಂತನೆಯನ್ನು ಆಚಾರ್ಯರಿಂದ ಆದೇಶ ಪಡೆದು ತಾನು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅಂದರೆ ಬ್ರಹ್ಮಸೂತ್ರದ ಅನುವ್ಯಾಖ್ಯಾನಕ್ಕೆ ಎರಡು ರೀತಿ ಈ ಗುರು ಶಿಷ್ಯರ ಸಂಬಂಧ ಬಹಳ ಚಂದ. ಏನಂದರೆ ತ್ರಿಕರ ಪಂಡಿತಾಚಾರ್ಯರು ಆಚಾರ್ಯರ ಹತ್ರ ಕೇಳಿದರು, ನನಗೆ ಈ ಬ್ರಹ್ಮಸೂತ್ರದ ನ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶಿಷ್ಟವಾದ ಗ್ರಂಥವನ್ನು ನೀವು ಬರೆದುಕೊಡಬೇಕು ಅಂತ, ವ್ಯಕ್ತ ತಕ್ಕ ಕಥಿಂಗ್ ಗುರು ಅಂತ. ಅದಕ್ಕೆ ಆಚಾರ್ಯರು ನಾನು ಬರ್ಕೊಡ್ತೇನೆ, ನೀನು ನನ್ನ ಭಾಷ್ಯಕ್ಕೆ ವ್ಯಾಖ್ಯಾನ ಬರಿ ಅಂತ. ಅಂದ್ರೆ ಆಚಾರ್ಯರು ಹೇಳಿ ಬರೆದಂತಹ ಒಂದು ಗ್ರಂಥ ಅಂತಿದ್ದರೆ ಅದು ತ್ರಿವಿಕ್ರಮ ಪಂಡಿತರು ಬರೆದ ತತ್ವ ಪ್ರದೀಪ. ಆಚಾರ್ಯರ ಹತ್ರ ಕೇಳಿ ನಾ ತ್ರಿವಿಕ್ರಮ ಪಂಡಿತರು ಕೇಳಿದ ಗ್ರಂಥ ಅದು ವ್ಯಾಖ್ಯಾನ. ಅದನ್ನ ಆಮೇಲೆ ನಾವು ವಿಷಮ ಪದವಾಕ್ಯ ಚರಿವೃತ್ತಿ ಅಂತ ಇವತ್ತು ಸುಧ ಅಂತ ನ್ಯಾಯ ಸುಧ ಅಂತ ಏನು ಹೇಳುತ್ತೇವೆ ಅದು ಸ್ವತಂತ್ರ ಗ್ರಂಥ ಅಲ್ಲ. ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವೇದವ್ಯಾಸರು ಕೊಟ್ಟದ್ದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನ ಕೊಟ್ಟರು. ಅನುವ್ಯಾಖ್ಯಾನಕ್ಕೆ ಜಯತೀರ್ಥಮುನಿಗಳು ಅದರ ವಿವರವಾಗಿ ನ್ಯಾಯ ಸುಧ ಅದರ ನಿಜವಾದ ಹೆಸರು ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ. ಆ ನ್ಯಾಯಸುದ್ದೆಯ ಗ್ರಂಥದ ವೈಶಿಷ್ಟ್ಯ ಏನಂದರೆ ಆ ಕಾಲದಲ್ಲಿದ್ದ ಸಮಗ್ರ ರೀತಿಯ ಬೇರೆ ಬೇರೆ ಚಿಂತನೆಗಳನ್ನೆಲ್ಲ ಒಟ್ಟೆಯಿಸಿ ಆಚಾರ್ಯರು ಕೊಟ್ಟ ಉತ್ತರದಿಂದಲೇ ಅದನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಅನ್ನುವ ಪ್ರಯತ್ನವನ್ನು ನಾವು ನೋಡುತ್ತೇವೆ. ಕೊಟ್ಟಂತೂ ಹೀಗೆ ಒಂದು ಗುರು ಶಿಷ್ಯ ಸಂಬಂಧ ಒಂದು ಹೊಸ ಎರಡು ಗ್ರಂಥಗಳಿಗೆ ಕಾರಣ ಆಯಿತು. ಬಳಿಕ ಆಚಾರ್ಯರು ಇಷ್ಟಕ್ಕೆ ನಿಲ್ಲಲಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕೃತಿಗಳನ್ನೆಲ್ಲ ಬರೆದಿದ್ದಾರೆ ಅಂತ ನಾರಾಯಣ ಪಂಡಿತರು ಆಚಾರ್ಯರನ್ನ ನೆನಪಿಸಿಕೊಳ್ತಾರೆ. ಅದರ ಮಧ್ಯದಲ್ಲಿ ಆ ವಾದ ಬಹಳ ಚೆನ್ನಾಗಿತ್ತು ಅಂತ 14 ಮತ್ತು 15ನೆಯ ಸರ್ಗದ ಸಂಬಂಧವನ್ನು ಗಮನಿಸಿದಾಗ 14ರಲ್ಲಿ ನಾರಾಯಣ ಪಂಡಿತರು ತಾವು ಕಂಡ ಸಂಗತಿಗಳನ್ನು ಹೇಳ್ತಾರೆ, ಅಲ್ಲಿಯ ತನಕ ಕೇಳಿದ ಸಂಗತಿಗಳು, ಕೇಳಿದ್ದನ್ನು ಮತ್ತೆ ಮತ್ತೆ ದೃಢಪಡಿಸಿಕೊಂಡು ಅವರದರ ಪೂರ್ವಪೀಠಿಕೆಯಲ್ಲಿ ಬಹಳ ಗಮನ ಹರಿಸಿ ನಾನು ಎಂಥ ಮಾತುಗಳನ್ನು ತಗೊಂಡಿದ್ದೇನೆ ಎಂಥ ಮಾತುಗಳನ್ನು ತಗೊಂಡಿಲ್ಲ ಅಂತ ಬರೆದಿದ್ದಾರೆ. ನಾನು ಸುಮ್ಮನೆ ನಮ್ಮ ಗುರುಗಳು ದೊಡ್ಡವರು ಅಂತ ಹೇಳಿಕೊಂಡು ಸುಮ್ಮನೆ ಕಪೋಲ ಕಲ್ಪಿತವಾದ ಯಾವ ಸಂಗತಿಯನ್ನು ಸೇರಿಸಿಲ್ಲ, ಯಾರು ಚೆನ್ನಾಗಿ ತಿಳಿದಿದ್ದಾರೋ ಅವರ ಮಾತುಗಳನ್ನೇ ನಿಲ್ಲಿಸಿಕೊಂಡು ಇದನ್ನು ದಾಖಲಿಸಿದ್ದೇನೆ ಅಂತ ಹೀಗೆ ಒಂದು ಇತಿಹಾಸ ಪ್ರಜ್ಞೆಗೆ ಸಂಬಂಧಪಟ್ಟ ಅನೇಕ ನಿಯಮಗಳನ್ನು ಅವರೇ ಹಾಕಿಕೊಂಡದ್ದನ್ನು ತಿಳಿಸ್ತಾರೆ. ಈ ಪ್ರಸಂಗದಲ್ಲಿ ಆಚಾರ್ಯರು ಬಂದಾಗ ಪೂಜೆ ಹೇಗೆ ಮಾಡಿದರು, ಗೋಪೀಚಂದ್ರ ಹೇಗೆ ಹಚ್ಚಿಕೊಂಡರು, ಆ ಒದ್ದೆ ಅಂದರೆ ಆ ಮುದ್ರೆ ಹಾಕಿಕೊಂಡದ್ದು ಒಣಗಿದ್ದೇ ಶಿಷ್ಯರು ತಂದವರಿಗೆ ಹಾರ ಹಾಕಿದ್ರು, ಅಂದರೆ ಹಾಕಿಕೊಂಡ ತಕ್ಷಣ ಹಾರ ಹಾಕೊಳ್ಳೋದಲ್ಲ ಅಂತ ಬರೀತೇವೆ, ಹಾಕೊಂಡ ತಕ್ಷಣ ಅದು ಮೈ ಮೇಲೆ ಬಿದ್ದ ಆ ಮಾಲೆ ತುಳಸಿಯ ಮಣಿಯ ಮಾಲೆ ಅಥವಾ ಇನ್ನೇನು ಹಾಕೊಂಡ್ರು ಅದು ಚೆಲ್ಲ ಬೆಳ್ಳಿ ಆಗುತ್ತೆ. ಅದು ಒಣಗಿದ ಮೇಲೆ ಬೇರೆ ನಿತ್ಯದಲ್ಲಿ ಹಾಕಿಕೊಳ್ಳುವ ಮಾಲೆಯನ್ನ ಶಿಷ್ಯರು ತಂದು ಕೊಟ್ಟಾಗ ಆಚಾರ ಹಾಕೊಂಡ್ರು ಅಂತ ಹೀಗೆ ಸಣ್ಣ ಸಣ್ಣ ಅಂಶ. ಆಚೆಯಿಂದ ಅವರ ಜಪ ಮುಗಿಸಿ ಹೊರಡುವಾಗ ಉಳಿದ ಹುಡುಗರೆಲ್ಲ ಏಯ್ ಆಟಕ್ಕಾಯ್ತು ಬೇಗ ಹೊರಡು ಅಂತ ಒಬ್ಬನನ್ನು ಎಬ್ಬಿಸೋದು, ಇನ್ನೊಬ್ಬ ಆಚಾರ್ಯ ಏನೋ ಕೇಳಿದ್ರೆ ಇನ್ನೇನೋ ತೆಕ್ಕೊಡೋದು, ಆಚಾರ್ಯರು ಇವ್ರು ಹೇಳುವ ಮುಂಚೆ ಅವನನ್ನು ಎಬ್ಬಿಸೋದು ಬೇಡ ಅಂತೇಳಿ ತಂಬಿಗೆ ಅವ್ರ ಬಟ್ಟೆ ತಗೊಂಡು ಮುಂದೆ ಓಡಿದಾಗ ಅಯ್ಯೋ ನನ್ನ ಗುರುಗಳು ಕೆಲಸ ಮಾಡೋದು ಇವತ್ತು ಎಚ್ಚರಾಗದೆ ತಪ್ಪಿ ಹೋಯಿತು ಅಂತ ಹೆದರ್ಕೊಂಡು ಅವ್ರು ಹಿಂದೆ ಓಡೋದು, ಹೀಗೆ ಸೂಕ್ಷ್ಮ ಸೂಕ್ಷ್ಮ ಸಂಗತಿಗಳನ್ನೆಲ್ಲ ನಾರಾಯಣ ಪಂಡಿತರು ಅದು ಎದುರುಗಡೆ ಕಂಡಂತೆ ನನ್ನ ಮುಂದೆ ತಂದಿರುತ್ತಾರೆ. 15ರಲ್ಲಿ ಬಹಳ ವಿಶೇಷವಾದ ಸಂಗತಿ ಬರುವಂಥದ್ದು ಆ ಕಾಲದಲ್ಲಿದ್ದ ಎಲ್ಲ ಥರದ ದರ್ಶನಗಳು ಯಾವ ಥರದ ವಾದಗಳಿದ್ವು. ಯಾಕಂದರೆ ನಾರಾಯಣ ಪಂಡಿತ್ ತ್ರಿವಿಕ್ರಮ ಪಂಡಿತರು ಮತ್ತು ಆಚಾರ್ಯರಿಗೆ ನಡೆದ ಒಂದು ವಾದ ಪ್ರಕ್ರಿಯೆ, ವಾದ ಅಂತಂದಾಗ ಇದು ಯಾಕೆ ಹೀಗೆ ಆಗಬೇಕು, ಇದು ಯಾಕೆ ಹೀಗಾಗಬಾರದು, ಇದೇ ಯಾಕೆ ಸರಿ ಇದೇ ಯಾಕೆ ತಪ್ಪು ಅನ್ನುವ ಈ ನಿರ್ಧಾರಕ್ಕೆ ಸಂಬಂಧಪಟ್ಟ ಅನೇಕ ಚರ್ಚೆಗಳು ನಡೆದವು. ದೇವರು ಅಂದರೆ ಏನು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ದೇವರೇ ಇಲ್ಲ ಅಂತ ಕೆಲವರು, ಇದ್ರೂ ಉಪಯೋಗಕ್ಕಿಲ್ಲ ಅಂತ ಕೆಲವರು,
ಇನ್ನು ಕೆಲವರು ಇದ್ರು ಕೂಡ ಅಮ್ಮ ಅವರ ಗಂಡ ಅಂತ, ಅಂದ್ರೆ ಪ್ರಕೃತಿ ಕರ್ತೃ ಪುರುಷ ಪುಷ್ಕರ ಪಲಾಶನ ನಿರ್ಲೇಪ ಅಂತ. ಪ್ರಕೃತಿಯೇ ನಿಜವಾದ ಕರ್ತೃ, ಅದರ ತಾಕತ್ ಇರೋದು ಪ್ರಕೃತಿಗೆ. ಅದಕ್ಕೆ ಸಹಾಯಕ್ಕಾಗಿ ಗಂಡ ಒಬ್ಬ ಇರ್ತಾನೆ, ಸುಮ್ಮನೆ ಅದು ಹೇಳಿದಷ್ಟು ಹೇಳಿಕಾಗಲಿಕ್ಕೆ ಅನ್ನೋ ರೀತಿ ಪ್ರಪಂಚದಲ್ಲಿರುವ ಪುರುಷ ಪ್ರಕೃತಿಯನ್ನ ಪರಿಚಯ ಮಾಡಿ ಕೊಡ್ತಾರೆ. ಹಾಗೆ ಅದು ಬೆಳೀತಾ ಹೋಗುವಾಗ ಪುರುಷ ಅಂತ ಅದರ ಪ್ರಾಧಾನ್ಯವನ್ನು ಹೇಳ್ತಾ ಇಷ್ಟೇ ಗುಣ. ಇನ್ನು ಕೆಲವರಿಗೆ ಅದಿದ್ರೂ ಒಂದೇ ಇದ್ದಿದ್ರು ಒಂದೇ, ಅದೆಲ್ಲ ಬೇರೆ ಎಲ್ಲೂ ಇಲ್ಲ ನಮ್ಮಲ್ಲೇ ಇದೆ, ಅದು ಬೇರೆ ಯಾರು ಅಲ್ಲ ನಾನೇ, ಇನ್ನು ಹೀಗೆ ಏನೇನೋ ಬೆಳ್ಕೊಂಡು ಹೋಗುತ್ತೆ ವಾದದ ಸರಣಿ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ದೇವರು ಅಂದ್ರೆ ಒಂದು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾದಷ್ಟು ಹೆದರಬೇಕಾದ ಸಂಗತಿ ಅಲ್ಲ, ಅದು ಭಯಪಡಿಸ್ಲಿಕ್ಕೋಸ್ಕರ ಇರುವ ಭೂತ ಅಲ್ಲ. ಹೇಳಿದ್ದಾರೆ ಏಕೋ ವಿಷ್ಣು ಮಹತ್ ಭೂತನ ಪ್ರತಿ ಭೂತಾನ ಅಂತ, ನಾವು ಕಲ್ಪಿಸಿಕೊಳ್ಳುವ ಭೂತ ಅಲ್ಲ. ನಮಗೆ ಏನಂದ್ರೆ ದೇವರು ಒಂದು ಪೊಲೀಸ್ ತರ ಕೈಯಲ್ಲಿ ಯಾವಾಗಲೂ ಹಾಕಿ ಇಟ್ಕೊಂಡಿರ್ತಾನೆ, ನಾವು ತಪ್ಪ ಮಾಡಿದ ತಕ್ಷಣ ತಲೆ ಅಂತ ಬಿಡ್ತಾನೆ ಅಂತ ಮನ್ಸು ನಾವು ಅವನಿಗೆ. ಆದ್ರೆ ನಮ್ಮ ಕಾಲಕ್ಕೆ ಇರಬೇಕು, ಅವನು ಕೊಟ್ಟ ಸಲುಗೆಯನ್ನ ತೀವ್ರತರವಾದ ದುರುಪಯೋಗ ಮಾಡಿಕೊಂಡ್ರೆ ತಲೆ ಮೇಲೆ ಹತ್ತಿ ಕೊಡಬಾರ್ದು ಅನ್ನೋ ಪ್ರಜ್ಞೆ ಇರಬೇಕು. ಭಕ್ತಿಯಿಂದ ಕೂಡಿದ ಭಯ ಇರಬೇಕು ಹೊರತು ಭಯದಿಂದ ಕೂಡಿದ ಭಕ್ತಿ ಇರಬಾರ್ದು. ಭಕ್ತಿಯಿಂದ ಕೂಡಿದ ಭಯ ಅಂದ್ರೆ ಭಕ್ತಿಯೇ ಬದಲು, ನಾನು ಆ ಕಾರ್ಯವನ್ನು ಮಾಡಿಕೊಳ್ಳಿಲ್ಲ ಅಂದ್ರೆ ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ಭಯ ಹೊರತು, ನಾನು ಭಕ್ತಿ ಮಾಡಲಿಲ್ಲ ಅಂದ್ರೆ ತಲೆ ಮೇಲೆ ರೇಟ್ ಕೊಡ್ತಾನೆ ಅನ್ನೋ ಭಯ ಅಲ್ಲ. ಈ ರೀತಿ ದೇವರನ್ನ ಪ್ರೀತಿಸುವುದು ನಾವು ಕಲ್ತ್ರೆ ಆವಾಗ ನಾವು ಎಷ್ಟೋ ಸತಿ ಜೀವನದಲ್ಲಿ ಬರುವ ಎಂಥ ಕ್ಲಿಷ್ಟಕರವಾದ ಸಂಗತಿಯನ್ನಾದ್ರೂ ಕೂಡ ನಾವು ಸಹಜವಾಗಿ ಅದನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟು ದೇವರ ಚಿಂತನೆಯನ್ನು ಅವ್ರು ಹೇಳ್ತಾ, ದೇವರು ಅಂದ್ರೆ ಗುಣಗಳ ಬೆಳೆ, ಎಲ್ಲ ಗುಣಗಳ ಮೊತ್ತ, ಅವ್ರು ಕಲ್ಗುಟ್ಟಲ್ಲ, ಏನು ತಿಳಿಯದ ಬುದ್ಧೂ ಅಲ್ಲ ದೇವರು ಅಂದ್ರೆ. ನಮ್ಗೆ ಹಾಗೆ ಆಗುದಾದ್ರೆ ದೇವ್ರು ಯಾಕೆ ಬೇಕು? ಈಗ ಮೋಕ್ಷ ಆಗುವುದು ಅಂದ್ರೆ ಎಲ್ಲಾ ಕಳ್ಕೊಳ್ಳೋದು ಅಂತ ಒಂದು ವೇಳೆ ಹೇಳುದಾದ್ರೆ ಇಲ್ಲೇ ಪರವಾಗಿಲ್ಲ, ಬೈದ್ರು ಹೆಂಡತಿ ಒಂದು ಎರಡು ಸರ್ತಿ ಮೊಟಕೆ ಆದರೂ ಕಾಫಿ ತಂದು ಕೊಡ್ತಾರೆ. ಹಾಗಾಗಿ ಈ ಸುಖ ಕೊನೆಗೆ ಅಷ್ಟು ಬೈದದ್ದು ಕೂಡ ಆ ಕಾಫಿ ಕುಡಿಯಲಾಗಂತ ಆನಂದ ಇದೆಯಲ್ಲ ಅಷ್ಟಾದ್ರೂ ಇದೆ, ಮೋಕ್ಷ ಹೋದ್ರೆ ಅದು ಇಲ್ಲ ಅಂತ ಆಗುತ್ತಲ್ಲ, ಅದಕ್ಕಿಂತ ಇದೇ ರೇಟ್ ಅವನು. ಈ ಮೋಕ್ಷದ ಎಂದ್ರೆ ಎಲ್ಲಾ ಕಳ್ಕೊಂಡು ನಿಲ್ಲಾಗುವುದು ಅಂತ ಶಾಸ್ತ್ರ ಹಾಗೆ ಹೇಳಿಲ್ಲ, ಎಲ್ಲವನ್ನು ಕಳ್ಕೊಂಡು ಸೊನ್ನೆ ಆಗುವುದು. ಈ ನಿಮ್ದು ಒಂದು ಸಣ್ಣ ಮಾತು ಕೇಳಿದ್ರೆ ಚೇತನದ ಸ್ವರೂಪದಿಂದ ಮನುಷ್ಯ ಜಡ ಆಗುವುದು ಅಂತ ಅಕಸ್ಮಾತ್ ಇದ್ರೆ ಅದನ್ನ ಮೋಕ್ಷ ಅಂತ ಹೇಳಿದ್ರೆ ನಮ್ಗೆ ಆ ಮೋಕ್ಷ ಬೇಕು ಅಂತ ಒಪ್ಕೊಳ್ತೀವ? ಯಾಕಂದ್ರೆ ಇದಕ್ಕೆ ಪೆಟ್ರೋಲ್ ಹೊಡೆದ್ರು ಆಗಲ್ಲ, ಜಡ ವಸ್ತುವಿಗೆ ಒಂದು ಕಲ್ಲು ಮುಟ್ಟಿದೆ, ಆ ಕಲ್ಲು ಮುಟ್ಟಿಗೆ ಹೊಡೆದ್ರು ಆಗಲ್ಲ, ಎಷ್ಟು ಗೊತ್ತಾಗಲ್ಲ, ಏನು ಬೇಜಾರಿಲ್ಲ. ಅದರಿಂದಾಗಿ ಮೋಕ್ಷ ಅಂದ್ರೆ ನಿಮ್ಗೆ ಏನು ಗೊತ್ತಾಗದಿರುವುದೇ ಮೋಕ್ಷ. ಅದರಿಂದ ನೀವು ಕಲ್ಲು ಮುಟ್ಟಾಗ್ತೀರಿ, ಕಲ್ಗುಂಡಿಗಾದ್ರೂ ಒಂದಿಷ್ಟು ತಪನ ಅದನ್ನ ನಾವು ಅದಕ್ಕೆ ಹೋಲಿಸ್ಬಾರ್ದು, ಅದಕ್ಕಾದ್ರೂ ಮೆಣಸು ಜಜ್ಜಿಕ್ಕೆ ಶಕ್ತಿ ಇದೆ ಅದಕ್ಕೆ, ಇದಕ್ಕೆ ಅದು ಉಪಯೋಗ ಇಲ್ಲ, ಅದಕ್ಕೂ ಬರದ ಯಾವುದಕ್ಕೂ ಉಪಯೋಗವಾಗದ ನಾರಾಯಣ ಸ್ಥಿತಿಗೆ ಹೋಗುವುದು ಮೋಕ್ಷ ಅನ್ನೋದಿದ್ರೆ ನಾವು ಉಪಯೋಗ ಮಾಡ್ಲಿಕ್ಕಾಗುತ್ತಾ? ಹೇಳಲಿಕ್ಕೆ ಮಾತ್ರ. ಈಗ ಇನ್ನೊಂದು ರೀತಿಯಿಂದ ಯೋಚನೆ ಮಾಡಿದ್ರೆ ಒಂದು ಪದ ಇದೆ ಅಂದರೆ ಅದಕ್ಕೊಂದು ಪದಾರ್ಥ ಬೇಕು. ಈಗ ಪುಸ್ತಕ ಅನ್ನುವ ಪದಕ್ಕೆ ಪದಾರ್ಥ ಇದು, ಈ ನಮ್ಮ ಕಣ್ಣ ಮುಂದೆ ಕಾಣುವ ಪುಸ್ತಕವೇ ಪದಾರ್ಥ, ಪದದ ಅರ್ಥ. ನಮ್ಗೊಂದು ಅರ್ಥ ಆಗುತ್ತಲ್ವ, ಅದು ಇದು ಇದ್ರೆ ಇಲ್ಲ ಅರ್ಥ ಆಗುತ್ತೆ, ಇದಿಲ್ಲದೆ ಇದ್ರೆ ಇಲ್ಲ ಅರ್ಥ ಆಗಬೇಕು. ಪುಸ್ತಕ ಅಂತ ಒಂದಿದೆ, ಅದರ ವಸ್ತು ಅಂದ್ರೆ ಇದು, ಇದೆರಡರ ಸಂಬಂಧ ನಮ್ಮ ತಲೆಯಲ್ಲಿದ್ರೆ ಪುಸ್ತಕ ಅಂತ ಹೇಳಿದ ತಕ್ಷಣ ತಲೆಯಲ್ಲಿ ಒಂದು ಪುಸ್ತಕ ಚಿತ್ರ ಬರುತ್ತೆ. ಈ ಪುಸ್ತಕವೂ ಇಲ್ಲ, ಆ ಪದವೂ ಇಲ್ಲ ಅಂದ್ರೆ ತಲೆಯಲ್ಲಿ ಏನ್ ಬರುತ್ತೆ? ಮಣ್ಣ ಏನು ಇರಲ್ಲ ಒಳಗೆ. ಹಾಗೆ ಭಗವಂತ ಅಂದ್ರೆ ಏನೂ ಪದಕ್ಕೂ ಪದಾರ್ಥಕ್ಕೂ ಸಂಬಂಧ ಪಡೆದ ಸ್ವಲ್ಪ ಅಂತ ಅಂದ್ರೆ ದೇವ್ರು ಇಲ್ಲ ಅಂತ ಇದೆ ಅಂತ ನೀವು ಹೇಳುದು. ಆಮೇಲೆ ಅತತ್ವ ಇರಲ್ಲ, ದೇವರನ್ನು ಇದು ಹೇಳುವುದಿಲ್ಲ, ಇದು ದೇವರನ್ನು ಹೇಳುವುದಿಲ್ಲ, ಇದು ದೇವರನ್ನು ಹೇಳುವುದಿಲ್ಲ. ದೇವರನ್ನ ಹೇಳುವುದಿಲ್ಲ ಅಂತನ್ನುವ ಪದ ಒಂದು ವೇಳೆ ಇದ್ರೆ ಆ ಪದಕ್ಕೆ ಏನರ್ಥ? ಒಂದು ಪದ ಇದೆ ಅಂದ್ರೆ ಅದಕ್ಕೊಂದು ಅರ್ಥ ಇರಲೇಬೇಕು. ಅರ್ಥ ಮತ್ತು ಪದ ಒಂದಕ್ಕೊಂದು ಜೊತೆಯಾಗಿ ಇರುವಂತಹ, ಈಗ ಕಲ್ಲುಗೊಂಡು ಹೋದ್ರೆ ಅದರ ಭಾರ ಅಂತ ಒಂದು ಇದೆಯಲ್ಲ, ಆ ಭಾರ ಮತ್ತು ಕಲ್ಲುಗೊಂಡು ಬೇರೆ ಬೇರೆನ? ಕಲ್ಲುಗೊಂಡೇ ಭಾರ, ಭಾರ ಇಲ್ಲದೆ ಅಂದ್ರೆ ಕಲ್ಗುಂಡು ಅನ್ನೋದಕ್ಕೆ ಅರ್ಥವೇ ಇಲ್ಲ, ಅದು ಗಲೂನ ಅನ್ನೋದು ಭಾರ ಇಲ್ಲದೆ ಹೋಗಿರ್ತದೆ, ನೀವು ಕಲ್ಗುಂಡು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಪದ ಅಂದಾಗ ಅದರ ಅರ್ಥ ಅದ್ರ ಜೊತೆಗೇ ಇರುತ್ತೆ, ಆ ಅರ್ಥ ಅದರ ಜೊತೆ ಇರುವುದನ್ನೇ ಪದ ಮತ್ತು ಪದಾರ್ಥ ಅಂತ ಹೇಳಿದ್ರೆ ಪದ ಅಂತ ಅಂದ್ರೆ ಪದಾರ್ಥ ಒಂದು ಯಾವಾಗಲೂ ಇರುವಂಥದ್ದು. ಈಗ ನಿಮಗೆ ಲೋಕದ ಅಥವಾ ಶಾಸ್ತ್ರದ ಮಧ್ಯದಲ್ಲಿ ವಾಯು ಸೂಕ್ತ ಅಥವಾ ಅಗ್ನಿ ಸೂಕ್ತ ಇಂದ್ರ ಸೂಕ್ತ ಇತ್ಯಾದಿಗಳನ್ನು ಹೇಳ್ತಾರೆ. ಈ ಸೂಕ್ತಗಳಿಂದ ಪ್ರತಿಪಾದ್ಯನಾದ ಇಂದ್ರ ಅಥವಾ ಸೂಕ್ತದಿಂದ ಪ್ರತಿಪಾದವಾದ ಅಗ್ನಿ ಅಥವಾ ಸೂಕ್ತದಿಂದ ಪ್ರತಿಪಾದ್ಯವಾದ ವಾಯು, ಇವರು ಹುಟ್ಟುವನ್ನು ಸೂಕ್ತ ಇತ್ತಲ್ಲ,
ಪದ ಇತ್ತು ಅಂತ ಹೇಗೆ ಗೊತ್ತಾಯಿತು? ಮೊದಲು ಇನ್ನೊಂದು ಒಳ್ಳೆ ಲಾಜಿಕ್ ಅನ್ನು ಯೋಚನೆ ಮಾಡೋದಾದ್ರೆ, ಈಗ ಆಕಾಶ ಹುಟ್ಟಿತು ಅಂತ ಹೇಳಿ ಬರೋದಿಲ್ಲ. ಆಕಾಶ ಇತ್ತು, ಹುಟ್ಟಿತು ಅಂತ ಹೇಳೋದು ಅಂದ್ರೆ ಏನರ್ಥ? ನಮಗೆ ಬೇಕಾದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದಷ್ಟೇ ಹೊರತು, ಆಕಾಶ ಹುಟ್ಟಿತು ಅಂದ್ರೆ ಎಲ್ಲಿ ನಿಮ್ಮ ಪ್ರಶ್ನೆ ಬರುತ್ತೆ? ಎಲ್ಲಿಂದ ಮತ್ತೆ ಆಕಾಶವೇ ಬರುತ್ತೆ? ಆಕಾಶ ಅಂದ್ರೆ ಮತ್ತೆ ನೀಲಿ ಅಂತ ಹಿಂಗೆ ಮೇಲೆ ತೋರಿಸ್ಬೇಡ. ಆಕಾಶ ಅಂದ್ರೆ ಅವಕಾಶ, ಸ್ಪೇಸ್, ಜಾಗ. ಎಲ್ಲೋ ಒಂದು ಕಡೆ ಈ ಜಾಗ ಅನ್ನೋದು ಹುಟ್ಟಿತು. ಯಾವ ಜಾಗದಲ್ಲಿ? ಜಾಗ ಇರಲೇಬೇಕು, ಜಾಗ ಇಲ್ಲದೆ ಆಗುದಿಲ್ಲ. ಆಕಾಶ ಅಂತ ಒಂದು ವಸ್ತು, ಒಂದು ವಸ್ತು ಅದರ ಗುಣದೊಂದಿಗೆ ಕೂಡಿರುತ್ತೆ. ಈಗ ನೀರು ಅಂದ್ಮೇಲೆ ರುಚಿ ಅದರ ಜೊತೆಗೆ ಇರುತ್ತೆ, ಹೌದಾ? ಬೆಂಕಿ ಅಂದ್ರೆ ಅದರ ಬಣ್ಣ ಅದರ ಜೊತೆಗೆ ಇರುತ್ತೆ. ಬೆಂಕಿ ಬೇರೆ ಬಣ್ಣ ಬೇರೆ ತೋರಿಸ್ಲಿಕ್ಕೆ ಬರುತ್ತಾ? ಇಲ್ಲ. ಹಾಗೆ ಒಂದು ಹೂವು ಅಂತಂದ್ರೆ ಪರಿಮಳ ಹೂವಿನ ಜೊತೆಗೆ ಇರುತ್ತೆ. ಹೀಗೆ ಮಣ್ಣಿನ ಜೊತೆಗೆ ಗಂಧ, ನೀರಿನ ಜೊತೆಗೆ ರುಚಿ, ಗಾಳಿಯ ಜೊತೆಗೆ ಅದರ ಸ್ಪರ್ಶ, ಹಾಗೆ ಯಾವುದೇ ತಗೊಳ್ಳಿ, ಎಲ್ಲವೂ ಕೂಡ ಅದರ ಗುಣದ ಜೊತೆಗೆ ಇರ್ತವೆ, ಬಿಟ್ಟು ಬೇರೆ ಇರುವುದಿಲ್ಲ. ಹಾಗೆ ಆಕಾಶ ಅನ್ನೋದಕ್ಕೊಂದು ಗುಣ ಇದೆ, ಅದು ಶಬ್ದ. ಶಬ್ದ ಅನ್ನೋದು ಆಕಾಶದ ಗುಣ. ಶಬ್ದದ ಆಕಾಶದ ಗುಣ ಶಬ್ದ ಅಂದ್ರೆ ಆ ಶಬ್ದ ಯಾವುದು ನಮ್ಗೆ ಗೊತ್ತಿಲ್ಲ. ಆದ್ರೆ ಸಾಧಕರಾದ ಮುನಿಗಳು ತಪಸ್ಸು ಮಾಡಿ ಆಕಾಶದ ಗುಣವನ್ನು ಹಿಡ್ಕೊಂಡು ಅರ್ಥ ಮಾಡಿಕೊಂಡದ್ದೆ ಈ ಕಾಣು ಅಂದ್ರೆ ನಾವೀಗ ನೋಡುವ ಶಾಸ್ತ್ರದಕ್ಕೆ ಮೂಲವಾದ ವೇದ. ವೇದ ಅಂತೂ ಸಾರ್ವಕಾಲಿಕವಾಗಿ ಇರುವ ಶಬ್ದ. ಶಬ್ದದಲ್ಲಿ ಮತ್ತೆ ನಾವು ಉಚ್ಚರಿಸುವಾಗ ಉಂಟಾದ ಶಬ್ದ, ನಾವು ಉಚ್ಚರಿಸಲಿಕ್ಕೆ ಪೂರ್ವದಲ್ಲಿ ಇದ್ದ ಒಂದು ಶಬ್ದ, ಅದು ವೇದ. ವೇದ ಅಂದ್ರೆ ಋಷಿಗಳ ಸಾವಿರಾರು ವರ್ಷಗಳ ತಪಸ್ಸಿನ ಫಲದಿಂದ ಒದಗುವಂಥದ್ದು. ನಮ್ಮ ಹಾಗೆ ಸುಮ್ಮನೆ ಹೀಗೆ ಒಂದು ಕೂತ್ಕೊಂಡು ಎರಡು ಟೆಕ್ಸ್ಟ್ ಬುಕ್ ತೆಗೆದು ಆಚೆಯಿಂದ ಈಚೆ ಈಚೆಯಿಂದ ಆಚೆ ಮತ್ತು ಬಸ ಟೆಕ್ಸ್ಟ್ ಬುಕ್ ಮಾಡುವ ಮೂಲಕ ತನ್ನ ಕೆಲಸ ಅಲ್ಲ. ಬಹಳ ಕಾಲದ ಪ್ರಯತ್ನ, ಅನುಭವ, ಅನುಷ್ಠಾನ, ತಪಸ್ಸು ಇದರ ಫಲವಾಗಿ ದೊರಕಿದ ಸಂಗತಿ. ಇಷ್ಟು ಕಷ್ಟಪಟ್ಟು ಅನುಭವಿಸಿದ ವೇದದ ಮಾತುಗಳಿಗೆ ಅರ್ಥ ಇಲ್ಲ ಅಂದ್ರೆ ನಾವು ಇಡೀ ಕಟ್ಟಡ ಎಲ್ಲ ಕಷ್ಟಪಟ್ಟು ಏನಿರಲಿಲ್ಲ ಅಂತ ಇಟ್ಕೊಳ್ಳಿ. ಇದಕ್ಕೆ ಎಲ್ಲ ಸಿದ್ಧ ಮಾಡಿ ಯಾರ್ಯಾರತ್ರನೂ ಹೋಗಿ ಏನೇನೋ ಈಗೊಂದು ಇಲ್ಲಿ ಹಳೆಯ ಜೀರ್ಣೋದ್ಧಾರ ಮಾಡಲಿಕ್ಕಿದೆ ಅಂತ ಹೇಳಿ ಒಂದು 4 ವರ್ಷ ಕಷ್ಟಪಟ್ಟು ಇದೆಲ್ಲವನ್ನು ಸಿದ್ಧಪಡಿಸಿದ ಮೇಲೆ ಈ ಕಟ್ಟಡಕ್ಕೆ ಅರ್ಥ ಇಲ್ಲ ಅಂದ್ಬಿಟ್ರೆ ಬರೀ ಒಂದು 2-3 ವರ್ಷದ ಕೆಲಸವನ್ನೇ, ಬೇರೆ 5 ನಿಮಿಷ ನಾವು ಮಾಡಿದ ಕೆಲಸವನ್ನೇ ಆಮೇಲೆ ಯಾರು ಅದು ಬೇಕಾಗಿರಲಿಲ್ಲ, ನೀ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಮಾಡೋ ಮುಂಚೆ ಅಂತಾನೆ ಬೈದವೇನು ನಾವು ಅಂದ ಮೇಲೆ ಅವ್ರು ಇಡೀ ಜೀವನವನ್ನೇ ಅದಕ್ಕೋಸ್ಕರ ತ್ಯಾಗ ಮಾಡಿ ಕಂಡ ವೇದದ ಮಂತ್ರಕ್ಕೆ ಏನು ಅರ್ಥ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಏನ್ ಮಾತಾಡ್ತಾ ಇದ್ದೀರಿ ನೀವು? ಹಾಗಾಗಿ ಆಚಾರ್ಯರು ಹೇಳಿದ್ರು ಮಂತ್ರಗಳು ಅಂತ ಅನ್ನೋದು ಲೌಕಿಕವಾದ ಒಂದು ಅರ್ಥವನ್ನು ಹೇಳುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಲೋಕದ ವಸ್ತು ಹುಟ್ಟುವ ಮುನ್ನ ಆ ಶಬ್ದ ಇತ್ತಲ್ವಾ, ಹಾಗಾದ್ರೆ ಲೋಕಾತೀತನಾದ ಒಬ್ಬನ ಬಗ್ಗೆ ಹೇಳುತ್ತೆ ಅದೇ ಭಗವಂತ. ಆಲಾದರೆ ಆಮೇಲೆ ಮಲಗಿದ ಶಿಶುವೇ, ಆ ಆಲಾದರೆ ಇದೇ ವೇದ, ಲಕ್ಷ್ಮಿಯ ಸ್ವರೂಪ ಅದು. ಅದರಲ್ಲಿ ಮಲಗಿದ ಶಿಶು ಅಂದ್ರೆ ಆ ವೇದವಂತ ಪ್ರತಿಪಾದ್ಯನಾದ ಭಗವಂತ. ಅದು ಸರ್ವಕಾಲದಲ್ಲೂ ವೇದ ಇದೆ, ಸರ್ವಕಾಲದಲ್ಲೂ ವೇದ ವೇದ ಪ್ರತಿಪಾದ್ಯನಾದ ಭಗವಂತ ಇದ್ದಾನೆ. ಹಾಗಾಗಿ ಅಂತಹ ಭಗವಂತನ ಎಚ್ಚರವನ್ನ ಪಡೆಯಲಿಕ್ಕೋಸ್ಕರನೇ ಶಾಸ್ತ್ರಗಳು ನಮಗೆ ವೇದದ ಮೂಲವನ್ನ ವೇದೋಕಿಲೋ ಧರ್ಮ ಮೂಲಂ ಅಂತ ಒತ್ತಿ ಹೇಳುವುದರ ಉದ್ದೇಶ ಇದು ಅಂತ. ಹೀಗೆ ಬಹಳ ಗಂಭೀರವಾದ ವಿಷಯ. ಅನೇಕ ಶಾಸ್ತ್ರಗಳ ಚರ್ಚೆಯನ್ನು ಅವರಿಬ್ಬರು ನಡೆಸಿದಾಗ ಆ ಪಕ್ಕದಲ್ಲಿ ಆಚೆ ಈಚೆ ಕೂತ ಜನರಿಗೆ ಎಷ್ಟು ಹರವಿದೆ ಈ ಶಾಸ್ತ್ರದಲ್ಲಿ. ನಾವು ಸುಮ್ಮನೆ ಏನೂ ಇಲ್ಲ, ಅದೂ ಅಲ್ಲ, ಇದು ವ್ಯರ್ಥ, ಇದು ಬೇಕಾಗಿಲ್ಲ, ನಮ್ಗೇನಂದ್ರೆ ಯಾವುದು ಬಿಡ್ಲಿಕ್ಕೆ ಹೇಳ್ತವೋ ಅದು ಭಾರಿ ಖುಷಿ. ಮಾಡ್ಲಿಕ್ಕೆ ಹೇಳ್ತಾರೆ ಅಂದ್ರೆ ಸ್ವಲ್ಪ ಟೆನ್ಷನ್, ಅಯ್ಯೋ ಮಾಡ್ಲಿಕ್ಕೆ ಹೇಳುದ ಅದು ಬೇಡರಿ, ಬೇರೆ ಏನಾದ್ರೂ ಹೇಳಿ. ನಮ್ಗೆ ಎಲ್ಲಿಯೋ ರಸ್ತೆ ಬದಿಯಲ್ಲಿ ಹೇಳ್ತಾ ಇದ್ದೇವೆ ಅಂದ್ರೆ ಆ ಸ್ವಲ್ಪ ಹೊತ್ತು ನೋಡೋಣ ನೀವು ಏನ್ ಹೇಳ್ತೀರಿ ನೋಡೋಣ ಅಂತ ಹೇಳಿ ಕೂತಿರ್ತೇನೆ. ಸ್ವಲ್ಪ ಒಳಗೆ ಬಂದಿದ್ರೆ ಅಷ್ಟೆಲ್ಲ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಅದೇ ಯಾವ್ದಾದ್ರು ಒಂದು ಎಕ್ಸಿಬಿಷನ್ ಇಟ್ಟಿದ್ರೆ ಯಾವ ಮೂಲೆ ಬೇಕಾದ್ರೂ ಇರಲಿ, ನಮ್ ಬೇಕಾದ ಸೀರೆ ಸಿಗುತ್ತೆ, ನಾನು ಆ ಮೂಲೆಗಾದ್ರೂ ಹೋಗ್ತೇನೆ. ಆದ್ರೆ ನಮ್ಗೆ ಬೇಕಾಗಿರೋದು ಅಂತ ಗೊತ್ತಾಗಬೇಕು, ತಲೆ ಇದೆ ಅಂತ ಆಗ್ಬೇಕು, ತಲೆ ಇದ್ರೆ ತಲೆಗೆ ಬೇಕಾದ್ರೆ ಗೊತ್ತಾಗ್ಬೇಕು. ಇದೆಲ್ಲ ಬಹಳ ಪ್ರೊಸೀಜರ್ ಇದೆ ಅಂತಾದ್ರೂ ಆದ್ರೆ ದೈವ ಒಳಗ್ರೆ ಸತ್ಯ ಬೇಕು ಅಂತನ್ನುವ ಅಪೇಕ್ಷೆ ಇದ್ರೆ ನಮ್ಗೆ ಎಲ್ಲಿದ್ರು ಅದು ಸ್ವೀಕಾರ ಅರ್ಹ ಆಗುತ್ತೆ, ಸ್ವೀಕರಿಸಿದ ಮೇಲೆ ನೆನಪುಳಿಯುತ್ತೆ. ಇದಕ್ಕೆ ಗುರುಗಳನ್ನು ಪಡೆಯಬೇಕು ಅನ್ನುವ ತವಕಕ್ಕೂ, ತವಕ ಬಂದ ಮೇಲೂ ಅದನ್ನು ಪಡೀಲಿಕ್ಕೂ, ಪಡೆದ ಮೇಲೆ ಅದನ್ನು ಅರ್ಥ ಆಗಿಸಿಕೊಳ್ಳಿಕ್ಕೂ, ಅರ್ಥ ಆದ್ರೆ ನೆನ್ಪಿಟ್ಕೊಳ್ಳಿಕ್ಕು. ಬರೀ ನೆನಪಿದ್ರು ಉಪಯೋಗಿಲ್ಲ, ಎಲ್ಲಿ ಬೇಕು ಅಲ್ಲಿ ನೆನಪಾಗ್ಬೇಕು. ಎಲ್ಲ ಹೋದ್ಮೇಲೆ ಟಿಕೆಟ್ ಟೈಮ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ಸಿಕ್ಕಿದಾಗ ಆಗ್ಬಾರ್ದು. ಯಾರೋ ಬೈತಾನೆ ವಸುಧ, ನಾವು ತಪ್ಪೇ ಮಾಡಿರೋದು, ಅವ್ರಿಗೆ ವಾಪಸ್ ಬೈಬೇಕು ಏನು ನೆನಪಾಗ, ಎಲ್ಲ ಬೈಸ್ಕೊಂಡಾಗ ಹೋದ್ಮೇಲೆ ನೀನು ನನ್ಗೆ ಇದನ್ನು ಮಾಡೇ ಇಲ್ಲ
ಅಲ್ಲಿ ಹೇಳಿಕೆ ಬರ್ತದೆ. ಈ ನೆನಪಾಗಿರುತ್ತೆ ಸಮಯ ಸರಿಯಾಗಿ ನೆನಪಾಗಿರುತ್ತೆ. ಸಮಯ ಪ್ರಜ್ಞೆ ಅಂದ್ರೆ ಅದು ಗುರುಗಳ ಅನುಗ್ರಹದಿಂದ ಸಿಗುತ್ತೆ. ಅಂತಹ ವಿಶಿಷ್ಟವಾದ ಭಗವಂತನ ಗುಣವನ್ನ ಪರಮಾತ್ಮ ಅಂದ್ರೆ ಜಗತ್ತಿನ ಎಲ್ಲ ವಸ್ತುಗಳಿಗೂ ಕಾರಣನಾದವನು, ಎಲ್ಲ ಗುಣಗಳಿಂದ ತುಂಬಿಕೊಂಡವನು, ದೇವರು ಒಲಿಯುವುದಿದ್ರೆ ಭಕ್ತಿಗೆ ಮಾತ್ರ ಒಲಿತಾನೆ. ಅಂದ್ರೆ ಜ್ಞಾನ ಎಲ್ಲ ಬೇಡ ಅಂದರೆ ಜ್ಞಾನ ಬೇಕು. ಭಕ್ತಿ ಬರಬೇಕಾದ್ರೆ ಜ್ಞಾನ ಬೇಕೇ ಬೇಕಲ್ವ? ದಾರಿಯಲ್ಲಿ ಪ್ರತಿ ದಿವಸ ನಾವು ಓಡಾಡುವಾಗ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಹೋಗ್ತಾ ಇರ್ತಾನೆ, ಅಂದ್ರೆ ನಮ್ಗೊಂದು ದೊಡ್ಡ ವ್ಯಕ್ತಿ ಗೊತ್ತಿಲ್ಲ. ಆದ್ರೆ ಒಂದು ಸ್ನೇಹದಲ್ಲಿ ಇಲ್ಲೇ ಕರೆದು ಅಯ್ಯೋ ಇವರು ಇಸ್ರೋದಲ್ಲಿ 15 ವರ್ಷ ಕೆಲಸ ಮಾಡಿದವರು ಅಂತ ಹೇಳಿದ ಮೇಲೆ ಮರು ದಿವಸ ನಮ್ಗೆ ಆ ವ್ಯಕ್ತಿ ಸಿಕ್ಕಿದ್ದಾರೆ ಗೊತ್ತಿಲ್ಲದೆ ಕೈ ನಮಸ್ಕಾರ ಮಾಡ್ತೀವಿ. ಇಂಥ ವ್ಯಕ್ತಿ ಪ್ರತಿ ದಿವಸ ಇಲ್ಲೇ ಎಷ್ಟು ಸಿಂಪಲ್, ಅಲ್ಲಿಂದ ಕಸ ಗುಡಿಸ್ಲಿಕ್ಕೂ ಬರ್ತಾರೆ, ಸಾಮಗ್ರಿಗೂ ಬರ್ತಾರೆ, ಮತ್ತೊಂದು ಬರ್ತಾರೆ, ಅವ್ರು ಇಷ್ಟೊಂದು ಜನ ಅಂತ ಗೊತ್ತೇ ಇರಲಿಲ್ಲ ಅಂತ. ಅವರ ಬಗ್ಗೆ ಗೊತ್ತಾದ ಮೇಲೆ ನಮಗೆ ಒಳಗಿನಿಂದ ಪ್ರೀತಿ ಬಂತು. ದೇವರ ಬಗ್ಗೆ ನಮಗೆ ಪ್ರೀತಿ ಭಕ್ತಿ ಬರಬೇಕಾದ್ರೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಾಗಬೇಕು. ಗೊತ್ತಾಗಬೇಕು ಅಂತ ಕೇಳಬೇಕು. ಉಪನಿಷತ್ತು ಹೇಳುವುದೇನೆಂದ್ರೆ ಕಿವಿ ಎಂಬುದು ಜಗತ್ತಿನ ಮನುಷ್ಯರಿಗೆ ಸಿಕ್ಕಿದ ಅತ್ಯಂತ ದೊಡ್ಡ ಸಂಪತ್ತು ಅಂತ. ಅದಷ್ಟು ದೊಡ್ಡ ಸಂಪತ್ತಿಲ್ಲ. ಕಣ್ಣಿನಿಂದ ನೋಡಿಯು ಅಥವಾ ಮುಟ್ಟಿಯು ಅಥವಾ ಓದಿಯು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚು ನಾವು ತಿಳ್ಕೊಳ್ಳಿಕ್ಕಾಗುವುದು ಕಿವಿಯಿಂದ. ಬೇಡವಾದನ್ನ ಜಾಸ್ತಿ ಹಾಕೊಂಡು ತಲೆ ಹಾಳಾಗುವುದು ಅದರಿಂದಲೇನೆ. ಆದರೆ ಬೇಕಾದನ್ನ ತಿಳ್ಕೊಂಡು ಸತ್ಯದ ಕಡೆಗೆ ಹೆಚ್ಚು ಹತ್ತಿರಕ್ಕೆ ಹೋಗ್ಲಿಕ್ಕಾಗುವುದು ಕಿವಿಯಿಂದಲೇ. ಹಾಗಾಗಿ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಬರೀ ಕೇಳಿದ್ರೆ ಉಪಯೋಗ ಇಲ್ಲ. ಕೆಲವೊಂದಿದೆ ನಮಗೆ ಕೇಳಿದ್ರೆ ಪಾಪ ಬರೋಣ. ಮನೆಯಲ್ಲಿ ಇದ್ರೆ ಯಾರವರಿಗೆ ಹಾಕಲ್ಲ, ಭಕ್ತಿ ಆದ್ರೆ ಆಗೋಗುತ್ತೆ ಅಂದ್ಕೊಂಡು ಕೂತ್ರು ಕನಿಷ್ಠ ಪಕ್ಷ ಅದು ಯಾವುದೋ ಒಂದು ಭಕ್ತಿಗೆ ಸಂಸ್ಕಾರ ಕೊಡುತ್ತದೆ, ಅರ್ಥ ಅಲ್ಲ. ಅದರ ಅಷ್ಟೇ ಉದ್ದೇಶ ಇರಬಾರದು ಅಂತಷ್ಟೇ. ಹಾಗೆ ಭಗವಂತ ಭಕ್ತಿಗೆ ಒಲಿಯುವನು. ಭಕ್ತಿಗೆ ಒಲಿಯುವುದು ಅನ್ನೋದರ ಚಿಂತನೆಯೇ ನಮಗೆ ಭಾಗವತದಲ್ಲಿ ಬರುವ ಕಥೆ. ಒಂದು ಗಜೇಂದ್ರನಂತಹ ಮೂಕ ಪ್ರಾಣಿಯು ಭಕ್ತಿ ಮಾಡಿ ದೇವರನ್ನು ಒಲಿಸಿಕೊಂಡಿದ್ದು. ಪ್ರಹ್ಲಾದನಂತ ಒಬ್ಬ ಚಿಕ್ಕ ಹುಡುಗ, ಧ್ರುವನಂತ ಒಬ್ಬ ಚಿಕ್ಕ ಹುಡುಗ, ನಚಿಕೇತನಂತ ಒಬ್ಬ ಚಿಕ್ಕ ಹುಡುಗ ಭಗವಂತನ ಬಗ್ಗೆ ಎಚ್ಚರವನ್ನು ಪಡೆದಾಗ ದೇವರು ದೊಡ್ಡವರು ನಾವು ದೊಡ್ಡವರು ಅಂದ್ಕೊಂಡು ದಡ್ಡರಾಗ್ತಾರೆ, ಚಿಕ್ಕವರು ನಮ್ಗೇನು ಗೊತ್ತಿಲ್ಲ ಅಂತ ದೊಡ್ಡವರಾಗಿರ್ತಾರೆ. ಆದ್ರೆ ನಮ್ಗೇನು ಅಂದ್ರೆ ಚಿಕ್ಕವ್ರು ಇದ್ದಾರೆ ಯಾವಾಗ ದೊಡ್ಡವನ ಅಂತೇನೆ ಅಂತ ತಲೆ ಬಿಡ್ತಾ ಇದ್ದಾರೆ. ದೊಡ್ಡವ್ರನ್ನ ಯಾಕಾದ್ರೂ ದೊಡ್ಡವನ ಅಂತ ತಲೆ ಚಚ್ಕೋತಾರೆ. ಒಟ್ಟು ಯಾವಾಗ್ಲೂ ನಾವು ಏನೂ ಆಗ್ಲಿ ಬಯಸುದೇ ಇಲ್ಲ, ಏನೂ ಆಗುವುದಿಲ್ಲ ಕೊನೆ. ಆದ್ರೆ ಶಾಸ್ತ್ರ ಹೇಳುದಂದ್ರೆ ಆ ಕಾಲದಲ್ಲಿ ಏನು ಸಿಗ್ತೋ ಅದನ್ನು ಪ್ರಾಮಾಣಿಕವಾಗಿ ಒಪ್ಪು, ಅದನ್ನು ಸ್ವೀಕರಿಸು, ಅದರಿಂದ ಬರುವ ಲಾಭವನ್ನ ಭಗವಂತನಿಗೆ ಒಪ್ಪಿಸು, ಅದರಿಂದ ಬರುವಂತ ದೇವರೇ ಕೊಟ್ಟದ್ದು ಅಂತ ಪ್ರೀತಿಸು. ಇದು ಬದುಕಿಗೆ ಎತ್ತರವನ್ನು ಕೊಡುತ್ತೆ. ಹೀಗೆ ಹೇಳಿ ಸಪ್ತಕ್ರೈ ಸಾಧಯಿತ್ವ ಶ್ರುತಿ ಶತ ಸಹಿತೈ ಸೂರಿ ಸೂರಂ ವಿಜಿತ್ಯ, ಹೀಗೆ ಆಚಾರ್ಯರು ಆ ಸೂರಿ ಸೂರುಗಳಾದ ತ್ರಿವಿಕ್ರಮ ಮಂಡಿತವನ್ನ ಅನೇಕ ರೀತಿಯ ಮಾತುಗಳಿಂದ, ಯುಕ್ತಿಗಳಿಂದ, ಪ್ರಮಾಣ ವಚನಗಳಿಂದ ಅವರನ್ನು ಒಪ್ಪಿಸಿದರು. ಮುಕ್ತಿ ಅಂತ ಅನ್ನೋದು ಎಲ್ಲರೂ ಬಯಸುವ ಸಂಗತಿ. ಯಾರಾದರೂ ನನ್ನ ಸುಖ ಬೇಡ ಅಂತ ಹೇಳೋದಂತ ಎಲ್ಲರೂ ಬಯಸುವುದು ಸುಖಕ್ಕಾಗಿಯೇನೆ. ಆದರೆ ಸುಖದಲ್ಲಿ ಈ ಸ್ವಲ್ಪ ವೆರೈಟಿ ಇದೆ. ತಾತ್ಕಾಲಿಕ ಸುಖ ಬೇರೆ, ಶಾಶ್ವತವಾದ ಸುಖ ಬೇರೆ. ಇದೊಂಥರ ತಮಾಷೆ ಇದೆ. ಕೆಲವರು ಹೇಳೋದು ಸ್ವರ್ಗಕ್ಕೆ ಎಲ್ಲರೂ ಹಾತೊರಿತಾರೆ, ಆದರೆ ಸಾಯಲಿಕ್ಕೆ ಅವ್ರು ರೆಡಿ ಇಲ್ಲ ಅಂತ. ಇದು ಹಾಗೆ ಪರಿಸ್ಥಿತಿ. ಮೋಕ್ಷ ಬೇಕು ಅಂತ ಬಯಕೆ ಇದೆ, ಆದರೆ ಮೋಕ್ಷಕ್ಕೆ ಬೇಕಾದ ಸಿದ್ಧತೆಗೆ ಈಗ ರುಚಿಯಾದ ದೋಸೆ ಆಗಬೇಕು ಅಂದರೆ ಕಾವಲಿ ಸ್ವಲ್ಪ ಕಾಯಬೇಕು. ಅದಕ್ಕಾಗಿ ಈ ಕಾಯಬೇಕು, ಅದಕ್ಕೆ ಸ್ವಲ್ಪ ಕಾಯಬೇಕು, ಆಗ ಮಾತ್ರ ದೋಸೆ ರುಚಿಕಟ್ಟಾದ ಸಿಗುತ್ತೆ. ನಮ್ಗೆ ಏನು ಅಂದರೆ ರುಚಿಕಟ್ಟಾದ ದೋಸೆ ಬೇಕು ಅಂತ ಒಲೆಗೆ ಇಟ್ಟ ತಕ್ಷಣ ಹಾಕೋದು ಬಿಟ್ಟಿಟ್ಟೆ ತಿಂದು ದೋಸೆ ಇಟ್ಕೊಂಡು 2 ರೂಪಾಯಿ ಕಳ್ಕೊಂಡು ತಿರುಗು. ನಾನು ಇಂದು ದೋಸೆ ತಿಂದೆ. ಹೌದಾ? ಹೌದು, ದೋಸೆ ತಿಂದು ಮುದ್ದೆ ಮುದ್ದೆ ತಿಂದದ್ದು. ಹಾಗೆ ನಮ್ಮ ಬದುಕಿನ ಉದ್ದಕ್ಕೂ ಕಾಯುವುದು ಅನ್ನೋದು ಕೂಡ ಒಂದು ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತಹ ಸಮಯ. ನಾವು ಅದಕ್ಕೋಸ್ಕರ ತುಂಬ ಇರಿಟೇಟ್ ಆದರೆ ಶತ್ರುಗಳು ನನ್ನನ್ನು ಬೇಕು ಅಂತ ಅರ್ಥ. ಯಾರಾದರೂ ನನ್ನನ್ನು ಬೇಕು ಅಂತ ಕೆಣಕಿದಾಗ ಅವರ ಕೆಣಕುವಿಕೆಗೆ ನಾವು ಬಲಿಯಾದರೆ ಅವ್ರು ಗೆದ್ದ ಹಾಗೆ. ಅದರಿಂದ ನೀವು ಕೆಣಕು ಶತ್ರುಗಳಂದ್ರೆ ನಮ್ಗೆ ಯಾರೋ ಒಬ್ಬ ಚೂರಿ ಇಟ್ಕೊಂಡು ಬರ್ತಾನೆ ಅಂತ ಹೇಳೋದಲ್ಲ. ನಮ್ಮ ಬೆಳವಣಿಗೆಯನ್ನು ತಡೀಲಿಕ್ಕೆ ಆಗುವ ಒಂದು ಸಣ್ಣ ಮಾತು ಅವ್ರು ಏನೋ ಒಂದು ಹೇಳ್ತಾರೆ, ಆಯ್ತು ಕೇಳಿಸ್ಕೊಂಡು ಬಿಟ್ಬಿಡ್ರು. ಅದು ಅವನು ರೇಗಿಸ್ಬೇಕು ಅಂತ ಉದ್ದೇಶವಾಗಿ ರೇಗ್ಬೇಕು ಅಂತ ಮಾಡಿದಾಗ ನಾನು ಕೇಳ್ಕೊಂಡು ಸುಮ್ಮನಾಗ್ಬಿಟ್ರೆ ಅವನು ಇರಿಟೇಟ್ ಆಗ್ತಾನೆ, ನಾನು ಇಷ್ಟು ಮಾಡಿದ್ರೆ ರೇಗ್ತಿಲ್ವಲ್ಲ ಅಂತ. ಯಾವಾಗ ಅದು ಸಾಧ್ಯ ಅಂತಂದ್ರೆ ನಾವು ನಮ್ಮ ಜೊತೆಗಿರುವುದು. ಇದು ಬಹಳ ಮುಖ್ಯವಾದ ಸಂಗತಿ. ಇದನ್ನ ಸ್ವಲ್ಪ ಇಂಗ್ಲಿಷಲ್ಲಿ ಹೇಳಿದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಆಗಿ ಬಹಳ ದೊಡ್ಡದಾಗಿ ಅದ್ಭುತ ಅಂತ. ಏನಿಲ್ಲ, ನಾವು ನಮ್ಮ ಜೊತೆಗಿರುವುದು, ನಮ್ಮ ಜೊತೆಗಿರುವ ಭಗವಂತನ ಜೊತೆಗಿರುವುದು, ಇದು ಮುಖ್ಯ. ನೀವೊಂದು ಗಮನಿಸಿ, ಸಣ್ಣ ಉದಾಹರಣೆ ಕೊಡ್ತೇನೆ.
ನೀವು ಈಗ ಕೂತ ಹೊತ್ತಿನಲ್ಲಿ ನಾನು ಹೇಳಿದ ಯಾವುದೋ ಒಂದು ಮಾತಿಗೆ ಗಮನ ಕೊಡುವಾಗ ನೀವು ಪೂರ್ತಿ ಇಲ್ಲೇ ಮನಸ್ಸಿಟ್ಟಿದ್ದಿದ್ರೆ ನಿಮ್ಗೊಂದು 10 ವರ್ಷ ಹೋದ್ಮೇಲೂ ಆ ಮಾತು ನೆನಪಿರುತ್ತೆ. ನಾನು ಇಲ್ಲಿ ಕೂತಿದ್ದಾಗ ಸಂಸ್ಕೃತಿ ಶುರು ಆಗ ಚರ್ಪೆ ಕೊಡ್ತಾರೆ, ಸಾಯಂಕಾಲ ಅಷ್ಟೊಳಗೆ ಹೋದ್ರೆ ನಾನು ಈ ಧಾರಾವಾಹಿ ಹೊತ್ತಿದ್ದಾಗ ನೋಡ್ಬೋದು ಆಗತಿಲ್ವೋ, ಇವತ್ತು ನಿನ್ನೆ ಏನಾಗಿತ್ತು, ಮತ್ತೆ ಬೇಕಲ್ಲ ಏನು ವಿಷಯ ಆಯಿತು, ಮಧ್ಯಾಹ್ನದ ದೋಸೆ ಹೋಳಿ ಚೆನ್ನಾಗಿತ್ತು ಇನ್ನೊಂದು ಹಾಕೋಬೇಕು ಅಂತ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಅವ್ರು ಮುಂದೆ ಹೋಗ್ಬಿಟ್ರು ಅಂತ ಇದೇ ಒಂದು ವಿಷಯ ತಲೆಯಲ್ಲಿ ತೂರ್ತಾ ಇದ್ರೆ ಇಲ್ಲಿ ಹಾರ್ತಾ ಇರುತ್ತೆ. ಏನೂ ಇಲ್ಲ, ನಾವು ಆ ಮಾಡುವ ಕೆಲಸದ ಹೊತ್ತಿಗೆ ಗಮನ ಈಗ ಪುಸ್ತಕ ತಗೊಂಡು ಹೋಗ್ತಾ ಇರ್ತೇವೆ, ನಾನು ಏನೇನೋ ಕೆಲಸ ಮಾಡ್ತಾ ಇರ್ತೇನೆ, ನನ್ನ ಕೈ ಪುಸ್ತಕ ಇದನ್ನು ಮರ್ತೋಗ್ಬಿಟ್ಟಿರ್ತೀವಿ ನಾವು. ಆಮೇಲೆ ಯಾವುದೋ ಒಂದು ಗೋಣಿ ಎತ್ತಬೇಕಾದ್ರೆ ಈ ಪುಸ್ತಕ ಇಟ್ಟಿರುತ್ತೆ, ಗೋಣಿ ಎತ್ತಬೇಕು ಅಂತ ನಾನಿರುತ್ತೆ, ಈ ಪುಸ್ತಕ ನನ್ನ ಕೈಯಲ್ಲಿ ಮರ್ತೋಗ್ಬಿಟ್ಟಿರುತ್ತೆ, ಈಗ ಎಡಗೆ ಹೋಗ್ಬಿಟ್ಟಿರ್ತೇನೆ, ಅದನ್ನು ಉರುಳೀ ಹುಡುಕುದು. ಅದೇ ನನ್ನ ಕೈ ಒಂದು ಪುಸ್ತಕ ಇದೆ ಅಂತ ನಾನು ಯಾವಾಗಲೂ ತಲೆಯಲ್ಲಿದ್ದರೆ ನಾನು ಆ ಗೋಣಿ ಎತ್ತೋ ಮುಂಚೆ ಈ ಪುಸ್ತಕ ಎಲ್ಲಿಟ್ಟಿದ್ದೇನೆ, ಆ ಕಿಟಿಗೆ ಇಟ್ಟಿದ್ದೇನೆ, ಮತ್ತೆ ಗೋಣಿಯನ್ನು ವಾಪಸ್ ತಂದ ಮೇಲೆ ಈ ಪುಸ್ತಕ ಎತ್ಕೊಂಡು ಹೋಗ್ಬೇಕು ಅಂತ ನಾನು ಸಜೆಷನ್ ಕೊಟ್ಟು ಹೋದ್ರೆ ನೀವು ಆಮೇಲೆ ಪುಸ್ತಕ ಮರೆಯುವ ಕಾರ್ಯಕ್ರಮ ಇಲ್ಲ, ಮತ್ತೆ ಹೋಗಿ ಸೀದ ಕಿಟಕಿಯಿಂದ ಕೈ ಹಾಕೋದೇ ಕೆಲಸ. ಈ ಹೆಣ್ಮಕ್ಳು ಸಾಮಾನ್ಯ ಮನೆಯಲ್ಲಿ ಎಲ್ಲ ದಿನಸಿ ಪದಾರ್ಥಗಳನ್ನ ಕಣ್ಮುಚ್ಚಿ ಎಡಗೈ ತೆಗೆದು ಇಟ್ಟಿದ್ರೆ, ಯಾಕೆಂದ್ರೆ ಅವರಿಗೆ ಇಡೀ ಒಂದು ತಿಂಗಳಲ್ಲಿ ಎಲ್ಲವೂ ಇಲ್ಲಿಂದೇ ಬೇಕು ಅಂತ, ಯಾಕೆಂದ್ರೆ ಅವಳಿಗೆ ಇರುವುದು ಎರಡೇ ಕೈ ಅದು ಹತ್ತೇ ಕೆಲಸ ಇರುತ್ತೆ, ಆಚೆಯಿಂದ ಗಂಡ ಆಚೆಯಿಂದ ಮಕ್ಕಳು ಈಚೆಯಿಂದ ಮಾವ ಈಚೆಯಿಂದ ಇನ್ಯಾರು ಹಾಲನ್ನು ಬರ್ತಾನೆ ಅವನಿಗೆ ಪಾತ್ರೆ ತಿಳಬೇಕು, ಇನ್ಯಾರು ಪೇಪರ್ ಅಲ್ಲೇ ತಿಳಿಬೇಕು, ಎಲ್ಲ ಪ್ಲಾನ್ ಇರುತ್ತೆ. ವಸ್ತುತ ಈ ಎಲ್ಲ ಕೆಲಸದಲ್ಲೂ ಆಗ್ಬೇಕು, ಕೇವಲ ಎಲ್ಲರೂ ಒಂದು ಮನೆ ಮಾಡದೆ ನಡೆಸುವುದ್ರಲ್ಲ ಅಷ್ಟೇ ಅಲ್ಲ. ಅದರಿಂದ ನಾನು ಯಾವಾಗಲೂ ಹೇಳುದು ಸಾಮಾನ್ಯ ಮನೆಯಲ್ಲಿರುವುದು ಅಂತ ಸಪ್ಪೆ ಮೊಳೆ ಹಾಕೊಂಡು ಹೇಳ್ಬೇಡಿ, ಯಾರು ಮನೆಯಲ್ಲಿರುವುದು ಒಂದು ಗರ್ವದ ಕೆಲಸ. ಯಾಕೆಂದ್ರೆ ಆಫೀಸಲ್ಲಿ ಇರುವ ಸಂಬಳಕ್ಕೆ ಅದಕ್ಕೆ ನೋಡಿ ಅವ್ರು ಬೆಲೆ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಸಂಬಳ ಕೊಡಲಿಲ್ಲ, ಅವರು ಬೆಲೆ ಕಟ್ಟಲಿಕ್ಕೆ ಬರುವುದಿಲ್ಲ ಅಂತ ಕೊಟ್ಟದ್ದಲ್ಲ, ಆ ಸಂಬಂಧಕ್ಕೆ ನೀವು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಬೆಲೆ ಮಾಡುವ ಬೆಲೆ ಕಟ್ಟಲಾಗದ ಒಂದು ಅಪೂರ್ವ ಕೆಲಸ ಅಂತಿದ್ರೆ ಮನೆ ಬಾಳುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಏ ಮನೆಯಲ್ಲಿದ್ದೀರಾ ಅಂತ, ಈ ಹೆಣ್ಮಕ್ಕೆ ಗಂಡ್ಮಕ್ಳು ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ, ಕೊಟ್ಟ ಪ್ರಭಾವ ಹಾಗೆ ಹೀಗೆ ಅಂತ ಬರೀದಲ್ಲ, ಹೆಣ್ಮಕ್ಳೆ ಮನೆಯಲ್ಲಿದ್ದೀರಾ, ಏನ್ ಮಾಡ್ತೀರಿ ಮನೆಯಲ್ಲಿ, ಅಯ್ಯೋ ಮನೇಲಿ ಬೇಕಾದಷ್ಟು ಕೆಲಸ ಇದ್ದೀರಿ, ಏನ್ ಬಿಡ್ಬೋದೇ ಎಲ್ಲ ಮಾಡ್ಲಿಕ್ಕೆ ನೀವು ಬೇಕಾದಷ್ಟು, ಆದ್ರೆ ಅದನ್ನು ಪ್ರೀತಿಯಿಂದ ಮಾಡಿದ್ರೆ ಮನೆ ಯಾವಾಗಲೂ ನನ್ನಾಗ್ತಾ ಇರುತ್ತೆ. ಆದು ಅಂತ ಬೈಕೊಂಡು ಅವರನ್ನು ಬೈದು ಇವರನ್ನು ಬೈದು ನರಕ ಮಾಡಿ ನಾವು ಎಷ್ಟು ಬೈಕೊತ್ತೋ ನೆಗೆಟಿವ್ ಎನರ್ಜಿ ಅಷ್ಟು ಅದೇ ಮನೆಯ ಸುತ್ತ ನಮ್ಮನ್ನೇ ಮತ್ತೆ ಮತ್ತೆ ಕಾಡ್ತಾ ಇದ್ದೆ. ನಾನೇನಂದ್ರೆ ಬೈದ ಆಕೆ ಗೋಡೆಗೆ ಹೋಗಿ ಎಲ್ಲಿ ಹೋಗುತ್ತೆ, ವಾಪಸ್ ನಮಗೆ ಬಿಡ್ತಾ ಇರ್ತದೆ, ಮತ್ತೆ ಉರಿತಾ ಇರ್ತೇವೆ, ಕಿರಿಕಿರಿ ಆಗ್ತಾ ಇರ್ತದೆ. ಯಾರಾದ್ರೂ ಒಬ್ರು ಒಂದು ಒರೆಸಿ ಹೀಗೆ ಹೋದಾಗ ಒಂದು ಹೆಜ್ಜೆ ಇಟ್ಟ ಅಂದ್ರೆ ಅಷ್ಟು ತಮ್ಮದ ಎಲ್ಲ ಸೇರಿ ಅವ್ರ ಮೇಲೆ ಕುರಿ ಬಿಡುತ್ತೆ. ಅದರಿಂದಾಗಿ ನಾವು ನಮ್ಮ ಜೊತೆಗೆ ಇರುವುದು ಅನ್ನೋದೇ ನಿಜವಾದ ದೊಡ್ಡ ಪಾಠ. ಆಚಾರ್ಯರು ಅದನ್ನು ಹೇಳಿದ್ರು, ನೀನು ನಿನ್ನ ಜೊತೆಗಿರುವುದು ಮತ್ತು ಭಗವಂತ ನಿನ್ನ ಜೊತೆಗಿದ್ದಾನೆ ಅಂತ ಮರೆಯದೇ ಇರು, ಇದು ಭಕ್ತಿಗೆ ಕಾರಣವಾದ ಸಂಗತಿ. ಇದು ಭಕ್ತಿ ಬಂದ್ರೆ ಮತ್ತೆ ನಮ್ಗೆ ಎಲ್ಲರೂ ಕೂಡ ಯಾವುದು ಹಿಂಸೆ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಈಗ 5 ಕೋಟಿ ಇದ್ದೋ 10 ಕೋಟಿ ಇದ್ದೋ ಕಾರ್ ತಗೊಂಡು ಕೊಟ್ಟಿದ್ದಾನೆ, ತಗೊಂಡು ಹೋಗುವಾಗ ದಾರಿಯಲ್ಲಿ 4-5 ಗಾಡಿ ಆಚೆ ಅಡ್ಡ ಬಂತು, ಹೋಗ್ಲಿಕ್ಕೆ ಒಂದು 2 ನಿಮಿಷ ಅಷ್ಟೇ, ಆಗ 1 ನಿಮಿಷನೂ 1 ಗಂಟೆ ತರ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅದೇ ಅಲ್ಲಿ ಎಲ್ಲೋ ರಸ್ತೆ ಬದಿ ನಿಲ್ಲಿಸಿ ಸೂರ್ಯ ಹುಡುಕ್ತಾ ಇದ್ದಾನೆ ಅಂತ ಆಸ್ವಾದಿಸ್ತಾ ತನ್ನ ದಿನದ 24 ಗಂಟೆ ತಗೊಂಡು ಹೋದ ಅಂತ ಗೊತ್ತಾಗದೆ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಆಗ ಸಮಯ ಹೋದ್ರೆ ಗೊತ್ತಾಗಲಿಲ್ಲ. ರಸ್ತೆಯಲ್ಲಿ 1 ನಿಮಿಷ ಅಲ್ಲಪ್ಪ, ನೀನು ಆ ಕಾರಲ್ಲಿ ಕೂಡಬೇಕು ಅಂತ ತಾನೆ ಗಾಡಿ ತಗೊಂಡಿದ್ದು, 2 ನಿಮಿಷ ತಡೆದು ನಿಲ್ಲಿಸಿದ್ರಿಂದ ಎಂಜಾಯ್ ಮಾಡು, ಗಾಡಿಯಲ್ಲಿ ಕೂತಿದ್ದೇನೆ ಸಂತೋಷ ಪಡು, ಬಿಟ್ಟು ಇರಿಟೇಟ್ ಯಾಕೆ ಆಗ್ತೀನಿ, 2 ನಿಮಿಷ ತಡ ಆಯ್ತು ಅದಾಯ್ತು, ಅವ್ರು ಯಾಕೆ ಅಡ್ಡ ಬಂದಿತ್ತು, ಇವ್ರು ಯಾಕೆ ಆಕೆ ಆಚೆ ಹೋಗ್ತಾ ಇಲ್ಲ ಈಚೆ ಬರ್ತಾ ಇಲ್ಲ, ಎಲ್ಲರಿಗೂ ಒಬ್ಬರೊಬ್ಬರಿಗೆ ಆದ ರೀಸನ್ ಇದೆ, ಪ್ರಾಬ್ಲಮ್ಗಳಿಗೆ ಎಲ್ಲರಿಗೂ ಕಾರಣ ಇದ್ದೇ ಇರುತ್ತೆ. ಅದರಿಂದಾಗಿ ನಾವು ಆ ಭಕ್ತಿಗೆ ನಾವು ಯಾವುದ್ರ ಜೊತೆಗೆ ಇರಬೇಕು, ಹೇಗಿರ್ಬೇಕು ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಹೊರತು ನಾವು ಅದನ್ನು ಅಯ್ಯೋ ಇದು ಹೀಗಾಯಿತು ಹಾಗಾಯಿತು ಅಂತ ಬರೀ ಬೈಕೊಂಡ ಕೂಡಲೇ ಉಪಯೋಗ ಇಲ್ಲ. ಅದರಿಂದಾಗಿ ಶಾಸ್ತ್ರ ಬಹಳ ಪ್ರಾಕ್ಟಿಕಲ್. ನಾವು ಗೌರವ ಕೊಡಬೇಕಾದ ಯಾವುದಕ್ಕೆ, ಯಾವುದರಲ್ಲಿ ಗುಣ ಇದೆಯೋ ಅದಕ್ಕೆ ಗೌರವ ಕೊಡಬೇಕು ಅಲ್ವಾ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚು ಗುಣವುಳ್ಳವರು ಭಗವಂತ, ಹಾಗಾಗಿ ನಾವು ಅವನಿಗೆ ಗೌರವ ಕೊಡ್ತೇವೆ ಹೊರತು ಇದು ಡಿಕ್ಟೇಟರ್ಶಿಪ್ ಅಲ್ಲ, ನನಗೆ ಗೌರವ ಕೊಡಲಿಲ್ಲ ಅಂತ ನಿಮ್ಮನ್ನೆಲ್ಲ ಉಳಿಸಿ ಮಾಡಿಬಿಡ್ತೇನೆ ಅಂತ ಅಲ್ಲ. ಅದು ನೀವು ಗೌರವ ಕೊಟ್ಟರೆ ನೀವು ನಿಜವಾಗಿಯೂ ಎತ್ತರಕ್ಕೆ ಏರುವಂತಹ ಭಾಗ್ಯವನ್ನು ಪಡೀತೀರಿ ಅಂತ ಅನ್ನುವ ಒಳ್ಳೆ ಸಜೆಷನ್ ಅದು. ಆದರೆ ನಾವು ಅದನ್ನು ತಿಳ್ಕೊಳ್ಳುವಾಗ ನಮ್ಮ ಲೋಕದಲ್ಲಿ ಜನರು ರೋಲ್ ಕಾಲ್ ಮಾಡೋದನ್ನೇ ನೋಡಿ ನೋಡಿ ಅಭ್ಯಾಸ ಆಗುತ್ತೆ. ಈ ದೇವರು ಕೂಡ ನಾನು ನೀನನ್ನು ನಿವೇದನೆ ಮಾಡಿದರೆ ಮಾತ್ರ ನೀನು ನಾನು ಉಪಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ, ಇವನ್ನ ಅರ್ಥ ಮಾಡ್ಕೊಳ್ತಾನೆ. ದೇವರು ನಾವು ಕೇಳದೇ ಇದ್ರು 24 ಗಂಟೆ ನಮ್ಮೊಳಗೆ ನಿಂತು ಉಸಿರಾಟದ ಕ್ರಿಯೆಯನ್ನು ಮಾಡ್ತಾನೆ ಇದ್ದಾನೆ. ನಮ್ಗೆ ಗೊತ್ತಿರುತ್ತಾ ಉಸಿರಾಟ ಆಗ್ತಾ ಇದೆ ಅಂತ, ಮೂಗಿಗೆ ಹತ್ತಿರದ ಕೊನೆಗೆ ಯಾಕೆಂದ್ರೆ ಇಷ್ಟು ದಿವಸ ಉಸಿರಾಟ ಆಗ್ತಾ ಇತ್ತು ಅಂತ ಗೊತ್ತಾಗ್ಲಿಕ್ಕೆ.
ಅರ್ಥ ಬೇರೆ ಕಾರಣ ಇದೆ ಬೇರೆ ಅದು ಕೊನೆಗೆ ಅವಾಗ ಗೊತ್ತಾಗುತ್ತೆ ಓ ಇಷ್ಟು ದಿವಸ ಉಸಿರಾಡ್ತಾ ಇದ್ರು ಈ ಉಸಿರಾಡ್ತಾ ಇಲ್ಲ ಅದನ್ನೇ ಮುಗಿ ಹತ್ತಿ ಇಟ್ಟಿದ್ದಾರೆ ಹಾಗಲ್ಲ ನಮಗೆಷ್ಟು ಸಂಗತಿಗಳಿಗೆ ಭಗವಂತನಿಂದ ಉಪಕೃತರು ಅಂತ ಯೋಚನೆ ಮಾಡಿದರೆ ನಾವು 24 ದೇವರ ಕೋಣೆಯಲ್ಲಿ ಕೂತರು ನಮ್ಮ ಕೃತಜ್ಞತೆಯ ಸಮರ್ಪಣೆಯ ಭಾವ ಮುಗಿದು ಹೋಗುವುದಿಲ್ಲ ಆದರೆ ದೇವರು ಅದನ್ನು ಯಾವುದನ್ನು ಕೇಳಲ್ಲ ನೀನು ಏನು ಮಾಡ್ತಾ ಇದೆಯೋ ಅದನ್ನೇ ನನ್ನ ಪೂಜೆ ಅಂತ ತಿಳ್ಕೊ ಅಷ್ಟರಲ್ಲಿ ನಾನು ನಿನ್ನ ಹತ್ತಿರದವನಾಗ್ತೇನೆ ನೀನು ಕೇಳಿದ್ರೂ ಕೇಳದೇ ಇದ್ರು ನಿನ್ನೊಳಗೆ ನಿನಗೆ ಗೆಳೆಯನಾಗಿ ಇದ್ದೇನೆ ನೀನು ನನ್ನ ಗೆಳೆಯನಾಗಿದ್ದೀ ಅನ್ನೋದು ನಿನಗೆ ಗೊತ್ತಾದರೆ ಆಗ ನಿನಗೆ ಹೆಚ್ಚು ಸುಖ ಇರುತ್ತೆ ಸಂತೋಷ ಇರುತ್ತೆ ಈಗ ನನ್ನ ಹತ್ರ 100 ರೂಪಾಯಿ ಕಿಸೆಯಲ್ಲಿದೆ ಇದೆ ಅಂತ ಗೊತ್ತಿಲ್ಲ ಮರ್ತೋಗ್ಬಿಟ್ಟೆ ನನಗೆ ನಾನು ಬಸ್ಸಿಗೆ ಹೋಗಿ ಕಸಬೇಕಿತ್ತು ಅಂತ 25 ಜನರ ಹತ್ರ ಕೇಳಿ ಉಗಿಸ್ಕೊಂಡು ಯೋಗ್ಯತೆ ಇಲ್ಲದ ಹಾಗೆ ಹೀಗೆ ಅವರು ಆಮೇಲೆ ಎಲ್ಲರನ್ನ ಬಸ್ ಸ್ಟ್ಯಾಂಡ್ ಅಂದರೆ ನೆನಪಾಯ್ತು ಏನ್ ಮಾಡುದು ಇನ್ನೊಂದು ನೋಡ್ಬಿಡೋಣ ಅಂತ ಕೈ ಹಾಕಿ ಕೊಡ್ತಾರೆ ಅಯ್ಯೋ ದುಡ್ಡಿರುವುದು ದೊಡ್ಡ ಸಂಗತಿ ಅಲ್ಲ ದುಡ್ಡಿದೆ ಅಂತ ಗೊತ್ತಿರುವುದು ದೊಡ್ಡ ಸಂಗತಿ ದೇವರಿರುವುದು ದೊಡ್ಡ ಸಂಗತಿ ಅಲ್ಲ ದೇವರು ನನ್ನ ಜೊತೆಗೆ ಯಾವಾಗಲೂ ಇದ್ದಾನೆ ಅಂತ ನನಗೆ ಗೊತ್ತಾಗುವುದು ದೊಡ್ಡ ಸಂಗತಿ ಅದನ್ನು ಗೊತ್ತು ಮಾಡಿರೋದು ಇಷ್ಟು ಸಾಹಸ ನಾವು ಮರ್ತೋಗೋದ್ರಲ್ಲಿ ನಿಸ್ಸೀಮರು ನಾವು ನಮ್ಮ ಬಹುಶಃ ನೆನಪಿನ ಶಕ್ತಿಯಲ್ಲಿ ಅತ್ಯಂತ ಕೆಳವರ್ಗಕ್ಕೆ ಒಂದು ನೊಬೆಲ್ ಪ್ರೈಸ್ ಕೊಡದಿದ್ರೆ ನಮಗೆ ಹೆಕ್ಕೊಳ್ಳಿ ಬೇರೆ ಯಾವ ಪ್ರಾಣಿಗಳು ಅಷ್ಟು ಮರ್ತು ಹೋಗಲ್ಲ ಯಾವುದನ್ನು ಆದರೆ ಮನುಷ್ಯ ಮರೆತು ಹೋಗ್ತಾನೆ ನನಗೆ ಕೊಟ್ಟಿರುವ ಉಪಕಾರವನ್ನು ಮರೀತಾನೆ ತಾನು ಮಾಡಿದ್ದು ಮಾತ್ರ ಅವತ್ತು ಯಾವತ್ತೋ 10 ರೂಪಾಯಿ ಕೊಟ್ಟಿರ್ತಾನೆ 10 ವರ್ಷ ಆದರೂ ಮರ್ತೋಗಲ್ಲ ನಾನು ಅವತ್ತು 10 ರೂಪಾಯಿ ಕೊಟ್ಟದ್ರಿಂದ ಒಂದು ಬಸ್ಸಲ್ಲಿ ಹತ್ತಿ ಮಂಗಳೂರಿಗೆ ಹೋಗಿ ಅವತ್ತು ಅವನಿಗೆ ಕೆಲಸ ಸಿಕ್ಕಿದ್ದು ದೊಡ್ಡ ಕೆಲಸದಲ್ಲಿದ್ದು ಈಗ ಇಷ್ಟು ದುಡ್ಡು ಇಷ್ಟು ಮನೆ ಮಾಡಿ ಇಷ್ಟು ಒಳ್ಳೆ ಸಂಸಾರ ನಡೆಸ್ತಾನೆ ನಾನು ಕೊಟ್ಟ 10 ರೂಪಾಯಿ ಚೂರು ಮಾಡ್ತಾನೆ ನಾವು ಹಾಗೆ ಎಷ್ಟು ಜನರಿಂದ ಸ್ವಕೃತರಾಗಿದ್ದೆ ಅದ್ರೆ ಇರಬೇಕಾದ ಹೇಗೆ ಇರಬಾರದ್ದು ಹೇಗೆ ಈ ನಡುವಿನ ಅಂತರ ಗೊತ್ತಾಗುತ್ತೆ ನನಗೆ ಈ ಜೀವನದ ದಾರಿಯಲ್ಲಿ ಸಿಗುವ ಗುರುಗಳಿಂದ ನನಗೆ ಇದೆಲ್ಲ ಅರ್ಥ ಆದರೆ ಮಾತ್ರ ದೇವರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಪ್ರತಿ ಹಂತದಲ್ಲೂ ಅದು ಕೇವಲ ಉಪಕಾರ ಅಂದರೆ ನಮಗೇನು ಅಂದರೆ ನಾವು ಒಂದು ರೂಪಾಯಿನ 3 ಸರ್ತಿ ಹಿಂದೆ ಮುಂದೆ ತಲೆಯಿಂದ ಸುತ್ತ ಹಾಕಿ ಕಾಣಿಕೆ ಡಬ್ಬಿಗೆ ಹಾಕಿ 3 ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಅದು 100 ಮಾರ್ಕ್ ಬರುತ್ತೆ 3 ಪರೀಕ್ಷೆ ಸೇರಿ ನೀನು 1 ರೂಪಾಯಿ ಕೊಟ್ಟಿದ್ದರು 1 ಮಾರ್ಕ್ಗೆ 1 ಪ್ರಶ್ನೆಗೆ 1 ಪೈಸೆಗೆ 1 ಮಾರ್ಕ್ ಅಂತ ನಾವು ಏನು ಕೊಟ್ಟಿದ್ದೆವು ಅಲ್ಲಿ ಕೊಡುವುದು ಎಷ್ಟು ಅನ್ನೋದು ಮುಖ್ಯ ಅಲ್ಲ ಕೇವಲ ಕಾರ್ಯ ಸಾಧನೆಗೋಸ್ಕರ ಮಾತ್ರ ಭಾವುಕತೆ ಇಲ್ಲದೆ ವ್ಯವಹಾರ ರೀತಿಯಿಂದ ಮಾಡಿದಾಗ ನಾವು ಅದಕ್ಕೆ ಫಲವನ್ನು ಸಂತೋಷವಾಗಿ ಪಡೆಯಲಿಕ್ಕಾಗಲಿಲ್ಲ ದೇವರಿಗೆ ಹೇಗೆ ಕೊಟ್ಟಿದ್ದೇನೆ ಅನ್ನೋದು ಮುಖ್ಯ ಅಷ್ಟೇ ಹೊರತು ಏನು ಕೊಟ್ಟಿದ್ದೇನೆ ಎಷ್ಟು ಕೊಟ್ಟಿದ್ದೆ ಅನ್ನೋದು ಮುಖ್ಯ ಅಲ್ಲ ಇದ್ದು ಸುಳ್ಳಾಡಿದರೆ ನಿನ್ನೆಲ್ಲೋ ಜಾರಿ ಹೋಗುತ್ತೆ ಬೇರೆ ಕಡೆ ಆದರೆ ಇಲ್ಲದೇ ಇಷ್ಟು ಇಷ್ಟರಲ್ಲೇ ಏನೋ ನಿನ್ನ ಸೇರೆ ಮಾಡಲಿಕ್ಕೆ ನನ್ನ ಮನಸ್ಸು ಒಪ್ಪಿದೆ ತಗೊಳಪ್ಪ ಈ ಸೇರೆ ಅಂತ ದೇವರತ್ತು ನಾವು ಕೈ ಮುಂದೆ ಒಪ್ಪಿಕೊಂಡ್ರೆ ಭಗವಂತ ಎಷ್ಟು ಪ್ರೀತಿಯಿಂದ ಸ್ವೀಕರಿಸ್ತಾನೆ ಅಂದರೆ ಅವನು ಕೊಟ್ಟರೆ ನಮಗೆ ತಗೊಳ್ಳಿಕ್ಕೆ ಅದು ಕೈ ಸಾಕಾಗೋದಿಲ್ಲ ಅಷ್ಟು ಕೊಡ್ತಾನೆ ಭಗವಂತ ಆದರೆ ಕೊಟ್ಟಿದ್ದಾನೆ ಅನ್ನೋದನ್ನು ಮರೆತು ಬಿಟ್ಟು ಯಾವಾಗ ಕೊಡ್ತಾನೆ ಯಾವಾಗ ಕೊಡ್ತಾನೆ ಯಾವಾಗ ಕೊಡ್ತಾನೆ ಕೊಡದು ತಗೊಳ್ತಾ ಇರ್ತಾನೆ ಮತ್ತೆ ಕೇಳು ಯಾವಾಗ ಕೊಡ್ತಾನೆ ಯಾವಾಗ ಕೊಡ್ತಾನೆ ಅಂದರೆ ಕೊಡುದು ಅಂದರೆ ನನಗೆ ಈ 15,000 ಪ್ರಧಾನಿಯವರು ಅಕೌಂಟಿಗೆ ಹಾಕ್ತಾರೆ ಅಂತಿದ್ದಾರೆ ಅವರು ಹೇಳಿದ್ದು ಅಷ್ಟು ಇದೆ ಎಲ್ಲರಿಗೂ ಅಕಸ್ಮಾತ್ ಹಂಚಿದ್ರೆ ಅಷ್ಟು ಇದೆ ಅಂತ ಕೊಡ್ತೇವೆ ಅಂತ ಎಲ್ಲಿ ನಮ್ಗೆ ಈ ಕೇಳಿಸ್ಕೊಳ್ಳೋ ಕಾರಣಗಳು ಇಲ್ಲ ಅಥವಾ ಯಾವಾಗಲೂ ಇಸ್ಕೊಂಡೇ ಅಭ್ಯಾಸ ಆಗಿ ಕೊಟ್ಟೊಂದು ಕೋಣಕ್ಕೆ ಇಸ್ಕೊಂಡು ನೀರು ಬಂದ್ರೆ ಅನ್ನೋದೇ ನಮ್ಮ ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿದೆ ಯಾರಾದ್ರೂ ಕೊಡಬೇಕು ನಾನು ಉದ್ದಾರ ಆಗಬೇಕು ನೀವು ಯಾರಿಗೆ ಕೊಟ್ಟಿದ್ದೀರಿ ಉದ್ಧಾರ ಮಾಡಲಿಕ್ಕೆ ಹಾಗಿದ್ಮೇಲೆ ಇನ್ನೊಬ್ಬರ ತಗ್ಗಿ ಇಸ್ಕೊಳ್ಳಿಕ್ಕೆ ನೀವು ಯಾವುದನ್ನು ನಿರೀಕ್ಷೆ ಮಾಡ್ತೀವಿ ನಾವು ಸಮಾಜದಲ್ಲಿ ಸಹಜವಾಗಿ ನಮ್ಗೆ ಬೇಕಾದಷ್ಟು ಬಂದು ಹೋಗುತ್ತೆ ಗಳಿಕೆ ಬಂದ ಗಳಿಕೆಯನ್ನು ಸಮಾಜಕ್ಕೆ ಎಷ್ಟು ವಿನಿಯೋಗಿಸ್ತೇವೆ ಅದು ಜ್ಞಾನವೂ ಇರ್ಬೋದು ಅಧಿಕಾರವೂ ಇರ್ಬೋದು ಸಂಪತ್ತು ಇರ್ಬೋದು ಕೊಡುವುದಕ್ಕೆ ಕೇವಲ ಗೊತ್ತೇ ಆಗಬೇಕಾಗಿ ಕೊಡುವುದಕ್ಕೆ ಏನೂ ಆಗ್ಬೋದು ನಾನು ದೊಡ್ಡ ಕ್ಲಾಸ್ನ ಚೆನ್ನಾಗಿ ಓದಿದ್ದೀನಿ ಯಾವುದೋ ಚಿಕ್ಕ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಅವರವರ ಸಬ್ಜೆಕ್ಟ್ ಓದಿದ್ರೆ ನಾನು 10 ಗಂಟೆ ಅವರಿಗೋಸ್ಕರ ಸಮಯ ಮೀಸಲಾಗಿಟ್ಟು ಅವರ ಸಬ್ಜೆಕ್ಟ್ ಹೇಳಿಕೊಡ್ತೇನೆ ಇದರಿಂದ ಲಾಭ ಅವ್ರಿಗೆ ಮಾತ್ರ ಅಲ್ಲ ನಮಗೂ ಇದೆ ಯಾಕೆಂದರೆ ನಮಗೆ ಹೇಳಿಕೊಡುವ ಮೆಥಡ್ ಚೆನ್ನಾಗಿ ಬರುತ್ತೆ ನಾವು ಒಂದು ಮಾತು ಹೇಳಿದ್ರೊಳಗೆ ಅವ್ರಿಗೆ ಅರ್ಥ ಆಗುತ್ತೆ ನೀವು ಒಂದು ಮಾತು ಹೇಳಿದ್ರೆ ಅರ್ಥ ಆಗುತ್ತೆ ಅವ್ರು 10 ಗಂಟೆ ಹಿಡಿದ್ರು ತಲೆ ಮೇಲೆ ಯಾವುದೋ ನೀರು ಹಾಕಿದಾಗಿತ್ತು ಅರ್ಥನೇ ಆಗಲಿಲ್ಲ ಅಂತ ಯಾಕೆ ಹಾಗಾಗುತ್ತೆ ಅಂದರೆ ನಾವು ಹೇಳಿ 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 ಅಭ್ಯಾಸ ಆದರೆ ಹೇಳುವ ಮುಂದೆ ಒಂದು ಅರ್ಥ ಗೊತ್ತಿರಬೇಕು ನಮಗೆ ನಮಗೆ ಕ್ಲಾರಿಟಿ ಇದ್ದರೆ ಮಾತ್ರ ನಾವು ಇನ್ನೊಬ್ಬರಿಗೆ ಹೇಳಿಕ್ಕಾಗುತ್ತೆ ನಮ್ಮ ಕ್ಲಾರಿಟಿ ಇಲ್ಲ ಅಂದರೆ ಅದು ಹಾಗಿದೆ ಅಲ್ಲಿ ಸೂತ್ರ ಹೀಗೆ ಬರುತ್ತೆ ಅದು ಯಾಕೋ ಇಲ್ಲಿ ಮಿಸ್ ಆಗ್ತಾ ಇದೆ ಇನ್ನೊಂದು ನೋಡೋಣ ಅಂತ ಮತ್ತೆ ಲೆಕ್ಕ ಹಾಕಿ ನೋಡಿದ್ರು ಬರ್ತಾ ಇಲ್ಲ ಟೆನ್ಷನ್ ಆಗಿಬಿಡುತ್ತೆ ಮಗು ಬರುತ್ತೆ ಏನು ನೀವು ಇನ್ನೂ ಕನ್ಫ್ಯೂಸ್ ಮಾಡಿಟ್ರಿ ನನಗೆ ಮೊದಲೇ ಎಲ್ಲ ಗೊತ್ತಿತ್ತು ಅಂತ ಬೈದ್ಬಿಡುತ್ತೆ ನಮ್ಗೆ ಆ ಭಯಕ್ಕೆ ನಮ್ಮ ಮಾತೇ ಆಡೋದಿಲ್ಲ ಅದಕ್ಕೆ ಪೂರ್ವ ಅವಲೋಕನ ಬೇಕು ಅಂತ
ಹಾಗಾಗಿ ನಾವು ತಿಳಿದು ಇನ್ನೊಬ್ಬರಿಗೆ ಕೊಡಬೇಕಾದದ್ದು ಅನ್ನೋದು ಒಂದು ಸಣ್ಣ ತಿಳುವಳಿಕೆಯಲ್ಲೂ ಇದೆ. ಅದು ಜ್ಞಾನ ಅಲ್ಲದೆ ಸಂಪತ್ತಿನಲ್ಲಿ ಮಾತ್ರ ಆಗುವುದು ಅಂತ ಅರ್ಥ ಅಲ್ಲ. ಹೀಗೆ ಆಚಾರ್ಯರು ಜ್ಞಾನದ ದೊಡ್ಡ ಪರಿಧಿಯನ್ನೇ ಸಮಾಜಕ್ಕೆ ಹರಿಸಿದರು. ಇದರಲ್ಲಿ ಅನೇಕ ಜನ ಪಾಲುದಾರರು ಭಾಗಿದಾರರು ತಮ್ಮ ಬದುಕಿಗೆ ಆಚಾರ್ಯರ ಕೊಡುಗೆಯನ್ನು ಇಟ್ಟುಕೊಂಡು ಹೊರಟು ನೂರಾರು ಗ್ರಂಥಗಳನ್ನು ರಚಿಸಿದರು. ಅನ್ವ್ಯಾಖ್ಯಾನವನ್ನು ಕೊಟ್ಟಂತೆ ವಿಷ್ಣು ತೀರ್ಥರು ಅಂತ ಆಚಾರ್ಯರ ಪೂರ್ವಾಶ್ರಮದ ತಮ್ಮ ತುಂಬ ಬಾರಿ ಬಂದು ಕೇಳಿಸಿದ್ರು ನನಗೆ ಸನ್ಯಾಸ ಕೊಡಿ ಸನ್ಯಾಸ ಕೊಡಿ ಅಂತ. ಆಚಾರ್ಯರು ಕೊಡಲಿಲ್ಲ. ನಮ್ಮಲ್ಲಾದರೆ ಯಾರಾದರೂ ನಮ್ಮವರು ಸಿಕ್ಕಿದ್ರೆ ಫಸ್ಟ್ ಕೊಟ್ಬಿಡೋಣ, ಯಾಕಂದ್ರೆ ನಮ್ಮವ್ರ ಹತ್ರನೇ ಉಳಿಯುತ್ತೆ ಸಂಪತ್ತು. ಅಲ್ಲಿ ಹಾಗಾಗಿಲ್ಲ, ಆಚಾರ್ಯ ಕೊಡಲೇ ಇಲ್ಲ. ಹೋಗಿ ಇನ್ನಷ್ಟು ಸ್ವಲ್ಪ ದಿವಸ ನಿಮಗೆ ಬೇಕೇ ಬೇಕು ಅಂತ ಅನಿಸಿದ್ರೆ ಬನ್ನಿ. ಹೋದ್ರು ಮತ್ತೆ ಬಂದರು, ಮತ್ತೆ ಹೋದ್ರು ಮತ್ತೆ ಬಂದರು. ಕೊನೆಗೆ ಅನ್ನಿಸ್ತು ಇಲ್ಲ ಇವರಿಗೆ ಬೇಕೇ ಬೇಕು ಅಂತ ಗೊತ್ತಾಗಿದೆ. ಯಾಕಂದರೆ ಅವರು ಎಲ್ಲಿ ಆ ಪರಿಸ್ಥಿತಿ ಬರುವ ಮುನ್ನ ಅವರು ಮನೆ ತಂದೆ ತಾಯಿಗಳನ್ನು ತಮ್ಮ ಜೊತೆಗಿದ್ದವರನ್ನು ಬಂಧುಗಳನ್ನು ಹೆಂಡತಿ ಮಕ್ಕಳನ್ನು ಎಲ್ಲರನ್ನೂ ಕಳ್ಕೊಂಡಿದ್ದಾರೆ. ಅವರಿಗೆ ಭಗವಂತ ಬಿಟ್ಟು ಬೇರೆ ಏನು ಬೇಡ ಅಂತ ನಿರ್ವ್ಯಾಜವಾಗಿ ಅನಿಸಿದೆ. ಆಗ ಆಚಾರ್ಯರವರಿಗೆ ದೀಕ್ಷೆ ಕೊಟ್ಟು ವಿಷ್ಣು ತೀರ್ಥ ಅಂತ ಹೇಳಿ ಬಹುಶಃ ಈ ಯತಿಗಳ ಬಗ್ಗೆ ಹೇಳಿದಷ್ಟು ನಾರಾಯಣ ಪಂಡಿತರು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಎಷ್ಟು ಅಂದರೆ ಶ್ಲೋಕದ ಸಂಖ್ಯೆ ಇಲ್ಲಲ್ಲ, ಶ್ಲೋಕದ ಸಂಖ್ಯೆಯೂ ಹೆಚ್ಚೇ ಇದೆ. ಇನ್ನೂ ಬೇರೆ ಯಾರಿಗೂ ಹೇಳದ ಓಂಕಾರದ ಅತ್ಯಂತ ರಹಸ್ಯವಾದ ಸಂಗತಿಗಳನ್ನು ಆಚಾರ್ಯರು ವಿಷ್ಣು ತೀರ್ಥರಿಗೆ ಉಪದೇಶ ಮಾಡಿದರು ಅಂತ ಮಾತು ಬರುತ್ತೆ. ಅಂದರೆ ಯಾವುದು ಇವತ್ತು ನಾವು ಸೋದೆ ಮಠ ಅಂತ ಹೇಳ್ತೇವೋ ಆ ಮಠದ ಮೂಲ ಯತಿಗಳು. ಮತ್ತು ಗಮನಿಸಿ, ಅಕಾರ ಉಕಾರ ಮಕಾರ ನಾದ. ಅಕಾರದ ಉಪಾಸನೆ ಕೃಷ್ಣನಿಂದ, ಉಕಾರದ ಉಪಾಸನೆ ರಾಮನಿಂದ, ಮಕಾರದ ಉಪಾಸನೆ ನರಸಿಂಹನಿಂದ, ನಾದದ ಉಪಾಸನೆ ಬಹಳ ಕಷ್ಟ, ಅದು ವರಾಹ. ಆ ವರಾಹದ ಪ್ರತಿಮೆಯನ್ನು ವಿಷ್ಣು ತೀರ್ಥರಿಗೆ ಕೊಟ್ಟು ಆ ಯಾಕೆಂದರೆ ಓಂಕಾರದ ಎಲ್ಲ ಆಳೆಯರು ನಾದದಲ್ಲಿ, ಆ ನಾದವನ್ನು ಉಪಾಸನೆ ಮಾಡುವ ಮೂಲಕ ಭಗವಂತನ ಕಡೆಗೆ ಸಾಗುವ ಶಕ್ತಿಯನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ವಿಷ್ಣು ತೀರ್ಥರಿಗೆ ಉಪದೇಶ ಮಾಡಿದರು. ನಂತರ ಶೋಭನ ಭಟ್ಟರು ಒಬ್ಬರು ಬಂದಿದ್ದರಲ್ವ, ಅವರಿಗೂ ದೀಕ್ಷೆಯನ್ನು ಕೊಟ್ಟು ಮೊದಲು ಶಿಷ್ಯತ್ವವನ್ನು ವಹಿಸಿದವರು ಋಷಿಕೇಶ ತೀರ್ಥರು ಅಂತ ನಾವು ಈಗ ಪರಿವಾರ ಮಠ ಅಂತ ಏನು ಹೇಳ್ತೇವೆ. ಇವತ್ತು ಪೂಜೆಯಾದ ಯತಿಗಳ ಪರಂಪರೆಯಲ್ಲಿ ಮೊದಲ ಆಚಾರ್ಯರ ಶಿಷ್ಯರು ಆ ಯತಿ ಪರಂಪರೆಯ ಮೊದಲ ಶಿಷ್ಯರು ಹೋದರು. ಹೀಗೆ ಋಷಿಕೇಶ ತೀರ್ಥರಿಂದ ಹಿಡಿದು ಅಧೋಕ್ಷಕ ತೀರ್ಥರ ತನಕ 8 ಜನ. ಇನ್ನು ಒಬ್ಬರು ಪದ್ಮನಾಭ ತೀರ್ಥರು ಗೋದಾವರಿಯ ತಟದಿಂದ ಈಚೆಗೆ ಬಂದು ಆಚಾರ್ಯರನ್ನು ಪ್ರಭಾವಿಸಿ ಆಚಾರ್ಯರಿಂದ ಪ್ರಭಾವಿತರಾಗಿ ಶಿಷ್ಯತ್ವವನ್ನು ಪಡೆದವರು ಅಂತ. ಇದು ಬಿಟ್ಟು ಅನೇಕ ಜನ ಇದ್ದರು, ಗೃಹಸ್ಥರು ಬಹಳ ಜನ ಇದ್ದರು. ಆದರೆ ಇವರು 8 ಜನ ಪ್ರಧಾನವಾಗಿ ಕೃಷ್ಣನ ಚಿಂತನೆಯನ್ನು ಸಮಾಜಕ್ಕೆ ಬಿತ್ತುವುದರ ಜೊತೆಗೆ ಕೃಷ್ಣನ ಪೂಜೆಯ ಕೈಂಕರ್ಯವನ್ನು ನೀವು ನಿರ್ವಹಿಸಿ ಅಂತ ಕೊಟ್ಟರು. ಇನ್ನೊಬ್ಬರು ನಾನು ತತ್ವ ಪ್ರಚಾರಕ್ಕಾಗಿ ತೆರಳುತ್ತೇನೆ ಅಂತ ಪದ್ಮನಾಭ ತೀರ್ಥರು ಸಹ್ಯಾದ್ರಿ ಪರ್ವತವನ್ನು ಹತ್ತಿ ಆಚೆಗೆ ಹೋದರು. ಇಲ್ಲಿ ಕಳಿಂಗ ದೇಶದಿಂದ ಬಂದಂತಹ ಶ್ಯಾಮಶಾಸ್ತ್ರಿಗಳು ಆಚಾರ್ಯರಿಂದ ದೀಕ್ಷೆ ಪಡೆದು ನರಹರಿ ತೀರ್ಥರಾಗಿ ಆ ಬಳಿಕ ಇದು ಕೇವಲ ಆಚಾರ್ಯರ ಪರಂಪರೆಯವರು ಮಾತ್ರ ಅಲ್ಲ, ಉಳಿದ ಪರಂಪರೆಯವರು ಆ ದೇಶದ ಶಾಸನವೂ ಕೂಡ ಇಲ್ಲಿಂದಲೇ ಅವರು ಹೋಗಿ ವಾಪಸ್ ಅಂದರೆ ಮೊದಲು ರಾಜ್ಯಾಡಳಿತ ಎಲ್ಲ ನಡೆಸ್ತಾ ಇದ್ದಂತಹ ಧೀಮಂತಿಕೆ ಇದ್ದವರು ಆಚಾರ್ಯರಿಂದ ಪ್ರಭಾವಿತರಾಗಿ ಸನ್ಯಾಸಿಗಳನ್ನು ನರಹರಿ ತೀರ್ಥರಾಗಿ ಇವತ್ತು ಹೇಳುವ 16 ಮಠದ ಮೂಲ ಯತಿಗಳಾಗಿ ಬಳಿಕ ಮತ್ತೆ ಆಚಾರ್ಯರಿಂದ ಅನುಮತಿ ಪಡೆದು ಪದ್ಮನಾಭ ತೀರ್ಥರ ಜೊತೆಗೆ ನಾನು ಪಶ್ಚಿಮ ಘಟ್ಟದ ಮೇಲ್ಭಾಗದಿಂದ ಅವರ ಜೊತೆಗೆ ತತ್ವ ಪ್ರಚಾರಕ್ಕಾಗಿ ತೆರಳುತ್ತೇನೆ ಅಂತ ಇಲ್ಲಿ ಒಬ್ಬರಿಗೆ ದೀಕ್ಷೆಯನ್ನು ಕೊಟ್ಟು ಹೊರಟು. ಹೀಗೆ ಒಂದು ದೊಡ್ಡ ಪರಂಪರೆಯನ್ನು ಆಚಾರ್ಯರು ತನ್ನ ಶಿಷ್ಯ ಪರಂಪರೆಯ ಮೂಲಕ ಲೋಕಕ್ಕೆ ಒದಗಿಸಿದರು. ನಂತರ ಅನೇಕ ಯೋಗ್ಯ ಗೃಹಸ್ಥರು ಸನ್ಯಾಸಿಗಳು ಅವರಿಂದ ಉಪದೇಶ ಪಡೆದರು. ಕಣ್ಣು ತೀರ್ಥದ ಪಕ್ಕದಲ್ಲಿ ತಾಂತ್ಯ ಮಠ ಅಂತ ಒಂದು ಮಠ, ಅದರಲ್ಲಿ ಚಾತುರ್ಮಾಸ್ಯವನ್ನು ಕಳೆದು ಅಲ್ಲಿ ಮತ್ತೆ ಜ್ಞಾನಿಗಳ ಜೊತೆಗಿನ ಸಂವಾದದಲ್ಲಿ ಅವರನ್ನೆಲ್ಲ ಪ್ರಭಾವಿಸಿದರು. ಒಂದ್ಸರ್ತಿ ಯಾವೊಬ್ಬ ಶಿಷ್ಯ ಹೋದಲ್ಲೆಲ್ಲ ಆಚಾರ್ಯರ ಬಗ್ಗೆ ಎಲ್ಲರೂ ಹೇಳ್ತಿದ್ರು, ಆದರೆ ಕರೆಕ್ಟಾಗಿ ಏನು ಗೊತ್ತಿಲ್ಲ. ಒಂದು ಕಡೆ ಕೇಳಿದ್ರು, ನೀವು ನಿಮ್ಮ ಗುರುಗಳು ಗುರುಗಳು ತುಂಬ ಹೇಳ್ತೀರಿ, ನಮಗೊಂದಿಷ್ಟು ಅವ್ರ ಬಗ್ಗೆ ಏನು ಮಾಡಿದ್ರು ಅವರು ಅದ್ರ ಬಗ್ಗೆ ಹೇಳಿ ಅಂತ ಒಂದು ಸಭೆಯಲ್ಲಿ ಒಬ್ರು ಕೇಳಿದ್ರು. ಕೇಳಿದಾಗ ಒಬ್ಬ ಶಿಷ್ಯ ಆಚಾರ್ಯರ ಬಗ್ಗೆ ಹೇಳುವುದು ನನಗೆ ಹೆಮ್ಮೆ, ನಮ್ಗೆ ಖುಷಿ ಅದು. ಯಾಕಂದ್ರೆ ಆಚಾರ್ಯರು ಯಾವತ್ತೂ ಕೂಡ ಯಾವುದನ್ನ ಹೇಳಿ ನನ್ನ ಬಗ್ಗೆ ಪ್ರಚಾರ ಮಾಡಿ ನನ್ನ ಕಾರ್ ವಿಸಿಟಿಂಗ್ ಕಾರ್ಡಲ್ಲಿ ಕೊಟ್ಟು ಬನ್ನಿ ಅಂತ ಯಾವತ್ತೂ ಹೇಳಿದರಲ್ಲ. ಹಾಗೆ ಹೇಳುವುದು ಅನ್ನೋದು ಒಂದು ಗುರುತ್ವಕ್ಕೆ ಹೊಂದುವ ಗುಣವೂ ಅಲ್ಲ. ನಾನೇ ಪ್ರಚಾರ ಕೊಡ್ತು, ನಾನೇ ದೊಡ್ಡವನು ಹೇಳಿದ್ರು, ನಾನೇ ಫೋಟೋ ತೆಗೆಸ್ಕೊಂಡು ಕೈ ಹಿಡಿದು ಹಿಂದಿಂದ ಲೈಟ್ ಕೊಟ್ಕೊಂಡು, ಯಾಕಂದ್ರೆ ತರೋಳಗೆ ಲೈಟ್ ಇಲ್ಲ. ಹಾಗಾಗಿ ಒಂದು
ತೋರಿಸಿ ನಾನು ಗುರುಜಿ ಅಂತ ಬೋರ್ಡ್ ಹಾಕೊಂಡು ತಿರುಗುದು, ಇದೆಲ್ಲ ನಮ್ಗೆ ಇವತ್ತಿರುವ ಚಾಳಿ. ಆ ರೀತಿ ಆಚಾರ್ಯರು ಎಂದೂ ಕೂಡ ಪ್ರಪೊಗೇಟ್ ಮಾಡದೆ ಶಿಷ್ಯರ ಮನಸ್ಸಿನ ಒಳಗೆ ಬೆಳಕನ್ನು ಹಚ್ಚಿದರು. ಆ ಬೆಳಕು ತನ್ನಿಂತಾನೆ ಲೋಕದ ಮೂಲೆ ಮೂಲೆಗೆ ಮುಟ್ಟಿತು. ಆ ಶಿಷ್ಯರು ಆಚಾರ್ಯರ ಬಗ್ಗೆ ಅಪಹಾಸ್ಯ ಮಾಡಿ ತಮಾಷೆ ಮಾಡಲಿಕ್ಕೆ ಅಂತ ಒಬ್ಬ ರಾಜ, ನೀವೆಲ್ಲ ವೇದ ಪ್ರಮಾಣ ಅಂತ ಸುಮ್ಮನೆ ಬಾಯಿ ಬಡ್ಕೊಂಡು ತಿರುಗ್ತಾ ಇದ್ದೀರಿ, ವೇದ ಎಲ್ಲಿ ಫಲ ಕೊಡುತ್ತೆ ನಮಗೆ, ನಮ್ಮದು ಒಂದು ಯೋಗ್ಯತೆ ಇದೆ ಅಲ್ಲ, ಏನು ಮಂತ್ರ ಮಾಡಲಿಕ್ಕೆ ಆಗುತ್ತಾ? ನಾವು ಎಂಥ ಪೆದ್ದು ತಾನು ಮಾತಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲದೇನೆ ನಾವು ಆ ಪೆದ್ದು ಮಾತಾಡಿ ನಾವೇ ಬುದ್ಧಿವಂತ ಅಂತ ನಾವೇ ಬೆತ್ತಡ್ಕೊಂಡು ಆ ಬೆತ್ತಕ್ಕೆ ಫೋಟೋ ಎಲ್ಲ ಊರಿಗಾಗಿ ಖುಷಿ ಪಟ್ಕೊಂಡು ನೋಡಿ ಇಂತಹ ಜ್ಞಾನಿಗಳೆಲ್ಲಾದರೂ ಸಿಗ್ತಾರಾ ಅಂತ ನಾವೇ ಪ್ರಚಾರ ಕೊಡುವ ಅಷ್ಟು ಕೆಳಮಟ್ಟಕ್ಕೆ ಇದು ಬಿಟ್ಟಿದೆ. ಆಚಾರ್ಯರ ಹತ್ರ ಚಾಲೆಂಜ್ ಮಾಡಲ್ಲ, ನೀವು ಹೇಳುವುದನ್ನು ನಾನು ಒಪ್ಪಲ್ಲ, ವೇದ ಪ್ರಮಾಣ ಅಲ್ಲ, ವೇದದಲ್ಲಿ ಎಂಥದೂ ಶಕ್ತಿ ಇಲ್ಲ, ಅದು ಸುಮ್ಮನೆ ಎಲ್ಲ ವಾಕ್ಯಗಳ ಹಾಗೆ ಅದು ವಾಕ್ಯ. ನೀವು ಸುಮ್ಮನೆ ಅದಕ್ಕೆ ತುಂಬ ಬಿಲ್ಡಪ್ ಕೊಡ್ತಾ ಇದ್ರಿ, ಅದನ್ನು ಭಾರಿ ಎತ್ತರದಲ್ಲಿಟ್ಟು ಸಮಾಜದ ಮಧ್ಯದಲ್ಲಿ ಅದಕ್ಕೊಂದು ಬೆಲೆ ಕಟ್ತಾ ಇದ್ದೀರಿ ಅಂತ. ಆಯ್ತಪ್ಪ ನಿನ್ನ ಸಮಸ್ಯೆ ಏನು? ಅಲ್ಲ ಅದರಲ್ಲಿ ಏನೋ ಮರಚಿರುತ್ತೆ, ಬೀಜ ಮೊಳಕೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಅದರ ವೇದದಲ್ಲೆಲ್ಲ ಏನೇನೋ ಮಾತುಗಳು ತುಂಬ ಹೇಳ್ತಾರೆ, ಇದ್ಯಾವುದೂ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನನಗೆ ಅದರ ಪ್ರಾಮಾಣ್ಯವನ್ನು ತೋರಿಸಿದ್ರೆ ಒಪ್ಕೊಳ್ತೇನೆ. ಅದಕ್ಕೆ ಹೇಳಿದರು, ಯೋಗ್ಯನಾದವನ ಕೈಗೆ ಆ ಮಂತ್ರಗಳು ಸಿಕ್ಕಿದ್ರೆ ಖಂಡಿತ, ಈಗ ಕೈ ಚಳಕ ಚೆನ್ನಾಗಿ ಇದ್ದವನಾದ್ರೆ ಅವನಿಗೆ ನೀವು ಮ್ಯಾಜಿಕ್ ಟ್ರಿಕ್ಸ್ ಹೇಳಿಕೊಟ್ರೆ ಅವ್ನು ಮಾಡುವಾಗ ಮ್ಯಾಜಿಕ್ ಅಂತ ಅನ್ಸುತ್ತೆ. ಅವ್ನು ಕೈ ಚಳಕವೇ ಇಲ್ಲ, ಅವನು ಈ ತೆಗೆದಾಗ ಎಲ್ಲ ತೆಗೆದು ತೋರಿಸ್ತಾ ವೀಡಿಯೋದಲ್ಲಿ ಎಲ್ಲ ಮತ್ತೆ ಇನ್ನೊಂದ್ಸತಿ ರೀಪ್ಲೇ ಮಾಡೋದು ಮೇಲೆ ತೆಗೆದ ಚಳಕ ಅಂದ್ರೆ ಅದು ಅದು ಹೇಳಿ ಗೊತ್ತು ಬರೋದಲ್ಲ, ಅದು ಸ್ಕಿಲ್, ಅದು ಒಳಗೆ ತಾನಾಗಿ ಬರಬೇಕು. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಯೂ ಬರೋದಲ್ಲ, ಪ್ರಾಕ್ಟೀಸ್ ಯಾವಾಗ ಯಾವ್ದಕ್ಕೆ ಬೇಕು ಅಂದ್ರೆ ನೀವು ಗೊತ್ತಿರೋದನ್ನು ಮತ್ತಷ್ಟು ಗಟ್ಟಿ ಮಾಡ್ಲಿಕ್ಕೆ ಬೇಕು ಹೊರತು ಗೊತ್ತಿಲ್ಲದೆ ಇರೋದನ್ನು ಹೊಸದಾಗಿ ತರ್ಲಿಕ್ಕಾಗಲ್ಲ. ಆಚಾರ್ಯರು ಹೇಳಿದ್ರು, ಯೋಗ್ಯನಾದ ವ್ಯಕ್ತಿಯ ಕೈಯಲ್ಲಿ ಮಂತ್ರ ಸಿಕ್ಕಿದ್ರೆ ಖಂಡಿತ ಅದು ಫಲಿಸುತ್ತೆ. ನೀವು ಮಂತ್ರ ಸ್ಟೂಡೆಂಟರು, ಯೋಗ್ಯ ಪುರುಷನೇ ಇಲ್ಲ, ಸುಮ್ಮನೆ ಇದೊಂದು ಬಂಡವಾಳ, ನೀವು ಯೋಗ್ಯನ ಒಂದು ವ್ಯಕ್ತಿ ಸಿಗುವುದನ್ನು. ಆಚಾರ್ಯ ಇದೊಂಥರ ಇದು ತಪ್ಪು ಅಂತ ಅನಿಸುತ್ತೆ, ಅಂದ್ರೆ ಅವನ ಮಾತಿನಲ್ಲಿ ತಪ್ಪು ಅಂತ ಅನ್ಸದೆ ಇದ್ರು ಸಮಾಜಕ್ಕೆ ಅವನು ಕೊಟ್ಟ ಒಂದು ಥ್ರೆಟ್ ಏನಿದೆ ಇಲ್ಲ ಅಂತನ್ನುವ ಮಾತಿನ ಭಯ ಏನಿದೆ ಇದು ಹೌದು ಅಂತ ಆಗಿ ಹೋಗುತ್ತೆ. ಅದಕ್ಕೆ ಕೂಡಲೇ ಹೆಸರು ಕಾಳನ್ನು ತರಿಸಿದ್ರು, ಕೈಯಲ್ಲಿ ಹಿಡ್ಕೊಂಡ್ರು, ಎದುರ್ವೇದದಲ್ಲಿ ಬರುವ ಔಷಧಿಯ ಸೂತ್ರವನ್ನು ಚೆನ್ನಾಗಿ ಅದನ್ನು ಪಠಿಸಿದ್ರು. ಕೈ ಹೀಗೆ ತೆಗೆಯುವಾಗ ಆ ಮೊಳಕೆ ಬಂದ ಗಿಡ ಹಾಗೆ ಬೆಳೆದು ಮತ್ತೆ ಚಿಗುರುಳೆದು ಅದರಲ್ಲಿ ಹೂ ಬಿಟ್ಟು ಕಾಯಾಗಿ ಅವನ ಎದುರುಗಡೆ ನಿಂತಿದ್ರು. ಅದು ಗಾಬರಿ ಆಗೋದು, ಅವನು ಏನಿದು ನಮ್ಗೆ ಮತ್ತೆ ನಂಬಿಕೆ ಅಂದ್ರೆ ನಮ್ಗೆ ಅರ್ಥ ಆಗುದು. ಅದಕ್ಕೆ ನಾನು ಯಾವಾಗ ಹೇಳುದು, ಪವಾಡ ಅನ್ನೋ ಶಬ್ದವನ್ನು ದಯವಿಟ್ಟು ಎಲ್ಲೂ ಬಳಸಬೇಡಿ. ದೊಡ್ಡದ ಜೀವನದಲ್ಲಿ ಪವಾಡ ಅಲ್ಲ, ಮಹಿಮೆ ಬೇರೆ ಪವಾಡ ಬೇರೆ. ಪವಾಡ ಅಂದ್ರೆ ಇನ್ನೆಲ್ಲೋ ಬೆಳೆದಿದ್ದ ಗಿಡವನ್ನ ಇಲ್ಲಿಗೆ ತಂದು ಒಂದಿಷ್ಟು ದುಷ್ಟಶಕ್ತಿಗಳ ಕೆಲಸವನ್ನು ಮಾಡ್ಕೊಳ್ಳಿ ಬರುತ್ತೆ. ಕೈ ಚಳಕ ಒಂದಿಷ್ಟು ಆದರೆ ಇನ್ನೊಂದಿಷ್ಟು ಬೇಕಾದಷ್ಟು ಈ ಪರಿಸರದಲ್ಲಿ ಇದ್ದೋಗಿದ್ರು, ಅವರು ಈಗ ಮಾಡಿ ಇಲ್ಲಿ ತಂದ್ಕೊಡ್ತಿದ್ರು. ಆಮೇಲೆ ಎಲ್ಲ ಮೂರನೇ ತಿಂಗಳಲ್ಲಿ ಕೊನೆಗೆ ಕ್ಯಾಂಟೀನಲ್ಲಿ ಹೋಗಿ ಬಿಲ್ ಕಟ್ಟಿದ್ರು, ಇಷ್ಟು ಕೊಟ್ಟಿದ್ದೇನೆ, ಇಷ್ಟು ಕಾಲ ತಗೊಂಡಿದ್ದೇನೆ, ಇದನ್ನೆಲ್ಲ ಚುಕ್ತ ಮಾಡು ಅಂತ. ಅಂದ್ರೆ ಇದು ಒಂದ್ ಕಡೆ ಅಲ್ಲ, ಬೇಕಾದಷ್ಟು ಕಡೆ ಈಗ ನಡೆದನ್ನ ಜನ ನೋಡಿದ್ದಾರೆ ಕಣ್ಣಾಗ. ಅದರಿಂದಾಗಿ ಅಂತ ದುಷ್ಟಶಕ್ತಿಗಳ ವಶೀಕರಣದಿಂದಾಗಿ ಬರುವಂತಹ ಸಾಮರ್ಥ್ಯವನ್ನು ಪವಾಡ ಅಂತ ಹೇಳುದು ಅಷ್ಟೇ ಹೊರತು ಅದು ಮಹಿಮೆ ಅಲ್ಲ. ಒಂದೇ ಮಹಿಮೆ ಏನು ಅಂದ್ರೆ ಅಂತದೊಂದು ಭೂತ ತಲೆಗೆಟ್ಟು ಭೂತ ಅವನಿಗೆ ವಶವಾಗಿತ್ತು, ಅವನು ಹೇಳಿದ ಕೇಳ್ತಿತ್ತು ಅನ್ನೋದು ಬಿಟ್ಟರೆ ಇನ್ನೇನು ಅದರಲ್ಲಿ ಮಹತ್ವ ಇಲ್ಲ. ಆದರೆ ಮಹಿಮೆ ಅಂದರೆ ಪ್ರಕೃತಿಯ ನಿಯಮವನ್ನು ಮೀರದೆ ಮಂತ್ರದ ಅರ್ಥಕ್ಕೆ ಇಳಿದು ಭಗವಂತನ ಮೇಲೆ ಅನನ್ಯವಾದ ಭಕ್ತಿಯಿಂದ ಶರಣಾಗತನಾಗಿ ಒಪ್ಪಿಕೊಟ್ಟಾಗ ಆಗುವ ಪ್ರಕೃತಿಯ ಉದಾಹರಣೆ ಅಂದರೆ ಇದು ಮಹಿಮೆ. ಅದು ಮಂತ್ರ ಔಷಧಿ ಸುತ್ತಕ್ಕ ಅದ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ಆಚಾರ್ಯರು ಪ್ರದರ್ಶನ ಮಾಡಿ ತೋರಿಸಿದಾಗ ಅವನು ಒಪ್ಪಿಕೊಂಡ. ತಪ್ಪಾಯಿತು, ನಾನು ನಿಮ್ಮನ್ನು ತುಂಬ ಅಲಕ್ಷ್ಯ ಮಾಡಿ ಮಾತಾಡಿದೆ, ಕ್ಷಮಿಸಿ ಅಂತ ಹೇಳಿ ಹೀಗೆ ಒಪ್ಪಿಕೊಂಡ. ಆನಂತರ ಆಚಾರ್ಯರು ಪಾಠ ಮಾಡುವ ಒಂದ್ಸರ್ತಿ ಇದ್ದಕ್ಕಿದ್ದಾಗ ಎಲ್ಲ ದೀಪ ಆರಿ ಹೋಯಿತು, ಹುಡುಗರೆಲ್ಲ ಪುಸ್ತಕ, ಆಚಾರ್ಯರಿಗೆ ಪುಸ್ತಕ ಬೇಡ, ಅವ್ರಿಗೆ ಮಸ್ತಕದಲ್ಲೇ ಎಲ್ಲ ಇತ್ತು. ನಾವೆಲ್ಲ ಪುಸ್ತಕ ಹಸ್ತಭೂಷಣ ಅಂತ ಯಾವಾಗಲೂ ಕೈ ಪುಸ್ತಕ ಇಟ್ಕೊಂಡು ಹುಡುಗಾಡ್ತಾ ಇರ್ತೇವೆ. ಅವ್ ಓದ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಅವ್ನು ಏನು ಓದ್ತಾ ಇದ್ದ ಅಂತ ಕೊನೆಗೂ ಗೊತ್ತಾಗಲಿಲ್ಲ. ಹೀಗೆ ಪುಸ್ತಕ ಎಲ್ಲ ಕಾಣದೆ ಕಟ್ಟಾಬಿಕೆಯಾಗಿ ಹುಡುಗರು ಏನ್ ಮಾಡುದು ಅಂತ ಗೊತ್ತಾಗದಿದ್ದಾಗ ಆಚಾರ್ಯರು ಆ ತಾನುಟ್ಟ ಶಾಟಿಯ ಕೊನೆಯ ಭಾಗದಲ್ಲಿದ್ದ ಹೆಗ್ಗರಣನ್ನ ಬಟ್ಟೆಯನ್ನು ಸರಿಸಿ ಮೇಲೆ ತೀರಿಸಿದ್ದಕ್ಕ ಬೆರಳ ತುದಿಯಿಂದ ಹೊಳೆದ ಆ ಬೆಳಕು ಆ ಪರಿಸರಕ್ಕೆಲ್ಲ ಬೆಳಕು ತಂದು ಕೂಡಲೇ
ಶಿಷ್ಯರಿಗೆಲ್ಲ ಏನಿದೆ ಏನಿಲ್ಲ ಅನ್ನೋದು ಓದಲಿಕ್ಕೆ ಬೇಕಾದಷ್ಟು ಬೆಳಕು ಬಂತು. ಆಚಾರ್ಯರ ಕಿರುಬರಡ ಹೆಬ್ಬರಡ ಉಗುರ ತುದಿಯಿಂದ ಹೊರಟ ಕಿಡಿಯಿಂದ ಅಂತ ಹೀಗೆ ಆಚಾರ್ಯರ ಆ ಬೆಳಕಿನ ಶಕ್ತಿಯನ್ನ ಅರ್ಥ ಮಾಡಿಕೊಂಡ್ರು. ಸಾವಿರಾರು ಜನ ಎತ್ತಲಿಕ್ಕಾಗದೇ ಇದ್ದಂತಹ ತುಂಗೆಯ ಬುಡದ ಇವತ್ತದು ನಾವು ನೋಡಿದರೆ ಮಹಿಷಿಯ ಹತ್ತಿರದಲ್ಲಿ ಏಕೇನ ದೋಷ್ನ ಒಂದೇ ಕೈಯಿಂದ ಬಂಡೆಯನ್ನು ಎತ್ತಿ ಜೋರಾಗಿ ನೀರು ಹರಿತಾ ಇದ್ದರ ವೇಗವನ್ನು ತಡೀಲಿಕ್ಕೋಸ್ಕರ ಬಂಡೆಯನ್ನು ತಂದಿಟ್ಟು ಹೋಗ್ತಿದೆ. ಮಧ್ವ ಆಚಾರ್ಯರು ತಂದಿಟ್ಟ ಏಕಶಿಲಾ ಬಂಡೆ ಏಕಶಿಲೆಯ ಒಂದು ದೊಡ್ಡ ಬಂಡೆ ಇದೆ ಅಂತ ಅದು ಭದ್ರದ ಹತ್ತಿರ ಕಳಸದಲ್ಲಿ ನಾವು ನೋಡ್ತೇವೆ. ಅಂತಹದ್ದೊಂದು ವಿಶಿಷ್ಟವಾದ ಕಾರ್ಯವನ್ನು ಆಚಾರ್ಯರು ಇದಕ್ಕೆ ಜೀವನೇ ಬರಬೇಕು ಅಂತ ಮಾತಾಡಿಕೊಳ್ತಿದ್ರಂತೆ ಪಕ್ಕದಲ್ಲಿದ್ದರು. ಹೌದಾ ಸರಿ ಅಂತ ಹೇಳಿ ತಂದು ಹಿಡಿದು ಸೀದು ಮಾತಾಡ್ತಾ ಹೊರಟೋದು. ಇವೆಲ್ಲ ಕಕ್ಕ ವಿಕೆಟ್ ನೋಡೋದು ಬಾಕಿ ನೋಡ್ತಾನೆ ಬಾಕಿ ಏನು ಅಂತ ಗೊತ್ತಾಗದೇ ಬೇಕು. ಇನ್ನೊಂದ್ಸಲ ಕಣ್ಣತೀರ್ಥದ ಹತ್ರ ಕಡಲ ತಡಿಯಲ್ಲಿ ಕೂತು ಪಾಠವನ್ನು ಮಾಡ್ತಾ ಇರುವಾಗ ಜೋರಾಗಿ ಹರಿಯುತ್ತಾ ಇದ್ದಂತಹ ಗಾಳಿಗೆ ಸಮುದ್ರದ ಅಲೆಗಳು ಹರಿದು ಹರಿದು ಬಂದು ಬೋರ್ಗೆರೆದು ಸದ್ದನ್ನು ಮಾಡ್ತಾ ಇದ್ದಾಗ ಕೈ ತಡದಲ್ಲಿ ನಿಲ್ಲಿಸಿದ್ರಂತೆ. ಏನು ಕೇಳಿಸ್ತಾರೆ ಹುಡುಗರು ಆತ ಬಾಯ್ಬಿಟ್ಟು ನೋಡ್ತಾ ಇದ್ದಾರೆ. ಶಬ್ದ ಬರುತ್ತೆ ಕಿವಿ ಬೀಳಲು ಅದು ಗಾಳಿಗೆ ಹಾಗೆ ಹೊರಟೋಗ್ತಾ ಇದೆ. ಅದಕ್ಕೆ ಯಾವಾಗ ಅವರು ಆಚಾರ್ಯರು ಹೀಗಂದ್ರು ಶಾಂತವಾದ ತೆರೆಗಳಿಂದ ಕೂಡಿದ ಪರಿಸರ ಇವತ್ತಿಗೂ ಹಾಗೆ ನಾವು ಆ ಕಣ್ಣತೀರ್ಥದ ಪರಿಸರದ ಸಮುದ್ರದ ತಳದಲ್ಲಿ ನೋಡ್ತೇವೆ ನಾವು. ಹೀಗೆ ಅತ್ಯಂತ ಶಾಂತವಾದ ಕೆರೆಯಂತೆ ಸಮುದ್ರ ಸುಮ್ಮನಾಗಿತ್ತು. ಕೊಡಿಂಜಾಡಿ ಅಂತ ಇಬ್ಬರು ಅತ್ಯಂತ ಬಲಿಷ್ಠವಾದ ಮಲ್ಲರು ಆಚಾರ್ಯರು ನಿಮಗೆ ಸೇವೆ ಮಾಡಬೇಕು ಆಚಾರ್ಯನ ಇವತ್ತಿಗೆ ಅವಕಾಶ ಕೊಡಬೇಕು ಅಂತ ಆಯಿತು ಅಂದರು. ಅವ್ರು ಬಂದ ಉದ್ದೇಶ ಏನಿತ್ತು ಅಂದರೆ ಆಚಾರ್ಯರನ್ನ ನಾವು ಯಾಕಂದ್ರೆ ಅವರಿಗೆ ಭಾರಿ ಶಕ್ತಿ ಇದೆ ಅಂತ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು. ಬಂದು ಬಂದು ಏನು ಮಾಡಿದ್ರು ಕೈ ಇಗುತ್ತೇವೆ ಕಾಲುತ್ತೇವೆ ಅಂತ ಹೆಸರು ನೆಪ ಮಾಡಿಕೊಂಡು ಕುತ್ತಿಗೆ ಹೋಗ್ಬಿಟ್ರು. ಆಚಾರ್ಯರು ಕುತ್ತಿ ಒತ್ತು ಏನ್ರಿ ಕುತ್ತಿ ಒತ್ತಾ ಇದ್ದೀನಿ ಕೇಳಲೇ ಇಲ್ಲ. ಅವ್ರು ಕುತ್ತಿಗೆ ಒತ್ತಾ ಇದ್ರೆ ಆಚಾರ್ಯನ ಅಲ್ಲಿ ಹೇಳ್ತಾ ಇದ್ರು ಪಾಠ ಅದ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇದ್ರು. ಅವರು ಒತ್ತಿ 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 ಆಚಾರ್ಯ ಹೇಳಿದ್ರು ಆಮೇಲೆ ಪಾಪ ತುಂಬ ಒತ್ತಿ ಸುಸ್ತಾಗಿದೆ ಇದು ಗಾಳಿ ಹಾಕಿ ಅದ್ರ ಜೊತೆ ನೀರು ಕೊಡಿ ಅಂತ ಹೇಳಿ ಶಿಷ್ಯರ ಕೈಯಿಂದ ಅವರಿಗೆ ಉಪಚಾರ ಮಾಡಿಸಿದ್ರು. ಇದು ಆಚಾರ್ಯನ ಕುತ್ತಿಗೆ ಯಾಕೆಂದ್ರೆ ಎಲ್ಲ ಒಳಗೆ ನಿಂತು ಉಳಿದವರಲ್ಲಿ ಗಾಳಿ ಆಡಿಸೋನೇ ಅವನು. ಅಂತಹದ್ರಲ್ಲಿ ಇವನ ಗಾಳಿಯನ್ನು ನಿಲ್ಲಿಸ್ತೇನೆ ಅಂತ ಬಂದವನಿಗೆ ಎಲ್ಲಿ ತಾಕತ್ತು. ಹಾಗಾಗಿ ಅವರು ಸೋತು ಸುಣ್ಣಾಗಿ ಮನೆಗೆ ನಿಂತು ಬೇಕಾದ್ರೆ ಎಲ್ಲ ಒತ್ತಿ ಒತ್ತಿ ಸಾಕಾಯ್ತಲ್ವಾ ಕೈಕಾಲು ಒತ್ತಿಕೆ ಆದ್ರೂ ಜನ ಬೇಕು ನಮ್ಮ ಒತ್ತುತ್ತಾರೆ ಅದನ್ನು ಒತ್ತಿಸ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದ್ರು. ಹೀಗೆ ಆಚಾರ್ಯರ ಕಿರುಗಳನ್ನು ಕೂಡ ಬಗ್ಗಿಸಲು ಇದು ಒಂದು ಸರ್ತಿ ಅಲ್ಲ, ಹೀಗೆ ಹಲವರು ಬಂದಿದ್ದಾರೆ ಹಲವು ಬಾರಿ ಆಚಾರ್ಯರನ್ನ. ಯಾಕಂದ್ರೆ ಆ ಕಾಲದಲ್ಲೆಲ್ಲ ಸ್ವಲ್ಪ ಜಟ್ಟಿಗಳೆಲ್ಲ ಬಹಳ ಒಂಥರ ಅದು ಊರಿನ ಹೆಮ್ಮೆ ಅಂತ ಅರ್ಥ ಆ ಊರಲ್ಲಿರುವುದು. ಅವರ ತಲೆಗೆಡಿಸಿ ಈ ಉಳಿದವರೆಲ್ಲ ಅವ್ರ ಮೇಲೆ ಚೂ ಬಿಟ್ಟ ಹಾಗೆ ಅವರನ್ನು ಒಂದ್ಸರ್ತಿ ನಿಮ್ಗೆಲ್ಲ ತಾಕತ್ತು ಅಂತ ಹೇಳ್ತಿರಲ್ಲ ಅವ್ರಿಗೆ ಕೋಪ ಇರೋದು ಅವರ ಶಾಸ್ತ್ರದಿಂದ. ಆದ್ರೆ ಇವರನ್ನ ಪ್ರೊವೋಕ್ ಮಾಡುದು ನೀವೇನ್ ಜಟ್ಟಿಗಳು ಅಲ್ಲೊಬ್ರಿದ್ದಾರೆ ಅವರನ್ನ ಎದುರಿಸಿ ಬನ್ನಿ ಅಂತ ಇವರನ್ನ ಹೀಗೆ ಹಿಮ್ಮೆಟ್ಟಿಸುವುದರಿಂದ ಒಂದು ವೇಳೆ ಗೆದ್ರೆ ನಮ್ಮೊಬ್ಬರು ಆಚಾರ್ಯರು ಕಿರಿಕಿರಿ ತಪ್ಪೋಗುತ್ತೆ. ಸೋದ್ರೆ ಲಾಸ್ ಇಲ್ಲ, ಯಾರು ಯಾರು ಧನ್ಯತೆಗಳು ಅವ್ರು ಸೋದ್ರೆ ಅವ್ರ ಮರ್ಯಾದೆ ಹೋಗುತ್ತೆ ಅಷ್ಟೇ ಅಂತ ಹೀಗೆ ಬೇಕು ಅಂತ ಅಂತವ್ರನ್ನೆಲ್ಲ ಆಚಾರ್ಯರ ಮೇಲೆ ಪ್ರಯೋಗ ಮಾಡ್ತಿದ್ರು. ಆಚಾರ್ಯ ನೀವೆಲ್ಲರಿಗೂ ಕೂಡ ಮೂಡೆಂಬಾಡಿ ಅಂತ ಮತ್ತೊಬ್ಬ ಬಂದು ಹೀಗೆ ಆಚಾರ್ಯ ಅವನು ಎಂತವನು ಅಂದ್ರೆ 30 ಜನ ಎತ್ತಬಹುದಾದ ಮಧ್ಯದ ಕಂಬವನ್ನ ಅವನೇ ಎತ್ತಿರ್ತಾ ಇದ್ದಂತೆ ದೇವಸ್ಥಾನದ ಮಧ್ಯದ ಮರಕಂಬ ಕೊಡಿಮರ ಅದನ್ನ ಎತ್ತಲಿಕ್ಕೆ ಒಬ್ಬನೇ ಬೇರೆ ಯಾರಿಗೂ ಆಟದನ್ನು ಒಬ್ಬ ಎತ್ತಿರ್ಲಿಲ್ಲ. ಅಂಥವನು ಬಂದು ಆಚಾರ್ಯರ ಹತ್ರ ನಾನು ನಿಮ್ಮನ್ನ ಸೋಲಿಸ್ತೇನೆ ಅಂತ ಬಂದು ಆಚಾರ್ಯರ ಕೈಯಿಂದ ಕೂದಲೆಳೆಯನ್ನು ಅಳಿಲಿಕ್ಕಾಗದೆ ಅವನು ಹೊರಟು ಹೋಗ್ತಾನೆ. ಆಚಾರ್ಯರಿಗೆ ಸಿಕ್ಕಾಪಟ್ಟೆ ತಾಕತ್ತು ಇದೆಲ್ಲ ಗೊತ್ತಾಗ್ತಾ ಇತ್ತು. ಆಚಾರ್ಯರು ಬಂದ್ಸರ್ತಿ ಆ ನಾಕ್ಷ್ಯ ಅಂತ ನರಸಿಂಹದೇವರ ಒಂದು ದೇಗುಲ ಇದೆ ಕಾಂತಾವರದಿಂದ ಸ್ವಲ್ಪ ಆಚೆ ಆ ಪರಿಸರದಲ್ಲಿ ಒಬ್ಬ ಹುಡುಗ ಪ್ರದಕ್ಷಿಣೆ ಬರ್ತಾ ಇದ್ದ. ಆಚಾರ್ಯದಲ್ಲಿ ಪೂಜೆ ಇದೆ, ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಕೂತಿದ್ದಾಗ ಆಚಾರ್ಯರು ಬಾಯಿ ಹುಡುಗ ಅಂತ ಅವನ ಹುಡುಗನನ್ನು ಕರೆದು ಅವನ ಕುತ್ತಿಗೆ ಹೋಗಿ ಕೂತು ದೇವರಿಗೆ ಪ್ರದಕ್ಷಿಣೆ ಬಾ ಅಂದರು. ಅವನು ಆರಾಮಾಗಿ ದೇವರಿಗೆ ಪ್ರದಕ್ಷಿಣೆ ಬಿಡಿದೆ. ಅದು ಹೆಗಲ ಮೇಲೆ ಏನೋ ಒಂದು ಕೂತಿದೆ, ಯಾರೊಬ್ರು ಭಾರ ನನ್ನ ಮೇಲೆ ಇಟ್ಟಿದ್ದಾರೆ ಎಂತದೂ ಗೊತ್ತಿಲ್ಲ. ಹಾಗೆ ಲಘುತ್ವವನ್ನು ಲಘಿಮ ಅಂತ ಅದಕ್ಕೊಂದು ಕರೀತಾರೆ. ಅದೊಂದು ಸಿದ್ಧಿ, ತಾನು ಎಷ್ಟು ಭಾರ ಇದ್ರು ಕೂಡ ಆ ಭಾರವನ್ನು ಯಾರ ಮೇಲೂ ಬಿಡದೆ ತನ್ನೊಳಗೆ ಅದನ್ನು ನೀಗಿಸಿಕೊಳ್ಳುವಂಥ ಒಂದು ಶಕ್ತಿ. ಹಾಗೆ ಆಚಾರ್ಯರು ಹೂವಿನಂತೆ ಅವನ ಹೆಗಲ ಮೇಲೆ ಕೂತು ಇಡೀ ದೇವಸ್ಥಾನಕ್ಕೆ ಅಷ್ಟು ಜನ ಅಷ್ಟು ಸರ್ತಿ ಪ್ರದಕ್ಷಿಣೆ ಬಂದ ಉಳಿದವರೆಲ್ಲ ಆಚಾರ್ಯರು
ಹುಡುಗನ ತಾಕತ್ತೋ ಆಚಾರ್ಯರ ತಾಕತ್ತೋ ಅಂತ ಸತ್ಯ ಕನ್ಫ್ಯೂಸ್ ಅವರಿಗೆ. ಆಮೇಲೆ ಹುಡುಗನ ಮೇಲೆ ಅವ್ರು ಹತ್ತಿಬೋದು ಬೈಕ್ ಕಳಿಸ್ದವನು, ನೀರೆಲ್ಲ ಏನು ಹತ್ತದು, ಆಚಾರ್ಯರು ಎಷ್ಟು ಗೋವಿನ ತರ ಮೆದುವಾಗಿ ಮೃದುವಾಗಿ ಕೂತಿದ್ರು, ನೀವು ಎಲ್ಲ ಒಳ್ಳೆ ಮೂಟೆ ತರ ಬಂದು ಕೂರ್ತಾರೆ ಎಮ್ಮೆಗಳು ಬೈಕ್ ಕೊಟ್ಟು ಹೋದ ಅಂದ್ರೆ. ಈ ರೀತಿ ಆಚಾರ್ಯರ ಆ ಹಗುರತನವನ್ನ ಅಲ್ಲಿಯ ಜನ ಕಣ್ಣಾರೆ ಕಂಡು. ಇನ್ನೊಂದ್ಸರ್ತಿ ಎಲ್ಲ ಈ ಹುಡುಗರಿಗೆ ಸ್ವಲ್ಪ ವಯಸ್ಸಾಯ್ತು, ಆಚಾರ್ಯ ವಯಸ್ಸಾಯ್ತು ಅಂದ್ರೆ ವರ್ಷಗಳು ಕಳೆಯಿತು ಹುಡುಗರಿಗೆಲ್ಲ, ಅವರು ಸ್ವಲ್ಪ ಈಗ ನಡು ಪ್ರಾಯದವರು. ನಮ್ಗೆ ಆಚಾರ್ಯಕ್ಕಿಂತ ಈಗ ಸ್ವಲ್ಪ ಶಕ್ತಿ ಜಾಸ್ತಿ. ನಾವು ಆಚಾರ್ಯರಿಗೆ ಯಾಕಂದ್ರೆ ಆಚಾರ್ಯರನ್ನ ನೋಡಿ ಆಚಾರ್ಯರು ಪಟ್ಟುಗಳನ್ನೆಲ್ಲ ಚೆನ್ನಾಗಿ ಹಿಡಿಯುವವರು ಅಂತ ಗೊತ್ತಿತ್ತು. ಇಲ್ಲ ಅಂತಲ್ಲ, ಆದರೂ ಅರ್ವತ್ತಾಯ್ತು ಮರಳಾಯ್ತು ತಲೆ ಕರಳು ಮರಳಾಗ್ತದೆ ಈಗ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ರು ಮನಸ್ಸಲ್ಲಿ ಆಚಾರ್ಯರೇ ಅವತ್ತು ಮಾತಾಡ. ಆದ್ರೆ ಆಚಾರ್ಯರಿಗೆ ಆ ಭಾವ ಬಹಳ ಬೇಗ ಅರ್ಥ ಆಗ್ತಿತ್ತು. ಒಂದ್ ದಿವಸ ಎಲ್ಲ ಪಾಠ ಎಲ್ಲ ಮುಗಿದ ಮೇಲೆ ಹುಡುಗರನ್ನ ಕರೆದು 15-16 ಜನ 20 ಜನ ಹುಡುಗರು ಎಲ್ಲರೂ ಸೇರಿ, ನನ್ನ ಬಗ್ಗೆ ಇವತ್ತು ಆದೇಶ ಇದೆ, ನೀನು ಯಾರು ಕೂಡ ನನ್ನ ಮಾತನ್ನು ನಿರ್ವಹಿಸಲಿಲ್ಲ, ನೀ ಇಷ್ಟು ಜನ ಸೇರಿ ನನ್ನೇ ಮುಗಿಬಿಡು, ನನ್ನನ್ನು ನೆಲದಲ್ಲಿ ಮಲಗಿಸ್ಬೇಕು, ಇದು ನಿಮಗೆ ನಾನು ಕೊಡುವ ಆಜ್ಞೆ. ಒಂದು ವೇಳೆ ನೀವು ಶಕ್ತಿ ಪ್ರಯೋಗ ಮಾಡಲಿಲ್ಲ ಅಂದ್ರೆ ನನ್ನ ಆಜ್ಞೆ ನೀಡಿದ ಹಾಗೆ. ಹುಡುಗರಿಗೆ ಆಚಾರ್ಯರ ಮೇಲೆ ಹೇಗೆ ಪ್ರಯೋಗ ಮಾಡುವುದು ಅಂತ ಒಂದು ಭಯ ಇತ್ತು ಮೊದಲು. ಅದರ ಜೊತೆ ಆದೇಶ ಅಂತಲೇ ಏನು ಮಾಡಲಿಕ್ಕಾಗಲಿಲ್ಲ, ಸರಿ ಆಚಾರ್ಯರ ಆದೇಶವನ್ನು ಅಂತ ಹೇಳಿ ಪಾಲನೆ ಮಾಡಲಿಕ್ಕೆ ಅಂತ ಎಲ್ಲ ಮುಗಿಬಿದ್ರೆ ಆಚಾರ್ಯರು ಎಲ್ಲರನ್ನೂ ಅಡಿಗೆ ಹಾಕಿ ಆಚಾರ್ಯ ಅವ್ರ ಮೇಲೆ ಕೂತರು. ಅಯ್ಯಯ್ಯೋ ಬಾಯಿ ಬಿಟ್ಬಿಡಿ, ನಾವು ನಿಮ್ಮ ಪ್ರಾಣನೇ ಹೋಗುತ್ತೆ, ಎಬ್ಬಿಸಿ ನಮ್ಮನ್ನ, ನಮ್ಮ ತಪ್ಪಾಯ್ತು, ನಾವು ನಿಮ್ಮ ಭಾರತ ಮುಂದೆ ನಮ್ದೇನು ಅಲ್ಲ ಅಂತ ಒಪ್ಪಿಕೊಂಡು ಆಚಾರ್ಯ ಎದ್ದ ಮೇಲೆ ಎಲ್ಲ ಜೀವ ಬಿಟ್ರು. ಆ ಉಸಿರು ಬಂತು ಅಂದ್ರೆ ಇದು ಆಚಾರ್ಯರ ಜೀವದ ಎರಡು ಮುಖ್ಯ ಅಂಶ. ದೇಹದಲ್ಲಿ ಕೇವಲ ಬುದ್ಧಿಯಲ್ಲಿ ಮಾತ್ರ ಬಲ ಇದ್ರೆ ಸಾಕಾಗುವುದಿಲ್ಲ, ದೇಹದಲ್ಲೂ ಶಕ್ತಿ ಇರಬೇಕು. ನಮ್ದು ಇವತ್ತಿನ ಮಕ್ಕಳಂತೂ ಒಂದು ಹೋಳು ತಿನ್ನಿ ಅಂದ್ರೆ ದಯೆಲ್ಲ ಹೋಳಾಗುತ್ತೆ ಅಪ್ಪ ಅಮ್ಮಂದಿರಿಗೆ ಅದನ್ನು ಹೇಳಲಿಕ್ಕೆ. ಅದು ಬೇಡ ಅದು ಬೇಡ ಇದು ಬೇಡ ಎಲ್ಲ ಗಾಳಿ ಬರುವ ಮುಂಚೆಯೇ ಹಾರ ಹೋಗ್ತಾರೆ, ಅಷ್ಟು ಶಕ್ತಿವಂತರು. ಒಂದು ದೇಶವನ್ನು ಕಟ್ಟಬೇಕಾದ್ರೆ ಬೌದ್ಧಿಕ ಬಲ ಎಷ್ಟು ಮುಖ್ಯವೋ ಅಷ್ಟು ದೈಹಿಕ ಬಲವೂ ಮುಖ್ಯ. ದೇಹ ದುರ್ಬಲವಾಗಿದ್ದಾಗ ಬುದ್ಧಿಯು ದುರ್ಬಲವಾಗುತ್ತೆ. ಎಳೆ ವಯಸ್ಸಿದ್ದಾಗ ಸ್ವಲ್ಪ ಎನರ್ಜಿ ಅನ್ನೋದು ಜಾಸ್ತಿ ಕೆಲಸ ಮಾಡೋದ್ರಿಂದಾಗಿ ನಾವು ಆಗಾಗ ತೊಂದರೆಯನ್ನು ಅನುಭವಿಸುವುದಿಲ್ಲ. ಆದರೆ ಒಂದು ಹಂತಕ್ಕೆ ಮಧ್ಯ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ದೇಹದಲ್ಲಿರುವ ದೌರ್ಬಲ್ಯ ನಮ್ಮ ಬೌದ್ಧಿಕ ದೌರ್ಬಲ್ಯವನ್ನು ಚೆನ್ನಾಗಿ ನಾಶ ಮಾಡುತ್ತೆ. ಅದಕ್ಕೆ ಬೌದ್ಧಿಕ ಬಲಕ್ಕೆ ಎಷ್ಟು ನಾವು ಪ್ರಾಮಿನೆನ್ಸ್ ಕೊಡ್ತೇವೋ ಅಷ್ಟೇ ಪ್ರಾಮಿನೆನ್ಸು ದೈಹಿಕ ಬಲಕ್ಕೂ ಕೊಡಬೇಕು ಅಂತ ಆಚಾರ್ಯರು ತಮ್ಮ ಇಡೀ ಜೀವನದಲ್ಲಿ ಶಿಷ್ಯರಿಗೆ ಸ್ವತಃ ತಾನು ಮಲ್ಲ ಅಭ್ಯಾಸವನ್ನೆಲ್ಲ ಮಾಡಿಸಿ ಹೇಳಿದವರು. ತಾವು ಅಂತಹ ಅನೇಕ ಕಾರ್ಯಗಳಲ್ಲಿ ಭಾಗವಹಿಸಿ ನನ್ನ ತೋಳಿನ ಬಲ ಹೇಗಿತ್ತು ಅಂತ ಗಮನಿಸಿ, ಯಾಕೆಂದ್ರೆ ದೇಶದ ರಕ್ಷಣೆ ಕೇವಲ ದೈಹಿಕ ಭೌತಿಕವಾಗಿ ಗಟ್ಟಿದ್ರೆ ಉಪಯೋಗ ಇಲ್ಲ, ದೈಹಿಕವಾಗಿಯೂ ಗಟ್ಟಿದ್ರು ಬೇಕು ಅಂದಾಗ ಎದುರಿಸ್ಲಿಕ್ಕೆ. ಇದೇನು ಅಂದ್ರೆ ನಮ್ಗೆ 4 ದಿವಸ ಹೋಗಿ ಎತ್ತಿ ಬಂದು ತಪ್ಪಾದ ತಕ್ಷಣ ಯಾರೋ ಎದುರು ಮಾತಾಡಿಸಿ ನಾವು ಹಲ್ಲು ಬರೆದು ನನ್ನ ಶಕ್ತಿ ಇದೆ ಅಂತ ತೋರಿಸುವುದರಲ್ಲೇ ನಮ್ಮ ತಾಕತ್ತು ಇಳಿದು ಹೋಗುತ್ತೆ ಹೊರತು ಅಗತ್ಯ ಇದ್ದಾಗ ನಾವು 4 ಜನರಿಗೆ ಬೆಂಗಾಲವಾಗಿ ನಿಲ್ತೇವೆ ಅನ್ನೋ ಧೈರ್ಯ ಒಳಗಿದ್ದಿರುವುದಿಲ್ಲ. ಸಾರಿ ಇಷ್ಟು ದೊಡ್ಡದಿತ್ತು ಒಂದು ಇದ್ದಿರಡು ಕಂಡ್ರೆ ಓಡೋಗ್ತಾರೆ. ಇದು ಉಪಯೋಗ ಇಲ್ಲ, ನೀವು ತೋರಿಸ್ಲಿಕ್ಕಲ್ಲ ಇರುವುದು ಶಕ್ತಿ, ಶಕ್ತಿ ಉಪಯೋಗಿಸ್ಲಿಕ್ಕೋಸ್ಕರ. ಅದರಿಂದಾಗಿ ಅಂಥದ್ದೊಂದು ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಡಬೇಕು ಅಂತ ಆಚಾರ್ಯರು ತೋರಿಸಿಕೊಟ್ಟರು. ಹೀಗೆ ಪಾರ್ವತಿ ತನ್ನುವಂತಹ ಪಂಚ ಲಿಂಗ ಮುತ್ಯ ಅಂತ ಕರೀತಾರೆ. ವಾಸುದೇವ ಸಂಕರ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತರುವ 5 ಭಗವದ್ ರೂಪಗಳನ್ನು ಲಿಂಗ ರೂಪದಲ್ಲಿ ಇಟ್ಟುಕೊಂಡು ಭೀಮನ ಕಾಲದಲ್ಲಿ ಪ್ರತಿಷ್ಠೆಗೊಂಡಿದ್ದ ಪಂಚ ಪಾಂಡವರೇ ನೆಲೆಸಿ ಆ ಪ್ರತಿಷ್ಠೆ ಮಾಡಿದಂತಹ ಆ ಪ್ರತೀಕಕ್ಕೆ ಪೂಜೆ ಆಗ್ತಾ ಇಲ್ಲ ಅಂತ ಆಚಾರ್ಯರು ಗೊತ್ತಾಗಿ ಬಂದು ಬೆಳಗಿನಿಂದ ಮಧ್ಯಾಹ್ನದೊಳಗೆ ಅಲ್ಲಿಯ ರಾಜನನ್ನು ಅಲ್ಲಿಯ ಪಾಳೆಗಾರನನ್ನು ಅಲ್ಲಿಯ ಪೂಜೆಯವರನ್ನು ಎಲ್ಲರನ್ನು ಕರೆಸಿ ಪ್ರತಿನಿತ್ಯ ಪೂಜೆ ಆಗಬೇಕು ಅಂತ ಹೇಳಿ ಪೂಜೆಯ ವ್ಯವಸ್ಥೆ ಮಾಡಿ ಕೊಟ್ಟರು. ಆಮೇಲೆ ಮತ್ತೆ ಪಾಡದಿದ್ದಾಗ ವಿದ್ಯಾವರ್ಣ ತೀರ್ಥರು ಮತ್ತೆ ಅದೇ ಥರ ಅದಕ್ಕೆ ಮತ್ತೆ ಪ್ರತಿಷ್ಠೆಗೆ ಬೇಕಾದ ವ್ಯವಸ್ಥೆ ಮಾಡಿ ಪೂಜೆಗೆ ವ್ಯವಸ್ಥೆ ಮಾಡಿದ್ರು ಅಂತ ನಾವು ಕೇಳ್ತೇವೆ. ಹೀಗೆ ಅಲ್ಲಿಂದ ಮುಂದೆ ಕುಮಾರಧಾರ ಮತ್ತು ನೇತ್ರಾವತಿ ಸೇರುವ ಇಡತುದಿಯ ಬದಿಗೆ ಬಂದು ಅಲ್ಲಿ ಬೇಸಿಗೆಯಲ್ಲಿ ನೀರೇ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಮಳೆ ಬರಿಸಿ ಆ ಊರಿಗೆ ಬೇಕಾದ ನೀರನ್ನು ಕೆರೆಯಲ್ಲಿ ತುಂಬಿಸಿಕೊಟ್ರು. ಇನ್ನು ಒಬ್ಬ ರಾಮಕುಂಜದ ಹತ್ತಿರ ಒಬ್ಬ ಗ್ರಾಮಾಧಿಪತಿ ಆಚಾರ್ಯರಿಗೆ ಅಡ್ಡ ಬರ್ತಾರೆ, ನೀವೆಲ್ಲ ನಮ್ಮ ಊರಿಗೆ ಬಂದು ಜನರ ತಲೆ ಕೆಡಿಸಿ ಬರಲಿಕ್ಕಿಲ್ಲ ಅಂತ. ಹಾಗೆ ಅಂತ ಹೇಳಬೇಕು ಅಂತ ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ದುರ್ದುರ್ದುರು ಅಂತ ಓಡಿ ಬಂದವನು. ಆ ನಡುಬಾಗಿಲನ್ನು ಪ್ರವೇಶಿಸಿ ಒಳಗೆ ಬರುವಾಗ ಅವರ ಆ ತೇಜಸ್ಸು, ಅವರಲ್ಲಿ ಇದ್ದ ಒಂದು ಗಾಂಭೀರ್ಯ, ಅವರಿಗೆ ಇದ್ದಂತಹ ಒಂದು ಮುಖದಲ್ಲಿ ಯಾವ
ಕ್ರೌರ್ಯವೂ ಇರಲಿಲ್ಲ, ಅವರಲ್ಲಿ ತಾಳ್ಮೆಯ ಅಹಿಂಸೆ ತುಂಬಿ ತೊಡಗ್ತಾ ಇತ್ತು. ಇದನ್ನು ನೋಡಿ ಇವರು ನಮ್ಗೆ ತೊಂದರೆ ಮಾಡ್ತಾರೆ ಅಂತ ಯಾವ ಮೂರ್ಖ ಹೇಳಿದ್ದು ಅಂತ ಕೂಡಲೇ ನನ್ನ ಕೈಲಿ ರಾಜನ ಪಕ್ಕ ಬಿಟ್ಟು ಶರಣಾಗಿ ಬನ್ನಿ ಅಂತ ಕರ್ಕೊಂಡೋಗಿ ಅವ್ರು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಮರ್ಯಾದೆ ಮಾಡಿ ಆಚಾರ್ಯರನ್ನು ಗೌರವಿಸಿದ. ಇದು ಇದೇ ರೀತಿ ಒಬ್ಬ ಗೋವೆಯಲ್ಲಿ ಒಬ್ಬ ರಾಜ ಬಂದಿದ್ದ. ಈ ಬೇಕಾದಷ್ಟು ಕಡೆಗಳಲ್ಲಿ ಅನೇಕ ರಾಜರನ್ನ ಆಚಾರ್ಯರಿಗೆ ಎದುರಿಟ್ಟು ಅವರನ್ನ ಸೋಲಿಸಬೇಕು, ಅವರನ್ನ ಹೆಸರು ಹಾಳು ಮಾಡಬೇಕು ಅಂತ ಅನೇಕ ಪ್ರಯತ್ನ ನಡೆದಿತ್ತು, ಎಲ್ಲವೂ ಕೂಡ ನಡೆಯಲಿಲ್ಲ. ಅಲ್ಲಿಂದ ವೈದ್ಯನಾಥೇಶ್ವರ ಕ್ಷೇತ್ರಕ್ಕೆ ಬಂದು ಎಡಪಾಡಿತ್ತಾ ಇರುವಂತ ಅಲ್ಲಿಯ ಪೂಜೆಯಲ್ಲಿ ಅನೇಕ ಧರ್ಮಶಾಸ್ತ್ರದ ಗೊಂದಲಗಳನ್ನ ಬೇಡಿಕೊಂಡಾಗ ಅದಕ್ಕೋಸ್ಕರ ಕೃಷ್ಣಾಮೃತ ಮಹಾರಾಣ ಅಂತನ್ನುವ ಕೃತಿಯನ್ನು ರಚನೆ ಮಾಡಿಕೊಟ್ಟರು. ಏಕಾದಶಿಯ ಬಗ್ಗೆ ಅನೇಕ ಧರ್ಮ ಸೂಕ್ಷ್ಮಗಳು, ನಾವು ನಿತ್ಯದಲ್ಲಿ ಮಾಡುವಂತಹ ನಮಸ್ಕಾರ ಹೇಗಿರಬೇಕು, ಭಕ್ತಿ ಅಂದರೆ ಏನು, ಜ್ಞಾನ ಹೇಗೆ ಪಡ್ಕೊಳ್ಬೇಕು, ಕರ್ಮದಲ್ಲಿ ನಾವು ಎಷ್ಟು ಸ್ವಚ್ಛವಾಗಿರಬೇಕು ಅಂತ ಪುರಾಣಗಳಲ್ಲಿ ಬಂದ ಮಾತುಗಳ ಸಂಗ್ರಹವನ್ನು ಆಚಾರ್ಯರು ತೆಗೆದುಕೊಟ್ಟು ಅದನ್ನೇ ಕೃಷ್ಣಾಮೃತ ಮಹಾರಾಣ ಅಂತ ಕರೀತಾರೆ. ಇಂತಹ ಕೃಷ್ಣಾಮೃತ ಮಹಾರಾಣವನ್ನು ಕೊಟ್ಟದ್ದು. ಆಮೇಲೆ ಉಜಿರೆಯಲ್ಲಿ ಪುರೋಹಿತರು ಒಂದಿಷ್ಟು ಜನ ಇಲ್ಲಿಗೆ ವೇದಾಂತ ಬರ್ಬೋದು, ಪೌರೋಹಿತ ಏನು ಬರ್ತೀವಿ ಇವರಿಗೆ, ನಾವು ಇವತ್ತು ಇವತ್ತು ಕಲಿಸ್ತೇವೆ ಅಂತ ಒಂದಿಷ್ಟು ಪುರೋಹಿತ ಪ್ರಶ್ನೆ ಕೇಳಬೇಕು, ಪೌರೋಹಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಬೇಕು ಅಂತ ಆಚಾರ್ಯರನ್ನ ಸೋಲಿಸಬೇಕು ಅಂತ ಅಂದ್ಕೊಂಡವರಿಗೆ ಆಚಾರ್ಯರು ಇತರೆ ಬ್ರಾಹ್ಮಣದಲ್ಲಿ ಬಂದಂತಹ ಆರಣ್ಯಗಳಲ್ಲಿ ಸಿಗುವಂತಹ ಖಂಡಗಳ ಅರ್ಥವನ್ನ, ಇದು ಕೂಡ ಕರ್ಮವನ್ನು ಹೇಳುವುದಲ್ಲ, ಇದು ಕೂಡ ಜ್ಞಾನವನ್ನೇ ಹೇಳುತ್ತೆ, ಕರ್ಮಕ್ಕಾಗಿ ಬಳಸುವುದು ತಪ್ಪಲ್ಲ ಅಂತ ಅದರ ಒಳ ಸುಳಿಗಳನ್ನೆಲ್ಲ ಬಿಡಿಸಿ, ಅಕ್ಷರ ಛೇದಿಸುವುದು ಹೇಗೆ, ಅಕ್ಷರ ಸೇರಿಸುವುದು ಹೇಗೆ, ಅಕ್ಷರಕ್ಕೆ ಎಷ್ಟು ಅರ್ಥ ಇದೆ, ಅದು ಯಾವ ಅಕ್ಷರ ಸೇರಿದ್ರೇ ಈ ಅರ್ಥ ಬರುತ್ತೆ. ಅವ್ರು ಈ ಮೀಮಾಂಸದ ಆಳ ತಂತ್ರದಲ್ಲಿ ಅವರಿಗೆ ಎಚ್ಚರ ಪೌರೋಹಿತ್ಯದ ದಿಸುಕು ಇದೆಲ್ಲ ಗೊತ್ತಾಗಿ ತುಂಬಾ ಆಶ್ಚರ್ಯದಿಂದ ಸುಮ್ಮನಾಗಿ ಬಿಟ್ಟರು. ಆಚಾರ್ಯರು ಅಲ್ಲಿ ಕೊಟ್ಟದ್ದು ತಮ್ಮ ಶಿಷ್ಯರ ಕೈಯಲ್ಲಿ ಬರೆಸಿದ್ರು, ಇದು ಮರ್ತೋಗ್ಬಿಡುತ್ತೆ, ಬರ್ಕೊಳ್ಳಿ ಅಂತ ಹೇಳಿ ಬರೆಸಿ ಕೃಷ್ಣ ಖಂಡಾರದ ನಿರ್ಣಯವನ್ನ ಆಚಾರ್ಯರು ರಚನೆ ಮಾಡಿಕೊಟ್ಟರು. ಇನ್ನೊಬ್ಬ ಅಸೂಯೆಯಿಂದ ಆಚಾರ್ಯರನ್ನ ಬೇರೆ ಬೇರೆ ರೀತಿಯಿಂದ ಆಕ್ಷೇಪ ಮಾಡಲಿಕ್ಕೆ ಬಂದವರಿಗೆ ಎಲ್ಲಾ ಕಡೆಯಲ್ಲೂ ಅವರಿಗೆ ಬೇರೆ ಬೇರೆ ರೀತಿಯಿಂದ ಉತ್ತರ ಸಿಕ್ಕಿತು. ಅನೇಕ ಜನ ಭಿಕ್ಷೆಗೆ ಅಂತ ಆಚಾರ್ಯರು ಬರ್ತಿದ್ರು, ಎರಡೆರಡು ರೀತಿ ನಡೀತಿದ್ರು, ಕೆಲವೊಂದ್ಸರ್ತಿ ಹತ್ತಾರು ಜನ ಒಟ್ಟಿಗೆ ಭಿಕ್ಷೆ ಬರುವುದು, ಇನ್ನು ಕೆಲವು ಭಿಕ್ಷೆ ಕೊಟ್ಟಿಗೆ ಒಬ್ಬನೇ ಬರ್ತಾನೆ, ಆದ್ರೆ ಊಟಕ್ಕೆ ಹತ್ತಾರು ಜನ ಬರುವುದು, ಎರಡೂ ಪರಿಸ್ಥಿತಿಯನ್ನು ಆಚಾರ್ಯ ತೂಗ್ತಿದ್ರು. ಚೆನ್ನಾಗಿ ತಿನ್ನುವುದು ಅನ್ನೋದು ದೊಡ್ಡ ಸಂಗತಿ ಅಲ್ಲ, ತಿನ್ಲಿಕ್ಕೆ ಏನೂ ಇಲ್ಲ ಅಂತಾದ್ರೂ ಒಳ್ಳಿಕ್ ಬರುವುದು ಅನ್ನೋದು ದೊಡ್ಡತನ. ಈಗ ಪ್ರಾಣ ತೆಗೆಯುವುದು ದೊಡ್ಡ ಕೆಲಸ ಅಲ್ಲ, ಪ್ರಾಣ ಕೊಡುವುದಕ್ಕೆ ಯಾರಿಗೆ ಬರುತ್ತೋ ಅವನು ಪ್ರಾಣ ತೆಗಿಲಿಕ್ಕೆ ಅರ್ಹ ಆಗ್ತಾನೆ, ಯಾಕೆಂದ್ರೆ ಅವನಿಗೆ ಮಹಾಭಾರತದಲ್ಲಿ ಬೇಕು ಅದನ್ನು ಜೋಡಿಸ್ತಾನೆ. ಪರಶುರಾಮನಿಗೆ ಆದೇಶ ಮಾಡಿದ್ರು, ಜಗದಲ್ಲಿ ತೆಗಿ ತಾಯಿಯ ಅಣ್ಣಂದ್ರ ತಲೆಯನ್ನು ತೆಗೆದಿಟ್ಟ, ಆಕ್ಷೇಪ ಮಾಡಿದ್ದಾರೆ, ಏನು ಪರಶುರಾಮ ಇಷ್ಟು ದಟ್ಟ ಅಲ್ಲ, ಅವ್ರು ಪ್ರಾಣ ತೆಗೆಯುದು ಅಮ್ಮನಂತ ಅಮ್ಮನ ಪ್ರಾಣ ತೆಗೆಯುದು ಏನು, ಅಲ್ಲರಿ ಕತೆ ಬಂದು ಓದಿ ಅಪ್ಪ ಸಂತೋಷ ಪಟ್ಟು ಏನ್ ಬೇಕು ಕೇಳಿದಾಗ ಎಲ್ಲರಿಗೂ ಕೂಡ ಹಿಂದಿನ ಯಾವ ಘಟನೆ ನೆನಪಿಲ್ಲದಂತೆ ಸಂತೋಷದಿಂದ ನಿಮ್ಮ ಜೊತೆ ಬಾಳುವ ಹಾಗೆ ಅವರ ಪ್ರಾಣ ಬರಲಿ ಅಂತ ಕೇಳಿದ್ದಕ್ಕೆ ಜಗದಗ್ನಿಗಳು ಕೊಡ್ಲಿಲ್ವ, ಅಪ್ಪನಿಗೆ ತೆಗೆದು ಕೊಡುವ ಶಕ್ತಿ ಇದೆ ಅಂತ ಗೊತ್ತಿದ್ದೇ ತೆಗೆದರು, ಸುಮ್ಮನೆ ತೆಗಿ ಅಂತ ಹೇಳಿದ್ರೆ ಮೂರ್ಖಾಂತರ ಹೋಗಿದ್ದಾಗ ತೆಗೆದಿದ್ದಲ್ಲ. ಇದು ನಮಗೆ ಇತಿ ಅಂದ್ರೆ ಪುರಾಣಗಳಲ್ಲಿ ಅಥವಾ ಪ್ರಾಚೀನ ಋಷಿಗಳ ಬದುಕಿನಲ್ಲಿ ಕಾಣುವ ಸಂಗತಿ ಏನಂದ್ರೆ, ಅವ್ರು ಏನಾದರೂ ಒಂದು ಮಾಡಿದ್ರು ಅಂದ್ರೆ ಅದರ ವಿರುದ್ಧವಾದ ಏನಾದರೂ ಘಟನೆ ನಡೆಸಲು ಸರಿಪಡಿಸುವ ಶಕ್ತಿಯೂ ಇತ್ತು. ಹೀಗೆ ಆಚಾರ್ಯರು ಬೇಕಾದಷ್ಟು ಮನೆಯಲ್ಲಿ ತಂದ ಆಹಾರವನ್ನು ತಿಂದದ್ದು ಮಾತ್ರ ಅಲ್ಲ, ಕೆಲವೊಮ್ಮೆ ತಂದದ್ದು ಕಮ್ಮಿ ಆದಾಗ ಬೇಕಾದಷ್ಟು ಜನಕ್ಕೆ ಆ ಅನ್ನವನ್ನ ವೃದ್ಧಿಗೊಳಿಸಿಯೂ ಕೊಟ್ಟರು ಅನ್ನುವುದು ಅನೇಕ ಉಲ್ಲೇಖಗಳಲ್ಲಿ ಬರುವ ಸಂಗತಿ. ಹೀಗೆ ಲಘ್ವನ್ನಂ ಬೃಂಹೈ, ಕಮ್ಮಿಯಾದ ಅನ್ನವನ್ನು ಕೂಡ ಬೇಕಾದಷ್ಟು ಮಾಡಿದ್ರು, ಬೇಕಾದಷ್ಟು ಅಂತ ಬಂದ ಅನ್ನವನ್ನು ಕೂಡ ಅವರಿಗೆ ಎಷ್ಟು ಬೇಕಾಗಿದೆಯೋ ಅಷ್ಟಕ್ಕಾಗಿಸಿ ಅದನ್ನ ಸ್ವೀಕರಿಸಿ ಭಗವಂತನ ಪ್ರೀತಿಗೆ ಪಾತ್ರರಾದರು. ಎಷ್ಟೋ ಕಡೆಗಳಲ್ಲಿ ಅವರನ್ನು ಹೀಗೆ ಕರೀತಿದ್ರು, ಬೇರೆ ಇವರ ಮಳೆ ಬರೆಸೋ ಸ್ವಾಮಿ ಅಂತ, ಕೆರೆ ತುಂಬಿಸೋ ಸ್ವಾಮಿ ಅಂತ, ಸಮುದ್ರ ನಿಲ್ಸೋ ಸ್ವಾಮಿ ಅಂತ, ಹೀಗೆ ಅವ್ರವ್ರಿಗೆ ಏನು ಕಂಡಿರುತ್ತೋ ಆ ಮೂಲಕ ಅವರನ್ನು ಹೆಸರಿಟ್ಟು ಕರೀತಾ ಇದ್ದಾರೆ. ಬೇರೆ ಇವರು ಮಳೆ ತರಿಸೋರು ಸ್ವಾಮಿಗಳು, ಮಳೆ ಬರೆಸೋ ಸ್ವಾಮಿ ಅಂತ, ಹೀಗೆ ಅಲ್ಲಲ್ಲಿಯ ಜನ ಅವರ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕಂಡು ಅದೇ ಹೆಸರಿನಿಂದ ಆಚಾರ್ಯರನ್ನು ಗುರುತಿಸ್ತಾ ಇದ್ರು. ಹೀಗೆ ನೂರಾರು ಹೆಸರು ಆಚಾರ್ಯರಿಗೆ ಹೋದಲ್ಲೆಲ್ಲ ಅವರವರು ಮಾಡಿದ ಉಪಚಾರಕ್ಕೆ ಅನುಗುಣವಾಗಿ ಅನುಗ್ರಹಿಸಿದ್ದನ್ನು ಅವರು ಭಾಗ್ಯ ಅಂತ ಭಾವಿಸಿ ಅದೇ ಹೆಸರಿನಿಂದ ಆಚಾರ್ಯರನ್ನು ಗುರುತಿಸ್ತಾ ಇದ್ರು. ಹೀಗೆ ಆಚಾರ್ಯರ ಶಿಷ್ಯ ಒಬ್ಬ ಅನೇಕ ಆಚಾರ್ಯರ ಜೀವನದಲ್ಲಿ ನಡೆದ ಮಹಿಮೆಗಳನ್ನೆಲ್ಲ ಬಿತ್ತರಿಸಿದ್ರು. ಗಂಧರ್ವರು ಕೂಡ ಈ ಗಾನವನ್ನು ಹಾಡಲಿಕ್ಕೆ ಸಂತೋಷ ಪಡ್ತಾ ಇರ್ತಾರೆ. ಇಂತಹ ಹತ್ತು ಬುದ್ಧಿಯ ಹತ್ತು ಬುದ್ಧಿ ಅಂದ್ರೆ ಶಾಸ್ತ್ರದಲ್ಲದ ಗುಣ ಭಗವಂತನಿಗೆ ಅಥವಾ ಆಚಾರ್ಯನಿಗೆ, ನಂದು ಹತ್ತು ಬುದ್ಧಿ ಅಂದ್ರೆ ಒಂದೊಂದು ಕಡೆ ಒಂದೊಂದು ಬುದ್ಧಿ, ಯಾವ ಒಂದಕ್ಕೊಂದು ಸಂಬಂಧ ಇಲ್ಲದ ಬುದ್ಧಿ, ಇದು ಹಾಗಲ್ಲ. ಹತ್ತು ಅಂದ್ರೆ ಪೂರ್ಣ ಅಂತ ಅರ್ಥ, ಪೂರ್ತಿ ಪ್ರತಿಯೊಂದು ವಿಷಯವನ್ನು ಆಳವಾಗಿ
ಇನ್ಯಾವತ್ತು ಅದರಿಂದ ತೊಡಗಾಗದಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಚ್ಚರ ಇರುವಂತಹ ವಿವೇಕಶಾಲಿಯಾದ ಆಚಾರ್ಯರು ಬದುಕಿನುದ್ದಕ್ಕೂ ತನ್ನ ಶಿಷ್ಯರಿಗೆ, ಬಂಧುಗಳಿಗೆ, ಭಕ್ತರಿಗೆ, ಬಂದವರಿಗೆ, ಯಾರು ಶರಣಾಗತರಾಗಿದ್ದಾರೋ ಅವರೆಲ್ಲರಿಗೂ ಅನೇಕ ರೀತಿಯ ಜ್ಞಾನದಿಂದ ಅಥವಾ ಜೀವನದ ಸಾಮಾನ್ಯವಾದ ಸಮಸ್ಯೆಗಳಿಂದ ಪಾರು ಮಾಡುವ ಅವರು ನಕ್ಕರೆ ಸಾಕಿತ್ತರು. ಅದನ್ನ ವಿಕ್ರಮ ಪಂಡಿತರು ಒಂದು ಪದ್ಯದಲ್ಲಿ ನಿರೂಪಿಸುವಾಗ ಶರಣಯಾತಂ ಜನಾನ ಕೇವಲ ನಗೆ ಮಗದಿಂದ ಅಷ್ಟು ಬಹಳ ತಲುಪಿಸಿಯಲ್ಲಿ ಬರ್ತಿದ್ರಂದ್ರೆ ಜನ ಆಚಾರ್ಯರ ಸಮಸ್ಯೆಗೆ ಪರಿಹಾರ ಕೇಳಬೇಕು ಏನಾದರೂ ಒಂದು, ಯಾಕಂದ್ರೆ ಕೇಳಿದ್ರು ನಮ್ಮನೇಲಿ ಹೀಗಾಯ್ತು, ನಮ್ಮನೇಲಿ ಹಾಗಾಯ್ತು ಅಂತ ಎಲ್ಲರೂ ಹೇಳೋರು. ಹಾಗಾಗಿ ಆಚಾರ್ಯರಿಗೆ ನಾವು ಇವತ್ತು ಒಂದು ಹೇಳಿ ಕೆಲವರಿಗೆ ಏನಂದ್ರೆ ನಡೆಯಲಿಲ್ಲ ಅಂದ್ರೆ ನೀವೆಲ್ಲ ಹೇಳಿ ಸುಳ್ಳು ಈ ನಮ್ಮನೇಲಿ ಆಗಲೇ ಇಲ್ಲ ಅಂತ ಹೇಳಿಕ್ಕಾಗದೆ ತವರು ಬಾಯಿ ಮುಚ್ಚಿಸುವ ಯೋಚನೆ, ಆದರೆ ಸಂತೋಷ ಮನೆಯಲ್ಲಿ ಒಂದು ಪರಿಹಾರ ಆಗಿಬಿಡುತ್ತೆ. ಈ ನಾವು ಕೆಲವೊಮ್ಮೆ ದೇವರಿಗೆ ನಮಸ್ಕಾರ ಮಾಡುವಾಗ ಅಕಸ್ಮಾತ್ ಇದ್ರೆ ತೊಂದರೆ ಕೊಡಲಿ, ಕೊಡದೇ ಇರಲಿ, ಇದ್ದಾನೆ ಅಂತ ನಂಬಿ ಕೊಡೋದು ಬೇರೆ, ಇದ್ರೆ ತೊಂದರೆ ಮಾಡದೇ ಇರಲಿ ಅಂತ ದೇವರಿಗೆ ಒಂದು ತಲೆ ಸುತ್ತಾಕಿ ಮೂರು ಮೂರು ದೃಷ್ಟಿಗಳನ್ನು ತೆಗೆದು ಹಾಕುವುದಿರುತ್ತೆ. ಹಾಗಲ್ಲ, ಬಂದ ಭಕ್ತರಿಗೆ ಆ ಆಚಾರ್ಯರ ನಗೆ ಮಗ ಕಂಡ ತಕ್ಷಣವೇ ಏನ್ ಆಚಾರ್ಯರ ಡಿಸ್ಕಷನ್ ಮಾಡದೇನೆ ತಿಳಿ ಹಾಕ್ಬಿಡ್ತಿತ್ತು ಮನಸ್ಸು. ಅದು ಇವತ್ತಿಗೂ ನಮ್ಗೆ ಹಾಗೆ ಅನುಭವ ಬರುತ್ತೆ. ಹಾಗೆ ನಿರಂತರ ತಪಸ್ವಿಗಳಾಗಿದ್ದ ಸ್ವಾಮಿಗಳ ಪಕ್ಕದಲ್ಲಿ ಕೂತ್ರೆ ಸಾಕು, ಋಷಿಗಳ ಬಗ್ಗೆ ಹಾಗೆ ಹೇಳ್ತಾರೆ, ವಿರುದ್ಧವಾದ ಸ್ವಭಾವವುಳ್ಳ ಪ್ರಾಣಿಗಳು ಕೂಡ ತಮ್ಮ ವೈರುಧ್ಯವನ್ನು ಮರೆತು ಜೊತೆಗಿರ್ತಿದ್ದು, ಹುಲಿ, ಜಿಂಕೆ, ಹಾವು, ಮುಂಗುಸಿ, ಎಣ್ಣೆ ಸೀಗೆ ಒಟ್ಟಿಗಿರುವುದು ಅಂತ ಅನ್ನೋದು ಹಾಗೆ ದೊಡ್ಡವರ ಸಂಪರ್ಕಕ್ಕೆ ಬಂದದ್ರಲ್ಲಿ ವೈರುಧ್ಯ ವೈಮನಸ್ಯಗಳನ್ನು ಕಳ್ಕೊಳ್ತಾ ಇದ್ವು ಅಂತ. ಇದು ಆಚಾರ್ಯರ ಹತ್ತಿರ ಬಂದ ಎಲ್ಲರಿಗೂ ಆದ ಅನುಭವ. ನಾವು ಕೂಡ ಆಚಾರ್ಯರು ಎಲ್ಲೋ ದೂರ ಹೋಗಿಲ್ಲ. ವಾದರಾಜ ಯತಿಗಳು ಶ್ರೀಪಾದರು ನನಗೆ ಭರವಸೆ ತಂದಿದ್ದೇನೆಂದರೆ ಅನಂತಾಸನದಲ್ಲಿ ಉಡುಪಿಯಲ್ಲಿ ಅನಂತಾಸನ ದೇವರ ಪ್ರದಕ್ಷಿಣೆ ಬರುವಾಗ ನಮ್ಮದು ಒಂದು ಎದುರುಗಡೆ ಒಂದು ಬೋರ್ಡ್ ಇದೆ, ಅದೃಶ್ಯರಾಗಿ ಇರುವ ಸ್ಥಳ ಅಂತ. ಆ ಜಾಗಕ್ಕೆ ಹೋಗಿ ನಾವಲ್ಲಿ ಕೈ ಮುಗಿದು ನಮ್ಮ ಮನಸ್ಸಲ್ಲಿ ಇರೋ ಬೇಗುದಿಯನ್ನು ಇಲ್ಲಿ ಕೂತರೂ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದನ್ನು ವಿಶಿಷ್ಟ ಜ್ಞಾನವನ್ನು ಜಗತ್ತಿಗೆ ಸಾರಿದ ಸ್ಥಳದಿಂದ ನಾವು ಆ ಪ್ರಾರ್ಥನೆಯನ್ನು ನಡೆಸಿದರೆ ಅದು ಖಂಡಿತ ನಮಗೆ ಎಲ್ಲ ರೀತಿಯ ಜಿಜ್ಞಾಸೆಗಳನ್ನು, ಲೌಕಿಕವಾದ ದೋಷಗಳು ಪರಿಹಾರ ಆಗುತ್ತೆ, ಆಂತರಂಗಿಕವಾದ ಸಮಸ್ಯೆಗಳು ದೂರ ಆಗುತ್ತೆ, ಇನ್ನು ಅಧ್ಯಾತ್ಮದ ದಾರಿಯಲ್ಲಿರುವ ಸಮಸ್ಯೆಗಳಿದ್ರೂ ಅದಕ್ಕೂ ಪರಿಹಾರ ಸಿಗುತ್ತೆ. ಇದು ಆಚಾರ್ಯರು ಗ್ರಂಥದ ಮೂಲಕ ಮತ್ತು ತನ್ನ ಇರವಿನ ಮೂಲಕ ಕೊಟ್ಟ ದೊಡ್ಡ ಭಾಗ್ಯ. ನಾರಾಯಣ ಪಂಡಿತರೇ ಹೇಳ್ತಾರೆ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಅಥವಾ ಯಾವುದು ಸರ್ವಮೂಲದ ಯಾವುದೇ ಗ್ರಂಥವನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಿತ್ಯ ದೀಪ ಬೆಳಗಿ ಅದಕ್ಕೆ ನಮಸ್ಕಾರ ಮಾಡಿ ಆಚಾರ್ಯರೇ ನನಗೆ ಶಾಸ್ತ್ರಜ್ಞಾನ ಬರುವಂತೆ ಮಾಡಿ, ನನಗೆ ತಿಳ್ಕೊಳ್ಬೇಕು ಅಂತಿದ್ರೆ ನಿನ್ನ ಬಗ್ಗೆ ಭಗವಂತನ ಬಗ್ಗೆ ಹೆಚ್ಚು ಗೊತ್ತಾಗಬೇಕು, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾ ನಿರ್ನಿಮಿತ್ತಾ ನಿರ್ಯಾಜಾ ನಿಶ್ಚಲಾ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ಪ್ರಾರ್ಥನೆ ಮಾಡಿದ್ರೆ ಬೇಗನೆ ಭಗವಂತನಲ್ಲಿ ಎಡೆಬಿಡದ ಶಾಶ್ವತವಾದ ನಶಿಸಿ ಹೋಗದ ಕಾರಣ ಪದಗದ ಎಲ್ಲ ಕಾಲದಲ್ಲೂ ಇರುವ ಅತ್ಯಂತ ನಿರ್ವ್ಯಾಜವಾದ ಪ್ರೀತಿ ಭಗವಂತನಲ್ಲಿ ಬರುತ್ತೆ, ನಿಮ್ಮಲ್ಲೂ ಇರುತ್ತೆ. ಇದು ನಾವು ದೇವರ ಹತ್ರ ಆಚಾರ್ಯರ ಹತ್ರ ಕೇಳಬೇಕಾದ ಇವತ್ತಿನ ಪ್ರಾರ್ಥನೆ. ಆ ಭಕ್ತಿ ಇದ್ರೆ ಉಳಿದಿದ್ದೆಲ್ಲ ಅವರಿಗೆ ಗೊತ್ತಿದೆ, ನಮ್ಗೆ ಏನೇನು ಬೇಕಿದೆ ಅಂತ. ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ. ನಾವೆಲ್ಲ ಕೇಳಿದೇ ನಮ್ಮ ಇವತ್ತು ಹೊಟ್ಟೆ ತುಂಬಿದ್ದ, ಕೇಳಿದ್ರೆ ಎಷ್ಟೆಲ್ಲ ನಮ್ಮ ಭಗವಂತ ಜೀವನದಲ್ಲಿ ಎಲ್ಲ ಒದಗಿಸಿದ್ದಾನೆ. ನಮಗೇನು ಆತಂಕ, ನಾವೇ ಎಲ್ಲ ನಮ್ಮನ್ನು ನೋಡ್ಕೊಳ್ತೇವೆ, ಎಲ್ಲವನ್ನು ನಾನೊಬ್ಬರೇ ಇಲ್ಲದಿದ್ದರೆ ಈ ಮನೆಯಲ್ಲಿ ಹೋಗುತ್ತೆ ಅಂತ ಯಜಮಾನ, ಆಮೇಲೆ ಯಜಮಾನ್ತಿ, ಆಮೇಲೆ ಮಾತು ಎಲ್ಲರೂ ಅಂತವರೇ ಯೋಚನೆ ಮಾಡಿ ಯಾರಿಗೂ ಬರುವುದಿಲ್ಲ. ಆದರೆ ಹೇಳುವಾಗ ಮಾತ್ರ ಜಗತ್ತು ನಮ್ಮ ಕೈಯಲ್ಲಿದೆ ಅಂತ ಇರುವ ಮೂರು ದಿವಸದಲ್ಲಿ ನೂರು ದಿನದ ಹೆಜ್ಜೆಯನ್ನು ಪಟ್ಟುಕೊಳ್ಳುವ ನಮ್ಮ ಅಹಂಕಾರಕ್ಕೆ ಆಚಾರ್ಯರು ಕೊಟ್ಟ ಮದ್ದು ಶರಣ. ಶರಣ ಆದರೆ ಖಂಡಿತ ಅಲ್ಲಿ ಜ್ಞಾನವೂ ಹರಿಯುತ್ತೆ, ಜ್ಞಾನ ಹರಿದಾಗ ಭಕ್ತಿ ಬರುತ್ತೆ, ಭಕ್ತಿ ಬಂದಾಗ ಬೇಡವಾದ ದರ್ಶನಕ್ಕೆ ತನ್ನಿಂದ ತಾನೇ ವೈರಾಗ್ಯ ಬರುತ್ತೆ. ಅದು ವೈರಾಗ್ಯ ಅಂದರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ಕೂಡುದು ಅಂತ ಅರ್ಥ ಅಲ್ಲ, ನಮಗೊಂದು ತಪ್ಪಂತ ಆಚಾರ್ಯರು ಹಾಗೆ ಹೇಳಲೇ ಇಲ್ಲ. ಆಚಾರ್ಯರು ಯಾಕೆ ಬೇಕು ಅಂದರೆ ಜ್ಞಾನ ಶಬ್ದದ ಸರಿಯಾದ ಡೆಫಿನೇಷನ್ ಏನು, ಭಕ್ತಿ ಅಂದರೆ ಏನು, ನಾವು ಹೇಗೆ ಒಂದು ವಸ್ತುವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಈ ಎಲ್ಲ ಥರದ ಡೆಫಿನೇಷನ್ಗಳನ್ನು ಸ್ಪಷ್ಟಗೊಳಿಸಿದವರು ಆಚಾರ್ಯರು. ಅದಕ್ಕಾಗಿ ಆಚಾರ್ಯರನ್ನ ನಾವು ತಿಳ್ಕೊಂಡಾಯಿತು ಅಂತಿಲ್ಲ, ಇದು ಕೇವಲ ಒಂದು ದಾರಿಯಲ್ಲಿ ಹೀಗೆ ಹೋಗುವಾಗ ಕಂಡ ಕೆಲವು ಕಟ್ಟಡಗಳಿದ್ದ ಹಾಗೆ ವಸ್ತು ಅಷ್ಟೇ. ನಾವು ಊರು ಅಂದರೆ ಹೆದ್ದಾರಿಯಲ್ಲಿ ಹೋದಾಗ ಏನು ಕಂಡಿತ್ತು ಅಷ್ಟೇ ಊರ ಅಲ್ಲ, ಊರು ಅದರ ಆಚೆ ಒಳಗೆ ಇನ್ನೂ ಬೇರೆ. ನಾವೇನು ಅನ್ಕೋತೀರ ಅಲ್ಲಿ ಮೇನ್ ರೋಡಲ್ಲಿ ಹೋಗುವಾಗ ಒಂದೇ ಒಂದು ಚೂರು ರಸ್ತೆಯಲ್ಲಿ ಹಾಡಿಲ್ಲ ಅಂದ್ರು ಆ ಊರಲ್ಲಿ ಏನು ರಸ್ತೆ ರೀ ಚೆನ್ನಾಗಿದೆ ಬನ್ನಿರಿ ಒಳಗೆ ರಸ್ತೆನೇ ಕಂಡಲ್ಲ ಹೊಂಡನೇ ಇರುತ್ತೆ ಅಲ್ಲೇ ಭೂ ನಿಮ್ಮಂತೆ ಮುಗಿಸಿ ನಾವು ರಸ್ತೆ ಕಟ್ಟಬೇಕಾಗುತ್ತೆ ಅಷ್ಟು ಸಮಸ್ಯೆ ಇದೆ ಅಲ್ಲಿ ಎಷ್ಟು ಜನ ಬಂದರೂ ಮುಗಿಯಲ್ಲ ಅಂತ. ಅಂದರೆ ನಾವು ಒಳಗೆ ನೋಡಿರುವುದಿಲ್ಲ,
ದಾರಿಯಲ್ಲಿ ಹೋಗುವಾಗ ಏನು ಕಂಡಿದ್ದು ಅಷ್ಟೇ. ನಾವೀಗ ನೋಡಿದ್ದಷ್ಟೇ ನಿಜವಾಗಿ ಆಚಾರ್ಯ ನಿಜವಾದ ಸಂಪತ್ತು, ನಿಜವಾದ ದೊಡ್ಡ ಸೊಗಸು ಇನ್ನೂ ಹೆಚ್ಚು ಆಚಾರ್ಯರ ಕೃತಿಗಳಲ್ಲಿ ಇರುವಂಥದ್ದು. ಅದು ಭಾಗವತ ತಾತ್ಪರ್ಯ ಹೇಳಿರ್ಬೋದು, ಗೀತಾ ತಾತ್ಪರ್ಯ. ಆಚಾರ್ಯರು ಹೇಳಿದ್ದು ಒಂದು ಮಾತು. ನಾವು ಬಹುಶಃ ಆಚಾರ್ಯರು ಇವತ್ತು ತೆಗೆದುಕೊಳ್ಳಬೇಕಾದ ಸಂದೇಶ ಏನಾದರೂ ನಾವು ತಲೆಗೆ ಇಟ್ಕೊಳ್ಳುವುದಾದ್ರೆ, ಆಚಾರ್ಯರು ಕೊಟ್ಟದ್ದು ಇವತ್ತು ಆದೇಶ, ಜ್ಞೇಯಂ ಪಾಠ್ಯಂಚ ತದ್ವಯ ವೈಷ್ಣವಂ ಕೃಷ್ಣ ಗೀತಾಚ. ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ, ಸಾಧ್ಯವಾದಷ್ಟು ದಿನ ಒಂದು ಅಧ್ಯಾಯ ಆದರೂ ಗೀತೆ ಪಾರಾಯಣ. ಇದನ್ನು ನಾವು ಎಷ್ಟು ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಯಾವುದೋ ಸಂದರ್ಭದಲ್ಲಿ ಮಾಡಬೇಕು. ಆದರೆ ಕನಿಷ್ಠ ಪಕ್ಷ ಮೊದಲು ಅದು ಚೆನ್ನಾಗಿ ತಪ್ಪಿಲ್ಲದೆ ತಪ್ಪಾಗತ್ತೆ ಸರ್, ಆಗತ್ತೆ. ಮಗು ನಡೆಯುವಾಗ ಮುಂದೆ ಎಳೆಯಲು ಬೀಳಲ್ಲ. ನಾವು 50 ವರ್ಷ ಓದಿಯೂ ತಪ್ಪೇ ಆಗುತ್ತೆ ಅಂದರೆ ನಾನು ಏನು ಮಾಡಲಿಕ್ಕಾಗಲ್ಲ. ಆದರೆ ಮೊದಲೊಂದು ಕೆಲವು ದಿವಸ ಓದುವಾಗ ತಪ್ಪಾಗುತ್ತೆ, ಏನು ತೊಂದರೆ ದೇವ್ರಿಗೆ ಅರ್ಥ ಆಗಿಲ್ಲ. ಮಗು ಕೊಟ್ಟು ಕೊಟ್ಟು ಮಾತಾಡುವಾಗ ಅಮ್ಮ ಅರ್ಥ ಮಾಡ್ಕೊಳಲ್ಲ, ಯಾಕೆ ಅರ್ಥ ಮಾಡ್ಕೊಳಲ್ಲ, ಏಯ್ ನೀನೇನು ಹೀಗೆ ಮಾತಾಡ್ತು ನಾನು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ ನೀನು ಹೀಗೆ ಮಾತಾಡ್ತೀನಿ ಅಂತ ಅಮ್ಮ ಬೈಯಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತಿದೆ, ಕಲಿತಾ ಇದೆ, ಪ್ರೋಗ್ರೆಸ್ ಇದೆ, ಅರ್ಥ ಆಗುತ್ತೆ, ಬೋಧ ಸಲಕ್ಕಿಂತ ಈಗ ಚೆನ್ನಾಗಿ ಮಾತಾಡುತ್ತೆ. ಹಾಗೇನೆ ನಾವು ಕೂಡ ಬೆಳೆಯಬೇಕು. ನಾವು ತಪ್ಪೇ ಮಾಡ್ತಾ ಕೊನೆಯವರೆಗೂ ನಮ್ಮ ತಪ್ಪಾಗತ್ತೆ, ತಪ್ಪು ನಾನಿಗೆ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಹಿರಿಯರಿರ್ತಾರೆ ತಿದ್ದಲಿಕ್ಕೆ ಹೇಳಿ, ಒಂದ್ಸರ್ತಿ ಅವರು ನಾನು ಒಂದ್ಸರ್ತಿ ಹೇಳ್ತೇನೆ ನನ್ನ ತಿದ್ದಬೇಕು ಅಂತ ಹೇಳಿ, ತಪ್ಪೇ ಇಲ್ಲ. ಹಾಗೆ ಅರ್ಥ ಮಾಡಿಕೊಳ್ಳುವುದು ಪಾರಾಯಣ ಮಾಡುದು ಒಂದಾಯ್ತು ಅಂದ್ರೆ ಸಾಧ್ಯವಾದ ದಿವಸಕ್ಕೆ ಒಂದು ಶ್ಲೋಕವು ಎರಡು ಶ್ಲೋಕವು ಗೀತೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು. ಒಂದು ನಾನು ಎರಡು ನಾನು ಇವತ್ತು ಅರ್ಥ ತಿಳ್ಕೊಳ್ಳುದು ಅನ್ನುವ ದೀಕ್ಷೆ ಇಟ್ಟುಕೊಂಡು ನೀವು ಮುಂದಿನ ಮಧ್ವನವಮಿಗೆ ಅದನ್ನು ಕಂಪ್ಲೀಟ್ ಮಾಡಿದ್ದಿದ್ರೆ, ಆದರೆ ಇವತ್ತು ನಾವು ಮಧ್ವನವಮಿ ಈ ಹೊತ್ತು ಇಷ್ಟೊತ್ತು ಸರಿಯಾಗಿ ಕಳೆದದ್ದು ಅಂತ ಅರ್ಥ. ನಾವು ಈಗ ಈ ಥರ ಕೂತು ಮುಂದಿನ ವರ್ಷ ಅದೇ ಅದೇ ಖಾಲಿ ತಲೆ ಎದ್ದು ಬಂದ್ವಿ, ಫ್ರೆಶ್ ತಲೆ ಖಾಲಿ ಕೂತಿದ್ವಿ. ಓ ಈ ಸರ್ತಿ ಮತ್ತೆ ಮಧ್ಯಾಹ್ನದ ಗೋರಿ ಭೋಜನ ಮತ್ತೆ ಸ್ವಲ್ಪ ಹೊತ್ತು ತಲೆ ತೂಗಾಟ, ಇದೆರಡು ಆಗಿಬಿಟ್ರೆ ಏನು ಉಪಯೋಗ ಇಲ್ಲ. ನಾವು ಬೆಳಿಬೇಕಲ್ವ, ಇನ್ನು ಅಲ್ಲೇ ಇದ್ರೆ ಕೊಳ್ತು ಹೋಗ್ತೀವಿ. ನಾವು ಕೊಳಿಲಿಕ್ಕಿರೋರಲ್ಲ, ಬೆಳಿಲಿಕ್ಕಿರೋರು. ಬೆಳಿಲಿಕ್ಕಿರಬೇಕು ಅಂತಂದ್ರೆ ಸ್ವಲ್ಪ ಆದರೂ ಪ್ರಯತ್ನ. ನಾನು ಒಪ್ಕೋತೀನಿ ಯಾವುದೋ ಒಂದು ದಿವಸ ತುಂಬ ಶಾಲೆಯ ಒತ್ತಡ ಆಫೀಸಿನ ಒತ್ತಡ ಏನೋ ಒಂದು ಹಾಗೆ ಅವ್ರು ಮಾಡಲಿಕ್ಕಾಗಿಲ್ಲ, ತೊಂದರೆ ಇಲ್ಲ, ಅದು ಕಂಟಿನ್ಯೂ ಆಗ್ಬಾರ್ದು. ನಿನ್ನೆ ಹೇಗಿದ್ರು ಬಿಟ್ಟು ಹೋಗ್ತಾರ, ಇವತ್ತು ಬಿಟ್ಟು ಹೋಗಿ. ನಿನ್ನೆ ಊಟ ಮಾಡಲಿಲ್ಲ, ಹೊಟ್ಟೆ ಸರಿಯಲಿಲ್ಲ, ನಾಳೆ ಊಟ ಬಿಡ್ತೀರಾ? ಇಲ್ಲ, ಹೊಟ್ಟೆ ಸರಿ ಅಂದ್ರೆ ಮತ್ತೆ ಊಟ ಮಾಡ್ತೀವಲ್ಲ. ಹಾಗೆ ಸಮಸ್ಯೆ ಬಿಟ್ಟು ಏನು ಮತ್ತೆ ಓದ್ಲಿಕ್ಕೆ ಶುರು ಮಾಡ್ಬೇಕು, ಮತ್ತೆ ಅದನ್ನು ತಿಳ್ಕೊಳ್ಳಿಕ್ ಶುರು ಮಾಡ್ಬೇಕು. ಇದು ನಾವು ನಿಜವಾಗ್ಲೂ ದೇವರಿಗೆ ಆಚಾರ್ಯರಿಗೆ ಕೊಡುವ ಗೌರವ. ಇದು ಬಿಟ್ಟು ಬರೀ ಉತ್ಸವದಲ್ಲಿ ತಿರುಗಿದ್ವಿ, ಸಂಘದ ಪೋಷಾಕ ಹಾಕೊಂಡು ಫೋಟೋ ತೆಕ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕಿ ನಾವು ಚೆನ್ನಾಗಿ ಇವತ್ತು ಸಂಭ್ರಮದಿಂದ ಮಧ್ವನವಿನ ಆಚರಣೆ ಮಾಡಿದ್ದೇವೆ, 100 ಜನ ಲೈಕ್ ಮಾಡಿದ್ರು, ನೋಡಿ ಇಷ್ಟು ಜನಕ್ಕೆ ನಾನು ಇನ್ಸ್ಪೈರ್ ಆಗಿಬಿಟ್ಟೆ ಅಂತ ಭಾವಿಸಿ ಕೂತ್ರೆ ಏನು ಉಪಯೋಗ ಇಲ್ಲ. ನಾವು ಒಳಗಿನಿಂದ ಬೆಳಿಬೇಕು, ನಾವು ಒಳಗಿನಿಂದ ಉಳಿಬೇಕು, ನಾವು ಒಳಗಿನಿಂದ ತೊಡಗಬೇಕು. ಆಗ ಮಾತ್ರ ಆಚಾರ್ಯರು ನಮಗೆ ಪ್ರೀತರಾಗ್ತಾರೆ. ಇದನ್ನು ನೀವು ಪ್ರಾಮಾಣಿಕ ಒಂದು ವರ್ಷ ಮಾಡಿ, ಮುಂದಿನ ವರ್ಷ ನಾನು ನಿಮ್ಮನ್ನು ಒತ್ತಾಯ ಮಾಡಲು ನೀವೇ ಬಿಡದೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಷ್ಟು ಶಕ್ತಿ ನಮ್ಗೆ ಆಚಾರ್ಯರು ಇವತ್ತು ಕೊಡಬೇಕು. ಯಾಕೆಂದ್ರೆ ಆಚಾರ್ಯರ ಮಾತನ್ನು ನಾವು ಸಂಕಲ್ಪ ರೂಪದಲ್ಲಿ ತಗೊಳ್ಳದೇ ಇದ್ರೆ ಸುಮ್ಮನೆ ಒಂದು ಕೇಳುವುದು ಇಷ್ಟೊತ್ತು ಸಮಯ ಸಂಹಾರ ಮಾಡಿ ಬಂದವರಲ್ಲ ನಾವು. ನಾವು ಸಮಾಹಾರ ಮಾಡಿ ಬಂದವರು. ಸಂಹಾರ ಅಂದ್ರೆ ಯಾರು ಮಾಡ್ತಾರೆ? ಕಾಲಕ್ಷೇಪ ಬೀದಿಯಲ್ಲಿ ಕೂತಿದ್ರು, ರಸ್ತೆಯಲ್ಲಿ ಎಷ್ಟು ಗಾಡಿ ಹೋಯ್ತು ಅಂತ ಲೆಕ್ಕ ಮಾಡಿದ್ರು ಹೋಗ್ತಿದ್ರು. ಅದಕ್ಕೆ ಇಲ್ಲಿ ಬಂದು ಕೂತು ಅದೇ ಕಾರ್ಯವನ್ನು ಮಾಡಬೇಕಾಗಿರಲಿಲ್ಲ. ಇಲ್ಲಿ ಬಂದು ಕೂತಿದ್ದೇನೆ ಅಂದ್ರೆ ಅದಕ್ಕಿಂತ ಏನೋ ಬೇರೆ. ಈ ಜಾಗದಲ್ಲಿ ಲಕ್ಷ್ಮೀ ಜನಾರ್ದನ ಕೂತಿದ್ದಾನೆ ಅಂದ್ರೆ ಅದೊಂದು ವಿಶಿಷ್ಟವಾದ ಸ್ಥಳ. ಈ ಜಾಗದ ಹಿಂದಿನ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನೀರೆಲ್ಲ ಈ ರೀತಿ ಅತ್ಯಂತ ಒಮ್ಮನಸ್ಸಿನಿಂದ ಒಳ್ಳೆಯ ಯೋಚನೆಯಿಂದ ಇಲ್ಲಿ ಬಂದು ಸೇರುದು. ಇದರ ಬೆಳಗು ಹೇಗೆ ಗುಡಿ ಬೆಳೆದಿದೆಯೋ ಹಾಗೆ ನಾವು ಒಳಗು ಬೆಳಗಬೇಕು. ನಾವು ಆ ಬೆಳಗಿದಾಗ ಇಲ್ಲಿ ಈ ಕಾರ್ಯವನ್ನ ಶ್ರೀಪಾದರ ನೇತೃತ್ವದಲ್ಲಿ ಇವತ್ತು ನಡೆದ ಪೂಜೆ, ಅವರ ಆಶೀರ್ವಾದ ಇದೆಲ್ಲ ಸಾರ್ಥಕ ಆಗುದು ಯಾವಾಗ ಅಂದ್ರೆ ನಾವು ಪ್ರಯತ್ನ ಹಾಕ್ಬೇಕು. ಆಶೀರ್ವಾದ ಮಾಡ್ತಾರೆ, ನಾನು ನಾಳೆ ಡಬ್ ಅಂತ ಬೆಳೆದು ಬಿಡ್ತೇನೆ. ಆಗುದಿಲ್ಲ, ನಾನು ಆಗ ಹೇಳಿದ ಹಾಗೆ ಸೈನ್ ಬೋರ್ಡ್ ತೋರಿಸಿದ ತಕ್ಷಣ ಊರಿಗೆ ತಕೊಂಡು ಹೋಗಲ್ಲ, ಸೈನ್ ಬೋರ್ಡ್ ಅಲ್ಲಿ ಕೂತು ಹೋಗಲ್ಲ, ಸೈನ್ ಬೋರ್ಡ್ ಕಾಲ್ಕೊಂಡು ಹೋಗೋ ದಾರಿ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕೂತ್ರೆ ಹೋಗಲ್ಲ, ಅದು ಹೋದ ತೋರಿಸಿದ ದಾರಿ ನಾವು ಹೋಗ್ಬೇಕು. ಹಾಗೆ ದೊಡ್ಡವರ ಅನುಗ್ರಹ ಇವತ್ತು ವಿಶಿಷ್ಟವಾಗಿ ನಮಗೆ ಒದಗಿದೆ. ಅದರ ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಶಕ್ತಿಯನ್ನು ಆಚಾರ್ಯರು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಕಾಯಿನ ವಾಚಾನು ಸಹ ಇಂದ್ರಿಯವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿಯಂತೆ ಸಕಲಂ ತರಸ್ಮೈ ನಾರಾಯಣ ಎಂದು ಮತ್ತೆಯ ಒಂದು ಪದ್ಯವನ್ನು ಇವತ್ತು ಹೇಳಿಬಿಡೋಣ. ಆಚಾರ್ಯರ ಸ್ತೋತ್ರಗಳಲ್ಲಿ ನಾನು ಹೇಳಿದ್ದೆ ನನ್ನ ಜೊತೆ ಹೇಳಿ. ದೇವಕಿ ನಂದನ ನಂದ ಕುಮಾರ, ವೃಂದವನಾಂಜನ ಗೋಕುಲ ಚಂದ, ಕಂದ ಫಲಾಶನ ಸುಂದರ ರೂಪ, ಕಂದ ಫಲಾಶನ ಸುಂದರ ರೂಪ, ನಂದಿತ ಗೋಕುಲ ವಂದಿತ ಪಾದಾ,
ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ 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 ಇಂದ್ರ ಸುತಾವಕ ನಂದಕ ಹಸ್ತ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿ ನಾಥ ಚಂದನ ಚರ್ಚಿತ ಸುಂದರಿ ನಾಥ ಇಂದಿ ಬರೋದರ ದಳನಯನ ಇಂದಿ ಬರೋದರ ದಳನಯನ ಇಂದಿ ಬರೋ ಆನಂದ ತೀರ್ಥ ಕೃತ ಹರಿ ಗಾಥಾ
Shri Krishna Pramasu.